ಿಗೆ ಪ್ರವಚನ ಮಾಲೆಯನ್ನು ಕೇಳೋರಿದ್ದೀವಿ ಈ ಪ್ರವಚನ ಮಾಲೆಯನ್ನು ಪ್ರಾಯೋಜನ ಮಾಡಿರೋರು ಶ್ರೀಮತಿ ಮುದ್ದಮ್ಮ ಮತ್ತು ಶ್ರೀ ಸುಬ್ಬಣ್ಣ ಅವರ ಸ್ಮರಣೆಯಲ್ಲಿ ಹೊಸಕೋಟೆ ಸುಬ್ಬಣ್ಣನವರ ಮಕ್ಕಳು ಈ ಕಾರ್ಯಕ್ರಮ ಸರಣಿಯನ್ನು ಪ್ರಾಯೋಜನ ಮಾಡಿದ್ದಾರೆ ಮೊದಲೆತ್ಕೊಳ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳಾಗಿವೆ ವಚನ ಸಾಹಿತ್ಯದ ಬಗ್ಗೆ ಕಳೆದ ವರ್ಷ ಕೂಡ ನಾವು ಕರ್ನಾಟಕ ಸುವರ್ಣ ಕರ್ನಾಟಕೋತ್ಸವದ ನಿಮಿತ್ತ ಹಲವು ಕಾರ್ಯಕ್ರಮ ಸರಣಿಗಳನ್ನು ನಡೆಸಿದವು ಅದರಲ್ಲೂ ಕೂಡ ಮೂರು ದಿವಸಗಳ ವಚನ ಸಾಹಿತ್ಯೋತ್ಸವವನ್ನು ನಡೆಸಿದವು ವಚನ ಸಾಹಿತ್ಯ ಬಿಟ್ಟರೆ ಕರ್ನಾಟಕ ಸುವರ್ಣೋತ್ಸವಕ್ಕೆ ಅರ್ಥವೇ ಉಳಿಯೋದಿಲ್ಲ ಹೀಗಾಗಿ ಆಗಲೂ ಕಾರ್ಯಕ್ರಮವನ್ನು ನಡೆಸಿದ್ವು ಮತ್ತು ಪದೇ ಪದೇ ಮೇಲಿಂದ ಮೇಲೆ ವಚನ ಸಾಹಿತ್ಯವನ್ನು ಕುರಿತು ಚಿಂತನೆ ಅನುಸಂಧಾನ ಮಾಡಬೇಕಾದ ಸಂದರ್ಭ ಅನಿವಾರ್ಯತೆ ಇದೆ ಇದು ವಚನ ಸಾಹಿತ್ಯ ನಮ್ಮ ಕರ್ನಾಟಕ ಸಂಸ್ಕೃತಿಗೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಕಳಶಪ್ರಾಯವಾಗಿದೆ ಅಂತ ಹೇಳಿದ್ರೆ ಅದೇನು ಉತ್ಪ್ರೇಕ್ಷೆ ಅಲ್ಲ ಒಂದು ಸಾಹಿತ್ಯ ಪ್ರಕಾರ ಜನಸಂಸ್ಕೃತಿಯ ಮೇಲೆ ಹೀಗೆ ಇಷ್ಟು ಶತಮಾನಗಳುದ್ದಕ್ಕೂ ಗಾಢವಾದ ಪರಿಣಾಮವನ್ನು ನಿರ್ಮಿಸಿರುವ ಉದಾಹರಣೆ ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇರಲಾರದು ಮತ್ತು ಅವು ಆಡು ಮಾತಿನಲ್ಲಿ ರಚನೆಯಾದ ಈ ಸಾಹಿತ್ಯ ಶ್ರೇಷ್ಠ ಪರಮಾರ್ಥ ಪ್ರಸ್ಥಾನ ಆಗಿಬಿಟ್ಟು ಇದನ್ನು ಒಂದು ಪವಾಡ ಅಂತರೇ ಹೇಳಬೇಕಾಗತ್ತೆ ಇನ್ನೊಂದು ಮುಖವು ಇದಕ್ಕೆ ಇದ್ದೇ ಇದೆ ಇದು ಬರಿಯ ಮಾತಿನಲ್ಲಿ ನಿಷ್ಠವಾದದ್ದಲ್ಲ ಬರಿಯ ಮಾತಾಗಿದ್ದರೆ ಅದು ಯಾವತ್ತೋ ಅದು ಅದೃಶ್ಯವಾಗಿ ಇತ್ತು ಯಾರು ತಾವು ಹೇಳಿದ ಹಾಗೆ ಬದುಕಿದರೋ ಆ ಸಂತರ ಬಾಯಿಂದ ಬಂದದ್ದರಿಂದ ವಚನಗಳು ಒಂದೊಂದು ಜ್ಯೋತಿರ್ಲಿಂಗಗಳಾದವು ಇದು ಇದರ ವೈಶಿಷ್ಟ್ಯ ಹೀಗೆ ಉನ್ನತ ಆಧ್ಯಾತ್ಮಿಕತೆಯ ಜೊತೆಗೆ ವಿಶಾಲ ಜೀವನ ದರ್ಶನ ವಚನಗಳಲ್ಲಿ ಅಡಕವಾಗಿದೆ ಅದರ ಬಗ್ಗೆ ನಾವು ಈ ಆರು ದಿವಸಗಳು ಕೇಳೋರಿದ್ದೇವೆ ಮತ್ತು ಬೆಂಗಳೂರಿನವರೆಗಂತೂ ಪೂಜ್ಯ ಶಿವರುದ್ರ ಸ್ವಾಮೀಜಿಯವರ ಪರಿಚಯ ಮಾಡಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ ಈ ಬೇಲಿ ಮಠಕ್ಕೂ ಹತ್ತಿರ ಹತ್ತಿರ ನಾಲ್ಕು ನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಕಳೆದ ನಲವತ್ತು ಸುಮಾರು ನಲವತ್ತೈದು ವರ್ಷಗಳಿಂದ ಈಗಿನ ಶ್ರೀಗಳು ಅಧಿಪತಿಗಳಾಗಿ ಇದ್ದಾರೆ ಇವರು ಇದಕ್ಕೂ ಕೂಡ ಈ ಈ ಪರಂಪರೆಯಲ್ಲಿ ಬಂದ ಅನೇಕ ಯತಿವರಿಯರುಗಳು ಹಿಂದೆ ನಮ್ಮ ಹಳೇ ಮೈಸೂರಿನ ಧಾರ್ಮಿಕ ವಲಯದಲ್ಲಿ ತಪಸ್ವಿಗಳಾಗಿ ಹೆಸರು ಮಾಡಿದವರೇ ಆಗಿದ್ದಾರೆ ಇವರ ಹಿಂದಿನ ಸಿದ್ಧಲಿಂಗ ಸ್ವಾಮಿಗಳು ಅವರ ಹಿಂದಿನ ಶಿವರುದ್ರ ಸ್ವಾಮಿಗಳು ಅವರ ಹಿಂದಿನ ರುದ್ರಸ್ವಾಮಿಗಳು ಅವರ ಹಿಂದಿನ ಸಿದ್ಧಲಿಂಗ ಸ್ವಾಮಿಗಳು ಎಲ್ಲರೂ ತಪಸ್ವಿಗಳಾಗಿ ನಮ್ಮ ಇಡೀ ಸಮಾಜದ ಧಾರ್ಮಿಕ ನಾಯಕರಾಗಿ ಹೆಸರು ಮಾಡಿದವರು ಮತ್ತು ಈಗಿನ ಶ್ರೀಗಳಾದರೂ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರು ಅವರಿಂದ ಹಲವು ಬಾ ಕನ್ನಡ ಸಂಸ್ಕೃತ ಹಿಂದಿ ಇಂಗ್ಲೀಷ್ ಮಲಯಾಳಂ ತಮಿಳು ಹೀಗೆ ಹಲವಾರು ಭಾಷೆಗಳನ್ನು ಶಾಸ್ತ್ರ ವಾಂಗ್ಮಯವನ್ನು ಅವರು ಅವರಲ್ಲಿ ಅಭ್ಯಾಸ ಮಾಡಿ ನಮ್ಮ ನಾಡಿನ ಶ್ರೇಷ್ಠ ಪಂಡಿತ ವರ್ಗದಲ್ಲಿ ಗಣ್ಯರಾಗಿದ್ದಾರೆ ಮತ್ತು ಸಮಾಜದ ಈ ಈಚಿನ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ನಮ್ಮ ಎಲ್ಲ ಧರ್ಮ ಜಾಗರಣ ಕಾರ್ಯಗಳ ಮುಂಚೂಣಿಯಲ್ಲಿದ್ದಾರೆ ಸ್ವಾಮಿಗಳು ಇನ್ನು ಹಾಗೆಯೇ ಸೇವಾ ಕ್ಷೇತ್ರವನ್ನು ನೋಡೋದಾದರೆ ಈ ಬೇಲಿಮಠದ ವತಿಯಿಂದ ಅನೇಕ ದಶಕಗಳಿಂದ ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿನಿಲಯ ಮತ್ತು ಇತ್ತೀಚೆಗೆ ನೆಲಮಂಗಲ ಭಾಗದಲ್ಲಿ ಒಂದು ತಾಂತ್ರಿಕ ವಿದ್ಯಾಲಯವನ್ನು ಕೂಡ ಬೇಲಿಮಠ ನಡೆಸ್ತಾ ಇದೆ ಬೇಲಿಮಠಕ್ಕೆ ಅರವತ್ತಕ್ಕೂ ಹೆಚ್ಚು ಶಾಖಾ ಮಠಗಳಿವೆ ಅವೆಲ್ಲ ಆಯಾ ಪ್ರದೇಶಗಳಲ್ಲಿ ಅನೇಕ ಧಾರ್ಮಿಕ ದಾಸೋಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿವೆ ಮತ್ತು ಅಲ್ಲದೆ ಬೇರೆ ರೀತಿಗಳಲ್ಲೂ ಕೂಡ ಈ ಬೇಲಿಮಠ ಸಕ್ರಿಯವಾಗಿದೆ ಉದಾಹರಣೆಗೆ ಪೀಣ್ಯದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವ ಒಂದು ನಿವೇಶನವನ್ನು ಈ ಮಾದಕ ವಸ್ತು ಸೇವನೆಯಿಂದ ನರಳುವ ರೋಗಿಗಳ ಪುನರ್ವಸತಿ ಕೇಂದ್ರಕ್ಕೋಸ್ಕರ ಬೇಲಿಮಠ ಕೊಟ್ಟಿದೆ ಆ ಕಾರ್ಯ ಇಂಥ ಅನೇಕ ಕಾರ್ಯಗಳು ಸತ್ವರವಾಗಿ ನಡೀತಾ ಇದೆ ಇನ್ನು ವೈಯಕ್ತಿಕವಾಗಿ ಸ್ವಾಮಿಗಳು ಪಾಂಡಿತ್ಯಕ್ಕೆ ವಕ್ತೃತ್ವಕ್ಕೆ ಸಮಾಜಾಭಿಮುಖ ಕಾರ್ಯಗಳಿಗೆ ಹೆಸರಾದವರು ಅವರು ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳು ಅವರನ್ನು ಕರೆಸಿ ಅವರಿಂದ ಉಪನ್ಯಾಸಗಳನ್ನು ಮಾಡಿಸಿವೆ ಇಡೀ ರಾಷ್ಟ್ರದಲ್ಲಿಯೇ ಅವರಿಗೆ ದೊಡ್ಡ ಹೆಸರಿದೆ ವಿದೇಶಗಳಲ್ಲಿಯೂ ಕೂಡ ಯುರೋಪ್ ಅಮೇರಿಕಗಳಲ್ಲಿಯೂ ಕೂಡ ಪ್ರಮುಖ ವಿದ್ವತ್ ಕೇಂದ್ರಗಳಲ್ಲಿ ಅವರಿಂದ ಪ್ರಬೋಧನೆ ನಡೆದಿದೆ ಹೀಗೆ ತಪೋನಿಷ್ಠರು ಜ್ಞಾನಿಗಳು ಒಳ್ಳೆಯ ಗಣ್ಯ ವಾಗ್ಮಿಗಳು ಆದ ಶಿವರುದ್ರ ಮಹಾಸ್ವಾಮಿಗಳವರಿಗೆ ತಮ್ಮೆಲ್ಲರ ಪರವಾಗಿ ಉಕ್ಕಲಿ ಸಂಸ್ಥೆಯ ಪರವಾಗಿ ನಮ್ರವಾದ ಪ್ರಣಾಮಗಳನ್ನು ಸಲ್ಲಿಸ್ತಾಯಿದ್ದೇನೆ ತೋ ತು ಇವತ್ತು ಈ ಆರು ದಿವಸಗಳ ವಚನ ಸಾಹಿತ್ಯ ಪ್ರವಚನ ಸತ್ರವನ್ನು ಆರಂಭಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಪೂಜ್ಯ ಶ್ರೀಗಳನ್ನು ಪ್ರಾರ್ಥನೆ ಮಾಡ್ತೀನಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಗೋಖಲೆ ವಿಚಾರ ಸಂಸ್ಥೆ ಕಳೆದ ಶತಮಾನದ ಸಾಂಸ್ಕೃತಿಕ ಜಗತ್ತಿನಲ್ಲಿ ಅತ್ಯದ್ಭುತವಾದಂಥ ಎತ್ತರ ಬಿತ್ತರಗಳನ್ನು ಸಾಧಿಸಿದ ಕೀರ್ತಿಶೇಷ ಗುಂಡಪ್ಪನವರ ಸಂಕಲ್ಪದ ಫಲವಾಗಿ ನಾಡಿನ ಅತ್ಯುತ್ಕೃಷ್ಟ ವಿದ್ವಾಂಸರು ಅನುಭಾವಿಗಳು ಇಂಥವರೆಲ್ಲರ ಸಹಯೋಗವನ್ನು ಸಾಂಗತ್ಯವನ್ನು ಪಡೆದು ಬೆಂಗಳೂರಿನ ಸಾರಸ್ವತ ವಿಚಾರ ಪ್ರಪಂಚದಲ್ಲಿಯೇ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಸ್ಥಾನದಲ್ಲಿದೆ ಒಂದು ರೀತಿಯಲ್ಲಿ ನಾವು ಹೇಳೋದುಂಟು ಈ ಟೆನ್ನಿಸ್ ಆಟಗಾರರು ವಿಂಬಲ್ಡನ್ ಕೋರ್ಟ್ನಲ್ಲಿ ಆಟ ಆಡಿದ್ರೆ ಅದಕ್ಕೆ ಬಹಳ ಒಂದು ಗೌರವ ಇದೆಯಂತೆ ಹಾಗೆ ನಾಡಿನ ಪ್ರವಚನಕಾರರಲ್ಲಿ ಒಂದು ಆಸಕ್ತಿ ಏನು ಅಂತ ಹೇಳಿದ್ರೆ ಗೋಖಲೆ ಸಂಸ್ಥೆಯ ವೇದಿಕೆಯಲ್ಲಿ ಉಪನ್ಯಾಸ ಮಾಡೋದು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗಾಂಭೀರ್ಯವನ್ನು ಮತ್ತು ಎತ್ತರವನ್ನು ಇಲ್ಲಿನ ಶ್ರೋತೃಗಳು ಮತ್ತು ಇಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ವಾಂಸರು ಅನುಭಾವಿಗಳು ಎಲ್ಲರೂ ಕೂಡಿ ಅದನ್ನು ಕಟ್ಟಿ ನಿಲ್ಲಿಸಿದ್ದಾರೆ ಹೆಚ್ಚು ಕಡಿಮೆ ಅರವತ್ತು ಅರವತ್ತೈದರ ದಶಕದಿಂದ ನಾನು ಈ ಸಂಸ್ಥೆಯ ಹತ್ತಿರದ ಪರಿಚಯವನ್ನು ಇಟ್ಟುಕೊಂಡು ಬಂದಿರತಕ್ಕಂಥವನು ಕಾಲಕ್ಕೆ ತಕ್ಕಾಗಿ ಬಹಳ ಎತ್ತರವಾಗಿರ್ತಕ್ಕಂಥ ಆಲೋಚನೆಗಳನ್ನು ಕೃತಿಗಳಿಸುವ ಕೆಲಸ ಏನು ನಡ್ಕೊಂಡು ಇದೆ ಅದರ ಎಲ್ಲದರ ಮುಂಚೂಣಿಯಲ್ಲಿ ಇವತ್ತು ಸಹ ಗೋಖಲೆ ವಿಚಾರ ಸಂಸ್ಥೆ ನಮ್ಮೆಲ್ಲರಿಗೆ ಒಂದು ಗೌರವಪೂರ್ಣವಾದಂಥ ಒಂದು ಪ್ರೇರಣೆಯನ್ನು ಮತ್ತು ಪೋಷಣೆಯನ್ನು ಕೊಟ್ಟಿದೆ ಅಂತ ಅನ್ನುವಂಥದ್ದನ್ನು ನಾವು ನೆನೆಸಿದಾಗ ಇದರ ಹಿನ್ನೆಲೆಯಲ್ಲಿ ಬಂದಂಥ ಎಲ್ಲ ಆ ಹಿರಿಯ ಚೇತನರ ಒಂದು ಸಂಕಲ್ಪ ಶಕ್ತಿಗೆ ಮೊದಲು ನಾವು ನಮ್ಮ ಕೃತಜ್ಞತೆಗಳನ್ನು ಅಭಿವಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡುವಂಥದ್ದು ಯೋಗ್ಯ ಅಂಥ ಹಿರಿತನದ ಪರಂಪರೆಯ ಅನೇಕ ಶ್ರೋತೃಗಳು ಈ ವೇದಿಕೆಯಲ್ಲಿದ್ದಾರೆ ನಾನು ಭಾವಿಸ್ತೇನೆ ವೇದಿಕೆಯಲ್ಲಿ ಈ ಆಸನಗಳಲ್ಲಿ ಆಸೀನರಾಗಿರ್ತಕ್ಕಂಥ ನೀವಷ್ಟೇ ಅಲ್ಲ ಇಲ್ಲಿ ಮೇಲಿರ್ತಕ್ಕಂಥ ಪ್ರಾತಸ್ಮರಣೀಯ ದಿವ್ಯಚೇತನಗಳೇನಿವೆ ಆ ಚೇತನಗಳೆಲ್ಲವೂ ಸಹ ಇಲ್ಲಿ ಆವಿರ್ಭಾವವಾಗಿವೆ ಈ ಕಾರ್ಯಕ್ರಮದಲ್ಲಿ ಅಂತ ಅನ್ನುವಂಥದ್ದು ನನ್ನ ಕಲ್ಪನೆ ಯಾಕೆಂದರೆ ಕಾಲೋಹ್ಯಯಂ ನಿರವಧಿ ವಿಫುಲಾಚ ಪೃಥ್ವಿ ಅಂತ ಹೇಳಿದ ಹಾಗೆ ಕಾಲದ ಗತಿಯಲ್ಲಿ ಕೆಲವು ಕಣ್ಣಿಗೆ ಕಾಣಬಹುದು ಕಾಣದೇ ಹೋಗಿರಬಹುದು ಆದರೆ ಕಾಲದ ಅನಂತತೆಯಲ್ಲಿ ಇವೆಲ್ಲವೂ ಸಹ ಮೇಳೈಸಿಯೇ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಇಂಥ ಒಂದು ಪವಿತ್ರವಾದಂಥ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ದಿವ್ಯ ಚೇತನರನ್ನು ನಾವು ಕುರಿತು ಏನಂತ ನಾವು ಪ್ರಾರ್ಥನೆ ಮಾಡಬೇಕು ಏನಿಲ್ಲ ಬಸವಣ್ಣನವರು ಬಹಳ ಸುಲಭನಾಗಿ ಹೇಳಿದರು ಅವರೆಲ್ಲರ ಭಾವನೆಯಲ್ಲೇ ಅವರೆಲ್ಲರ ಮನಸ್ಸಿನಲ್ಲಿ ಇವ ನಮ್ಮವ ಅನ್ನುವ ಭಾವನೆ ಬಂದುಬಿಟ್ರೆ ಸಾಕಲ್ವಾ ಬೇರೆ ಇನ್ಯಾವ ಯೋಚನೆ ನಮಗೆ ಬೇಕಾಗಿಲ್ಲ ಆದರೆ ಆ ಎಲ್ಲ ದಿವ್ಯಚೇತನಗಳು ಇವ ನಮ್ಮವ ಅಂತ ಅನ್ಬೇಕಾದರೆ ಅದಕ್ಕೆ ಒಂದು ಕ್ವಾಲಿಫಿಕೇಷನ್ ಬೇಕಾಗ್ತದೆ ಆ ಕ್ವಾಲಿಫಿಕೇಷನ್ ಇಲ್ಲದೆ ಇದ್ದವರನ್ನು ಅವರು ಖಂಡಿತ ಒಪ್ಪೋದೇ ಇಲ್ಲವಾ ಏನು ಆ ಕ್ವಾಲಿಫಿಕೇಷನ್ ಅಂತ ಹೇಳಿದ್ರೆ ಆ ಕ್ವಾಲಿಫಿಕೇಷನನ್ನು ಬಸವಣ್ಣವರು ಒಂದೇ ಮಾತಿನಲ್ಲಿ ಹೇಳ್ತಾರೆ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೇನೆ ಸೈಯದ್ ಯಾರು ಭಗವಂತನ ಮನೆಯ ಮಗನಾಗುವ ಯೋಗ್ಯತೆಯನ್ನು ಪಡಿತಾರೆ ಅಥವಾ ಆ ಹಂಬಲವನ್ನಿಟ್ಟು ಆ ದಾರಿಯಲ್ಲಿ ಸಾಗಿ ಪರಿಪೂರ್ಣತೆಯನ್ನು ಹೊಂದುವಲ್ಲಿ ಭಗವತ್ ಕೃಪೆಯನ್ನು ಬಯಸ್ತಾರೆ ಅವರನ್ನು ಮಾತ್ರ ಈ ಜಗತ್ತು ನಮ್ಮವ ನಮ್ಮವ ಅಂತ ಹೇಳಿ ಸ್ವೀಕಾರ ಮಾಡ್ತದೆ ನಾವು ಭಗವಂತನೆಯ ಮನೆಯ ಮಕ್ಕಳಾಗುವ ಆಲೋಚನೆಗಿಂತಲೂ ನಾವು ಬೇರೆ ಬೇರೆ ಇನ್ನೂ ಏನೇನೋ ಇಟ್ಟುಕೊಂಡು ನಾವು ಏನೆಲ್ಲವನ್ನೂ ಆಗಲಿಕ್ಕೆ ಹೋಗಿ ಏನೂ ಆಗದಂತೆ ನಿಂತು ಹೋಗ್ತಕ್ಕಂಥ ವ್ಯವಸ್ಥೆಗಳೇ ಜಾಸ್ತಿ ಇರುವಾಗ ಸರಳವಾದಂಥ ಒಂದು ಕೃತಿ ಜಗತ್ತಿನಲ್ಲಿ ನೀನು ಮನ್ನಣೆಯನ್ನು ಪಡೆಯಬೇಕಾದರೆ ಮನ್ನಣೆಯ ಹಿಂದೆ ಹೋಗೋದನ್ನು ಬಿಟ್ಟುಬಿಡು ಮನ್ನಣೆ ನಿನ್ನ ಬೆನ್ನು ಹತ್ತಿ ಬರುವ ಹಾಗೆ ಮಾಡು ಅದನ್ನು ನೋಡಬೇಕಾದಂಥ ಧಾವಂತ ಅಥವಾ ಅದರ ಕಡೆ ಗಮನ ನೀನು ಯಾವತ್ತೂ ಇಟ್ಟುಕೊಳ್ಳಿಕ್ಕೆ ಹೋಗಲೇಬೇಡ ಬದುಕು ಪರಿಪೂರ್ಣವಾಗಬೇಕಾದ್ರೆ ನೀನು ಗುರಿಯತ್ತ ಮಾತ್ರ ಯೋಚನೆ ಇಟ್ಟುಕೊಂಡು ಹೋಗಬೇಕು ಅತ್ತ ಇತ್ತ ಚಪ್ಪಾಳೆ ಹೊಡೆಯುವರತ್ರ ನೀನು ಗಮನ ಹರಿಸಿದರೆ ನಿನ್ನ ಆಟ ಕೆಟ್ಟು ಕ್ರಿಕೆಟ್ ಆಗಿಬಿಡುತ್ತೆ ವಾಸ್ತವವಾದಂಥ ಸಂಗತಿ ಇದು ಏನು ನಮ್ಮ ಗುರಿ ಒಂದು ದಿಕ್ಕಿನಲ್ಲಿದೆ ಮನುಷ್ಯ ದೇ ಜೀವನದ ಗುರಿ ಯಾವುದು ಅಂತ ಹೇಳಿದ್ರೆ ವಿಕಾಸದ ಕಡೆಗೆ ನಿರಂತರವಾದಂಥ ಪ್ರಯತ್ನ ಮತ್ತು ಅದನ್ನು ಹೊಂದುವಿಕೆಯಲ್ಲಿ ಅನನ್ಯತೆ ಪ್ರತಿ ಕ್ಷಣ ಕ್ಷಣದಲ್ಲಿಯೂ ಸಹ ವ್ಯಕ್ತಿ ವಿಕಸಿತವಾಗ್ತಾ ಹೋಗಬೇಕು ಆತನ ಚಿಂತನೆ ವಿಕಾಸವಾಗಬೇಕು ಆತನ ಅಧ್ಯಯನ ವಿಕಾಸವಾಗಬೇಕು ಆತನ ವಿಚಾರ ಲಹರಿ ವಿಕಾಸವಾಗಬೇಕು ಆತನ ಆಧ್ಯಾತ್ಮಿಕ ಅನುಭವಗಳು ವಿಕಾಸದ ಗತಿಯಲ್ಲಿ ಸಾಗಬೇಕು ಈ ವಿಕಾಸದ ಗತಿ ಯಾವತ್ತೂ ಒಂದು ಕಡೆಯಲ್ಲಿ ನೆಲೆ ನಿಂತು ಹೋಗುವಂಥ ವ್ಯವಸ್ಥೆ ಆಗಬಾರದು ಭೀಷ್ಮ ಹೇಳಿದ ಹಾಗೆ ಧರ್ಮ ಸತ್ಯವನ್ನು ಆಶ್ರಯಿಸಿದೆ ಎಲ್ಲಿ ಸತ್ಯವಿಲ್ಲವೋ ಅಲ್ಲಿ ಧರ್ಮ ಇರೋದಿಲ್ಲ ಧರ್ಮೋನ ವೈ ಯತ್ರ ಚ ನಾಸ್ತಿ ಸತ್ಯಂ ಹಾಗಾದರೆ ಸತ್ಯ ಯಾವುದು ಅಂತನ್ನುವಂಥ ಮಾತಿಗೆ ಅತ್ಯದ್ಭುತವಾದ ಮಾತನ್ನು ಹೇಳ್ತಾರೆ ಸತ್ಯಂನ ತತ್ ಯತ್ ಚಲನಾನುವಿದ್ದಂ ಯಾವುದು ಸೃಜನಶೀಲವಲ್ಲವೋ ಯಾವುದು ಸಂಚಲನಶೀಲವಲ್ಲವೋ ಯಾವುದು ಒಂದು ಕಡೆಯಲ್ಲಿ ಸ್ಥಾವರವಾಗಿ ಬಿಟ್ಟಿದೆಯೋ ಅದು ಸತ್ಯ ಅಲ್ಲ ಸತ್ಯಕ್ಕೆ ಇದೇ ಕೊನೆ ಅಂತ ಹೇಳಿ ಗೆರೆ ಎಳೆದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪಾಣಿನಿ ಹೇಳ್ತಾನೆ ಬಹಳ ಸ್ವಾರಸ್ಯವಾಗಿ ಪತಂಜಲಿ ಹೇಳ್ತಾನೆ ಉತ್ತರೋತ್ತರಂ ಮುನೀನಾಂ ಪ್ರಾಮಾಣ್ಯಂ ಅಂತ ಯಾರ ಮಾತಿಗೆ ಹೆಚ್ಚಿನ ಮಾನ್ಯತೆ ಅಂತ ಹೇಳಿದ್ರೆ ಯಾರು ಇತ್ತೀಚಿನವರೆಗೆ ಅದರ ಅಧ್ಯಯನ ಮಾಡಿ ಕೊನೆಯಲ್ಲಿ ನಿಂತಿದ್ದಾರೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅವರ ಮಾತು ಪ್ರಧಾನ ಹಿಂದಿನವರ ಮಾತು ಪ್ರಧಾನ ಅಂತನ್ನುವಂಥದ್ದು ಒಂದು ಲೆಕ್ಕದಲ್ಲಿ ನಾವೆಲ್ಲ ನಂಬಿದಂಥದ್ದು ಹಿಂದಿನದಷ್ಟೇ ಅಲ್ಲ ಮುಂದಿನದ್ರ ಕಡೆಗೂ ಗಮನ ಗಮನಹರಿಸಬೇಕು ಅಂತನ್ನುವಂಥದ್ದು ಕಾಳಿದಾಸಾದಿಗಳ ಅಭಿಪ್ರಾಯ ಪುರಾಣ ಮಿತ್ತೇವನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ ಅಂತ ಅನ್ನುವಂಥ ಮಾತು ಆದರೆ ಎಷ್ಟು ಸ್ಪಷ್ಟವಾದ ಮಾತನ್ನು ಹೇಳ್ತಾರೆ ನಾವು ಯಾವುದೇ ಒಂದು ಶಾಸ್ತ್ರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಯಾವುದನ್ನು ಆಧಾರವಾಗಿ ಇಟ್ಟುಕೊಳ್ಬೇಕು ಅಂತ ಹೇಳಿದ್ರೆ ಯಾವುದು ಲೇಟೆಸ್ಟ್ ಇದೆ ಅದನ್ನು ಇಟ್ಟುಕೊಳ್ಬೇಕು ಅಂತ ನಾವು ವೈದ್ಯದಲ್ಲಿ ನಮಗೇನಾದರೂ ಸ್ವಲ್ಪ ಅನಾರೋಗ್ಯ ಆದಾಗ ಯಾವುದು ಮಾಡ್ರನ್ ಲೇಟೆಸ್ಟ್ ಡಾಕ್ಟರ್ ಹತ್ರ ಹೋಗ್ತೇವೆ ಹೊಸ ಟೆಕ್ನಾಲಜಿ ಏನಿದೆ ಅಂತ ಹುಡುಕಿಕೊಂಡು ಹೋಗ್ತೇವೆ ಹಳೆ ಟೆಕ್ನಾಲಜಿಗೆ ಹೋಗೋದಿಲ್ಲ ಇದು ಇತ್ತೀಚಿನ ಟ್ರೆಂಡ್ ಅಂತ ನೀವು ಯೋಚನೆ ಮಾಡಬಾರ್ದು ಪತಂಜಲಿ ಅವರೇ ಹೇಳಿದ್ರು ಉತ್ತರೋತ್ತರಂ ಮುನೀನಾಂ ಪ್ರಾಮಾಣ್ಯಂ ಸಾಧನೆಯ ಹಂತದಲ್ಲಿ ವಿಕಾಸದ ಹಂತದಲ್ಲಿ ಯಾರು ಇತ್ತೀಚಿನವರೆಗೆ ಆ ಗತಿಯನ್ನು ಮುಂದುವರಿಸ್ಕೊಂಡು ಬಂದಿದಾರಲ್ಲ ಅವರಿಂದ ನಾವು ಪರಿಪೂರ್ಣತೆಯನ್ನು ಪಡಿಬೇಕು ಅಂತ ಇಂತಹ ಒಂದು ಗತಿ ಅದನ್ನೇ ಸತ್ಯ ಅಂತ ಕರೀತಾರೆ ಸತ್ಯದ ಆರಾಧನೆ ಅಂತ ಅನ್ನೋದು ಇದೆಯಲ್ಲ ಇದು ಅನವರತ ನಡೆಯುವಂತಹ ಅನಿವಾರ್ಯ ಕರ್ತವ್ಯ ಅಂತ ಹೇಳಿ ಹಿರಿಯರೆಲ್ಲರೂ ಅನುಭಾವಿಗಳೆಲ್ಲರೂ ಭಾವಿಸಿದರು ಅಂತ ಭಾವಿಸಿದಂತಹ ಒಂದು ವ್ಯವಸ್ಥೆಯಲ್ಲಿ ಹೇಗೆ ಇದನ್ನು ಸಮಷ್ಟೀಕರಣಗೊಳಿಸ್ಕೊಂಡ್ರು ಅಂತ ಅನ್ನೋಂಥದ್ದು ಇದೆಯಲ್ಲ ಇದು ಬಹಳ ವಿಶಿಷ್ಟವಾಗಿರುವಂಥದ್ದು ಸಾಧಾರಣವಾಗಿ ವಚನ ಸಾಹಿತ್ಯ ಅಂತಿದ್ದ ಹಾಗೆನೇ ನಮ್ಮ ವಿದ್ವಾಂಸರುಗಳು ಅದಕ್ಕೆ ಒಂದು ನಾಲ್ಕು ವ್ಯವಸ್ಥೆಗಳನ್ನು ಮಾಡಿಬಿಡ್ತಾರೆ ಏನು ಅಂತ ಹೇಳಿದ್ರೆ ಇದು ಬಸವಯುಗ ಬಸವಾನಂತರ ಯು ಬಸವೋತ್ತರ ಯುಗ ಬಸವ ಪೂರ್ವ ಯುಗ ಇತ್ಯಾದಿ 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 ಇತ್ಯಾದಿಗಳನ್ನು ಬೆ ಮಾಡುತ್ತಾರೆ ಅದು ಏನೇ ಮಾಡಿದ್ರೂ ಸಹ ಅದನ್ನು ಗುರುತಿಸಬೇಕಾದ್ರೆ ಒಂದು ಹೆಸರನ್ನು ಮಾತ್ರ ಇಟ್ಟುಕೊಂಡೇ ಇರ್ತಾರೆ ಅದು ಬಸವಣ್ಣನ ಹೆಸರು ಬಸವ ಪೂರ್ವಾ ಅಥವಾ ಬಸವ ಸಮಕಾಲೀನನ್ನೇ ಅಥವಾ ಬಸವ ಉತ್ತರಾನ್ನೇ ಅಥವಾ ದಕ್ಷಿಣಾನ್ನೇ ಏನೇ ಅಂದರೂ ಸಹ ಒಂದು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡೇ ನಾವು ವ್ಯವಹಾರ ಮಾಡ್ತೇವೆ ವಿದ್ವಾಂಸರ ಎಲ್ಲ ಪರಿಧಿಗಳು ಸಹ ಆ ಕೇಂದ್ರದ ಸುತ್ತಲೇ ಸುತ್ತಬೇಕಾದಂಥ ಅನಿವಾರ್ಯತೆ ಇದೆ ಆ ಅನಿವಾರ್ಯತೆ ಅಂತನ್ನುವಂಥದ್ದು ವಚನ ಸಾಹಿತ್ಯದ ಒಂದು ವ್ಯವಸ್ಥೆಯಲ್ಲಿ ಅಂಥ ಒಂದು ಪರಿಕಲ್ಪನೆ ಅಂಥ ಒಂದು ವಿಚಾರ ಹೇಗೆ ಅಂತನ್ನುವಂಥದ್ದಕ್ಕೆ ಪ್ರಭುದೇವರ ಒಂದು ವಚನವನ್ನು ನಾವು ತೆಗೆದುಕೊಂಡು ಅದರ ಬಗ್ಗೆ ಚಿಂತನೆ ಮಾಡಬಹುದು ಪ್ರಭುದೇವರು ಸಾಧಾರಣವಾಗಿ ಈ ಶೂನ್ಯ ಸಂಪಾದನೆ ಮತ್ತು ಇತರ ಈ ಈ ಆಧ್ಯಾತ್ಮಿಕ ಜಿಜ್ಞಾಸೆಯ ಪ್ರಸಂಗಗಳು ಹೇಗೆ ಸೃಷ್ಟಿಯಾಗ್ತವೆ ಅಂತ ಹೇಳಿದ್ರೆ ಒಂದು ಸಣ್ಣದಾಗಿರುವಂಥ ಒಂದು ಒಂದು ಪ್ರಸಂಗ ಆ ಪ್ರಸಂಗದಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಅಥವಾ ಒಂದು ಚಿಂತನೆ ಬರ್ತದೆ ಒಂದು ಪ್ರಶ್ನೆ ಬರ್ತದೆ ಒಂದು ವ್ಯವಹಾರ ಬರ್ತದೆ ಅದನ್ನು ಆ ಎಳೆ ಹಿಡಿದು ಆ ಎಳೆಯನ್ನು ಮೀರಿದಂತಹ ಆಧ್ಯಾತ್ಮಿಕ ಚಿಂತನೆಯನ್ನು ಹರಿಸುವ ಕೆಲಸ ಆಗ್ತದೆ ಇಲ್ಲಿ ಸೊನ್ನಲಿಗೆಗೆ ಹೋಗಿ ಸಿದ್ದರಾಮನನ್ನ ಜೊತೆಗೆ ಕರಕೊಂಡು ಬಾ ನಿನಗೆ ಬಸವಣ್ಣನ ವೈಶಿಷ್ಟ್ಯವನ್ನು ತೋರಿಸ್ತೇನೆ ಮತ್ತು ನಿನ್ನ ಸಾಧನೆಯ ಪರಿಪೂರ್ಣತೆಗೆ ಅದು ರಂಗವಾಗಲಿದೆ ಬಾ ಅಂತ ಹೇಳಿ ಕರಕೊಂಡು ಬಂದಂಥ ಪ್ರಭುದೇವರು ಕಲ್ಯಾಣದ ಬಾಗಿಲಿನಲ್ಲಿ ಬಂದಾಗ ಒಂದು ಸುಂದರವಾದಂಥ ಉಪಮಾನವನ್ನು ಕೊಡ್ತಾರೆ ಬಸವಣ್ಣನ ವೈಶಿಷ್ಟ್ಯವನ್ನು ಹೇಳಲಿಕ್ಕೆ ಈ ಉದಾಹರಣೆಯನ್ನು ಕೊಡ್ತಾರೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗುತ್ತಿದ್ದುದಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಶರಣಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮಯ್ಯ ಪ್ರಭುದೇವರು ಹೃದಯ ತುಂಬಿದಂತಹ ಉದ್ಗಾರ ಇದು ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಕಲ್ಯಾಣವೆಂಬುದು ಒಂದು ಪಣತಿ ಅದರಲ್ಲಿ ಭಕ್ತಿರಸವೆಂಬ ತೈಲ ಇದೆ ಆಚಾರವೆಂಬ ಬತ್ತಿ ಇದೆ ಆ ಬತ್ತಿಯ ತುದಿಯಲ್ಲಿ ಬಸವಣ್ಣನೆಂಬ ಜ್ಯೋತಿ ಇದೆ ಇಲ್ಲಿ ನಾವು ಒಂದು ಆಲೋಚನೆ ಮಾಡಬೇಕು ಸಾಧಾರಣವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಒಂದು ದೇವರ ಪೂಜೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವೇನು ಮಾಡ್ತೇವೆ ಅಂದರೆ ಮೊದಲು ಜ್ಯೋತಿ ಹತ್ತಿಸಿ ನಾವು ಕಾರ್ಯಕ್ರಮ ಶುರು ಮಾಡ್ತೇವೆ ನಮ್ಮ ಮನಸ್ಸಿನ ಭಾವನೆ ಭಗವಂತನ ಭಕ್ತಿ ಮತ್ತು ಉಲ್ಲಾಸ ಸಡಗರ ಸಂಭ್ರಮ ಎಲ್ಲವೂ ಜ್ಯೋತಿ ಹಚ್ಚಿಸುವುದರ ಮುಖಾಂತರವಾಗಿಯೇ ಪ್ರಾರಂಭವಾಗ್ತದೆ ಇದನ್ನೇ ಗೋಪಾಲಕೃಷ್ಣ ಅಡಿಗರೆ ಹೇಳಿದ್ರು ನಾವೆಲ್ಲ ಮಣ್ಣಿನ ಹುಡಿಗಳು ನಾವೆಲ್ಲ ಬೆಳಕಿನ ಕಿಡಿಗಳು ಅಂತ ಇದನ್ನೇ ಉಪನಿಷತ್ತು ಹೇಳ್ತು ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರ ಅಂತ ನಾವು ಬೆಳಕಿನ ಮಕ್ಕಳು ಅಂತ ಈ ಬೆಳಕನ್ನು ಆರಾಧನೆ ಮಾಡುವವರು ಬೆಳಕಿನ ಮಕ್ಕಳು ಬೆಳಕನ್ನೇ ಒಂದು ಅನಂತ ಸಂಪ ಸಂಸ್ಕಾರ ಉಳ್ಳವರು ಮತ್ತು ಸಂಕಲ್ಪ ಉಳ್ಳಂಥ ಜನ ನಾವು ಅಂತನ್ನುವಂಥದ್ದು ನಮ್ಮ ಆಚರಣೆಯಲ್ಲಿ ನಾವು ಅರಿತೋ ಅರಿಯದೆಯೋ ನಾವು ಮಾಡ್ಕೊಂಡು ಬರ್ತೇವೆ ಒಂದು ಪ್ರಸಂಗ ನೋಡಿ ಇವತ್ತಿನ ದಿವಸ ಇಲ್ಲಿ ನಾವು ಯಾವ ದೀಪವನ್ನು ಹಚ್ಚಿಲ್ಲ ಹಾಗಾದರೆ ನಾವು ಕತ್ಲಿದೆವಾ ಇಲ್ಲ ಇಲ್ಲಿ ಬೇಕಾದಷ್ಟು ಆಧುನಿಕ ವಿಜ್ಞಾನದ ವಿದ್ಯುತ್ ದೀಪಗಳಿವೆ ಈ ವಿದ್ಯುತ್ ದೀಪಕ್ಕೂ ನಾವು ಹೊತ್ತಿಸುವ ದೀಪಕ್ಕೂ ಇರುವಂಥ ವ್ಯತ್ಯಾಸ ಏನು ನಾವು ಹೊತ್ತಿಸುವ ದೀಪ ಇಷ್ಟೆಲ್ಲ ದೀಪಗಳಿದ್ರೂ ದೇವರ ಮುಂದೆ ಒಂದು ನಂದಾ ದೀಪ ಅಂತ ಹಚ್ಚುತ್ತೇವೆ ಏನು ಕಾರಣ ಕಾರಣ ಇಷ್ಟೇ ನಾವು ಹೊತ್ತಿಸುವ ಎಣ್ಣೆ ಬತ್ತಿ ಪಣತಿಯ ದೀಪ ಇದೆಯಲ್ಲ ಇದು ಜೀವಂತ ದೀಪ ಇದು ನಾವು ಯಾವ ಪ್ರಕಾಶದಲ್ಲಿ ಕೂತಿದ್ದೇವಲ್ಲ ಇದು ಜೀವವಿಲ್ಲದ ದೀಪಗಳು ಏನು ಜೀವಂತ ದೀಪ ಒಂದು ಜೀವಂತವಾಗಿರುವಂಥ ಒಂದು ಬೀಜವನ್ನು ನಾವು ಮಣ್ಣಿಗೆ ಹಾಕಿದ್ರೆ ಅಂಥ ನೂರು ಕಾಳನ್ನು ಕೊಡ್ತಕ್ಕಂಥ ಒಂದು ಪೈರು ಬೆಳೆದು ನಿಂತ ಹಾಗೆ ಒಂದು ದೀಪದಿಂದ ಸಾವಿರ ದೀಪ ಹಚ್ಚಲಿಕ್ಕೆ ಎಲ್ಲಿ ಸಾಧ್ಯವೋ ಅದು ಜೀವಂತ ದೀಪ ಈ ದೀಪದಿಂದ ಸಾವಿರ ದೀಪ ಹಚ್ಚಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದು ಸಂಘರ್ಷದ ದೀಪ ಇದು ಈ ದೀಪದ ಬೆಳಕು ಹೇಗೆ ಬರ್ತದೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಟಂಗ್ಸ್ಟನ್ ತಂತಿ ಇದೆ ಆ ತಂತಿ ಅತ್ಯಂತ ಸೂಕ್ಷ್ಮ ಸ್ವಭಾವದ್ದು ವಿದ್ಯುತ್ ಅದರ ಮೂಲಕ ನೇರವಾಗಿ ಅದನ್ನು ದಾಟಿ ಹೋಗಲಿಕ್ಕೆ ಮಾಧ್ಯಮವಾಗಿ ಬಳಸ್ಕೊಳ್ಳಿಕ್ಕೆ ಯೋಚನೆ ಮಾಡ್ತದೆ ಈ ತಂತಿ ಹೇಳ್ತದೆ ನನ್ನ ಏಕಾಂತತೆಯನ್ನು ನೀನೇಕಯ ಭಂಗ ತರ್ತಿಯ ಅಂತ ಹೇಳಿ ಅದು ಪ್ರತಿರೋಧ ಒಡ್ತದೆ ಅಲ್ಲಿ ತಂತಿಯ ಆತ್ಮಾಭಿಮಾನ ವಿದ್ಯುತ್ತಿನ ಆತ್ಮಾಭಿಮಾನಗಳ ನಡುವೆ ಸಂಘರ್ಷ ಉಂಟಾಗ್ತದೆ ಎಲ್ಲಿ ಜಗಳ ಆಯಿತು ಅಲ್ಲಿ ಬಿಸಿ ಆ ಬಿಸಿ ಬೆಳಕು ಇದು ಸರ್ವಶಕ್ತ ವಿದ್ಯುತ್ ಈ ದುರ್ಬಲ ತಂತಿಯನ್ನು ಹಾಕಬಾರ್ದು ಅಂತ ಹೇಳಿ ನಾವೇನು ಮಾಡ್ತೇವೆ ಅದರ ಸುತ್ತ ದಹನಾನುಕೂಲವಲ್ಲದ ಒಂದು ಅನಿಲವನ್ನು ತುಂಬಿ ಒಂದು ಕೃತ್ರಿಮ ವಾತಾವರಣ ಬೇರೆ ಸೃಷ್ಟಿ ಮಾಡ್ತೇವೆ ಸುಡಲಾಗದ ಬಿಸಿಯಲ್ಲಿ ತಾನು ಅನಿವಾರ್ಯವಾಗಿ ತೊಂದರೆಗೆ ಒಳಗಾಗಿ ಈ ಘರ್ಷಣೆಯಲ್ಲಿ ನಿರಂತರ ತೊಡಗಿಸುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಈ ದೀಪ ಸಾಧಾರಣ ನಾನು ಹೇಳ್ತೇನೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ನಡೆಯೋದೆಲ್ಲ ಈ ಸಂಘರ್ಷದ ದೀಪದ ಬೆಳಕೆ ಯಾಕೆಂದರೆ ಇಬ್ಬರು ಪಂಡಿತರು ವಿರೋಧ ಗುದ್ದಾಡದೆ ಇದ್ರೆ ಯಾವುದೂ ಬರೋದಿಲ್ಲ ಇಲ್ಲ ಒಂದು ಪೂರ್ವಪಕ್ಷ ಒಂದು ಸಿದ್ಧಾಂತ ನಮ್ಮ ಆಧ್ಯಾತ್ಮಿಕ ಜ್ಞಾನದಲ್ಲೂ ಸಹ ಅನುಭವದಿಂದ ಶಾಸ್ತ್ರ ಮುಖಕ್ಕೆ ಒಂದು ಮೆಟ್ಟಲು ಇಳಿದು ಬಂದಾಗ ಏನಾಯಿತು ಅಂತ ಹೇಳಿದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮನ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಾರಂಭವಾದದ್ದು ಪೂರ್ವಪಕ್ಷ ಸಿದ್ಧಾಂತಗಳ ಮುಖಾಂತರವಾಗಿ ಎತ್ತೆತ್ತೋ ಹೋಗಿ ದಾರಿ ತಪ್ಪಿದ ಅನೇಕ ವಿಚಾರಗಳನ್ನು ನಾವು ನೋಡ್ತೇವೆ ಯಾಕೆ ಈ ರೀತಿ ಆಗ್ತದೆ ಬೌದ್ಧಿಕವಾದಂಥ ಕೇವಲ ಬೌದ್ಧಿಕ ಚಿಂತನೆಯ ಘರ್ಷಣೆಯ ಲೆಕ್ಕದಲ್ಲಿ ನಮಗೆ ಬಹಳಷ್ಟು ಅದ್ಭುತ ಅನ್ನುವಂಥ ರೀತಿಯಲ್ಲಿ ಬೆಳಕು ಕಂಡರೂ ಸಹ ಅದರಲ್ಲಿ ಸ್ವಾನುಭವದ ಸಿಂಚನ ಇಲ್ಲದೆ ಇದ್ದಾಗ ಅದು ಸಂಘರ್ಷದ ಬೆಳಕಾಗ್ತದೆ ಏನು ಸ್ವಾಮಿಗಳೇ ನೀವು ತಂತಿ ವಿಚಾರ ಹೇಳಿದರೆ ಆದರೆ ಟ್ಯೂಬ್ಲೈಟ್ನಲ್ಲಿ ತಂತಿನೇ ಇಲ್ವಲ್ಲ ಅಂತ ನೀವು ಅನ್ಬೋದು ಹೌದು ಟ್ಯೂಬ್ಲೈಟ್ನಲ್ಲಿ ತಂತಿ ಇಲ್ಲ ಆದರೆ ವಿದ್ಯುತ್ತಿನ ಸಂಸರ್ಗದಲ್ಲಿ ಇರುವವರೆಗೆ ನಾವು ಬೆಳಕು ಅಂತ ತೋರಿಸಿಕೊಳ್ಳುವಂತಹ ಸೂಕ್ಷ್ಮವಾದಂಥ ಅನಿಲದ ಅಣುಗಳಿವೆ ಅವು ಎಷ್ಟು ಗಾ ಎಷ್ಟು ಕಾಲ ಕರೆಂಟಿನ ಜೊತೆಯಲ್ಲಿದ್ದರೂ ಸಹ ಅವು ಬೆಳಕಾಗಿ ಮಾರ್ಪಡೋದಿಲ್ಲ ಆದರೆ ಇದ್ದಷ್ಟು ಕಾಲ ಹೊಳಿತವೆ ಅಂಥ ಚಿಂತಕರು ನಾವು ಅನೇಕರಿದ್ದೇವೆ ನಾವು ದೇವಸ್ಥಾನಕ್ಕೆ ಬಂದಾಗ ಪ್ರವಚನಕ್ಕೆ ಬಂದಾಗ ನಾವು ಬಹಳ ಧರ್ಮನಿಷ್ಠರು ಈ ಟ್ಯೂಬ್ಲೈಟ್ನಲ್ಲಿರೋ ಗ್ಯಾಸ್ ಇದ್ದ ಹಾಗೆ ಈ ಉಪನ್ಯಾಸ ಕೇಳಿ ಹೋಗ್ತಿದ್ದಾಗೇನೆ ನಾವು ಗ್ಯಾಸ್ ಹಾಗೇ ಇರ್ತದೆ ಮತ್ತು ಕರೆಂಟ್ ಕರೆಂಟ್ ಇರ್ತದೆ ಯು ಎಂ ಯು ಎಂ ವಯಂ ವಯ ಇಂಥ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಈ ಟ್ಯೂಬ್ಲೈಟ್ ಆಯಿತು ಇವೆಲ್ಲ ನಮ್ಮ ಕಣ್ಣು ಮುಂದೆ ಇರುವಂಥ ಬೆಳಕು ಆದರೆ ಈ ಬೆಳಕೇನಿದೆ ಈ ಬೆಳಕಿನಲ್ಲಿ ಒಂದು ತ್ಯಾಗ ಇದೆ ಕಲ್ಯಾಣವೆಂಬ ಪಣತಿ ಕಲ್ಯಾಣ ಅಂತ ಹೇಳಿದ್ರೆ ಒಂದು ಊರು ಅಂತ ನಾವು ಭಾವನೆ ಮಾಡುವಂಥದ್ದು ಬೇರೆ ಕಲ್ಯಾಣ ಒಂದು ಊರಿನ ಹೆಸರು ಆದರೆ ಆ ಊರಿಗೆ ಕಲ್ಯಾಣ ಅಂತನ್ನುವ ಹೆಸರನ್ನು ಸ್ಥಿರೀಕರಿಸಿದ್ದು ಈ ಶರಣರ ಸಂಸರ್ಗದಿಂದ ಅಂತ ಅನ್ನುವಂಥ ಮಾತನ್ನು ಚನ್ನಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾನೆ ಇಷ್ಟೆಲ್ಲ ಉನ್ನತಿಗೆ ಕಾರಣವಾದ ಕಾರಣದಿಂದ ಈ ಊರಿಗೆ ಕಲ್ಯಾಣ ಅಂತ ಅನ್ನುವಂಥ ಹೆಸರು ಅನ್ವರ್ಥವಾಗಿತ್ತು ಅನ್ನುವಂಥ ಮಾತು ಹೇಳ್ತಾನೆ ಇದೇ ಲೆಕ್ಕದಲ್ಲಿ ವಿಜ್ಞಾನೇಶ್ವರ ಹೇಳ್ತಾನೆ ನಾಸೀದಸ್ತಿ ಭವಿಷ್ಯತಿ ಕ್ಷಿತಲೆ ಕಲ್ಯಾಣ ಕಲ್ಪಂಪುರಂ ಅಂತ ಕಲ್ಯಾಣದಂತಹ ನಗರ ಹಿಂದೆ ಇರಲಿಲ್ಲ ಈಗ ಇಲ್ಲ ಮುಂದೆ ಹುಟ್ಟೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಲ್ಯಾಣ ಅಂತ ಅನ್ನೋದು ಸ್ವಾರ್ಥಿಗಳು ತಮ್ಮ ಸ್ವಾರ್ಥದ ಸುಖಭೋಗಗಳಿಗಾಗಿ ಕಟ್ಟಿಕೊಂಡ ಕೋಟೆಯ ಕೊತ್ತಲದ ಒಂದು ರಾಜ್ಯದ ಹೆಸರಾಗಿ ಉಳಿಲಿಲ್ಲ ಅದು ಸಕಲ ಜೀವಾವಳಿಗೆ ಲೇಸ ಬಯಸುವ ಉನ್ನತ ಚಿಂತಕರ ಕೇಂದ್ರವಾಗಿ ಅದು ಮಾರ್ಪಟ್ಟಿದ್ದರಿಂದ ಅದು ಕಲ್ಯಾಣವಾಯಿತು ಕಲ್ಯಾಣವೆಂಬುದು ಬಟ್ಟಲಾಯಿತು ಕಲ್ಯಾಣ ಒಂದು ಸಂಕಲ್ಪ ಬೇಕಲ್ಲ ಒಂದು ಲೋಕ ಕಲ್ಯಾಣ ಜನ ಕಲ್ಯಾಣ ಜಗತ್ ಕಲ್ಯಾಣ ಎಲ್ಲ ವ್ಯವಸ್ಥೆಗಳಿಗೂ ಒಂದು ಸಂಕಲ್ಪ ಇರಬೇಕು ಆ ಸಂಕಲ್ಪ ಬಟ್ಟಲಾಯಿತು ಅದರಲ್ಲಿ ಭಕ್ತಿರಸವೆಂಬ ತೈಲವನ್ನು ಎರೆದು ಭಕ್ತಿರಸ ಹೇಳಿದ್ರೆ ಅಹಂಕಾರ ಮತ್ತು ಅಭಿಮಾನದ ಒಂದು ವಿಜೃಂಭಣೆ ಅಲ್ಲ ಅಲ್ಲಿ ಅಲ್ಲಿ ಪ್ರತಿಯೊಬ್ಬರೂ ತಾವು ಈ ಉನ್ನತ ಧ್ಯೇಯದ ಸಾಧನೆಗೋಸ್ಕರ ತಮ್ಮನ್ನು ತಾವು ಸರ್ವಾರ್ಪಣ ಮನೋಭಾವದಿಂದ ಸಮೀಕರಿಸಿಕೊಂಡು ಅರ್ಪಣೆ ಮಾಡಿದಂತಹ ವ್ಯಕ್ತಿತ್ವದ ಸಾಧನೆಯ ಸಂಕಲ್ಪದ ಸಮಷ್ಟಿ ತೈಲವಾಯಿತು ಅದನ್ನು ಭಕ್ತಿರಸ ಅಂತ ಕರೆದರು ಭಕ್ತಿರಸ ವಿಭಕ್ತಿ ರಸ ಅಲ್ಲ ಭಕ್ತಿರಸ ಅಂತ ಹೇಳಿದ್ರೆ ಅದರಲ್ಲಿ ಯಾವತ್ತೂ ಬೇರ್ಪಡಿಸಲಾಗದಂತಹ ಅತ್ಯಂತ ಘನಿಷ್ಠವಾದ ಅನ್ಯೋನ್ಯ ಸಂಬಂಧ ಇದೆ ರಸ ಬೇರೆ ಇವತ್ತು ಒಂದು ರಾಷ್ಟ್ರಹಿತದ ವ್ಯವಸ್ಥೆಗೆ ಕಲ್ಯಾಣದ ಒಂದು 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 ನಮ್ಮ ರಾಜ್ಯ ಹಿತದ ವ್ಯವಸ್ಥೆಗೆ ಎಲ್ಲರೂ ಒಟ್ಟುಗೂಡಿ ಹೋರಾಟ ಮಾಡಬೇಕು ಅಂತ ಹೇಳಿ ಹೊರಟಂಥ ಸನ್ನಿವೇಶದಲ್ಲಿಯೂ ಸಹ ಏಕತೆಯಲ್ಲಿ ಅನೇಕತೆಯನ್ನು ಕಾಣುವಂಥ ವ್ಯವಸ್ಥೆ ಅನೇಕತೆಯಲ್ಲಿ ಏಕತೆ ಅಲ್ಲ ಏಕತೆಯಲ್ಲಿ ಅನೇಕತೆಯನ್ನು ಬಿಂಬಿಸುವಂತಹ ನವಗ್ರಹಗಳ ಒಕ್ಕೂಟ ಇದೆಯಲ್ಲ ಇದು ಭಕ್ತಿ ರಸ ವಿಭಕ್ತಿ ವಿಭಕ್ತಿಯಿಂದ ವಿಭಕ್ತಿ ರಸ ಅಂತ ಹೇಳಿದ್ರೆ ಒಂದೊಂದು ಒಂದೊಂದು ದಿಕ್ಕಿಗೆ ಮುಖ ಮಾಡಿಕೊಂಡಿರೋದು ಅಂತ ಭಕ್ತಿ ಕೂಡಿಸುವುದು ವಿಭಕ್ತಿ ಬೇರ್ಪಡಿಸುವುದು ನೋಡಿ ನಮ್ಮ ಗ್ರಾಮರು ಅದನ್ನೇ ಹೇಳಿಕೊಡ್ತದೆ ಒಂದು ವಸ್ತು ಒಂದು ಶಬ್ದ ಯಾವುದೇ ತೆಗೆದುಕೊಳ್ಳಿ ಆ ವಿಭಕ್ತಿ ಅದಕ್ಕೆ ಏಳು ಬಣ್ಣ ಕೊಟ್ಟುಬಿಡುತ್ತೆ ಈ ಜಗತ್ತೇ ನಾನು ಅಂತನ್ನುವುದಕ್ಕೆ ವಿಭಕ್ತಿಯ ಬಣ್ಣ ಬಂದಾಗ ಜಗತ್ತು ಸೃಷ್ಟಿಯಾಯಿತು ಅಂತ ಅಕ್ಮಹಾದೇವಿ ಹೇಳಿಬಿಟ್ಲು ಯಾವತ್ತು ಈ ಜಗತ್ತು ಹುಟ್ಟಿತು ಅಂತೆ ಸಂಸಾರ ಯಾವಾಗ ಹುಟ್ಟಿತು ಅಂತ ಕೇಳಿದ್ರೆ ಆ ತಾಯಿ ಹೇಳ್ತಾಳೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಯಾವತ್ತು ನಾನು ಅಂತ ಹೇಳಿ ನಾನು ನನ್ನ ತನವನ್ನು ಸಪ್ರೇಟ್ ಮಾಡಿಕೊಂಡು ಆಲೋಚನೆ ಮಾಡಲಿಕ್ಕೆ ಸಿದ್ಧ ಮಾಡಿದೆ ಆವಾಗ ಸಂಸಾರ ಸೃಷ್ಟಿಯಾಯಿತು ಅಂತ ಸಂಸಾರ ಹುಟ್ಟುತ್ತಿದ್ದಾಗೆ ಅದಕ್ಕೆ ಏಳು ಬಣ್ಣ ಬಂತು ಸಪ್ತಃ ಪ್ರಾಣಃ ಪ್ರಭವಂತಿ ಏಳು ಅನ್ನೋದು ಇದೆಯಲ್ಲ ಇದು ಬಹಳ ವಿಚಿತ್ರವಾಗಿರುವಂಥ ಅದ್ಭುತವಾದಂಥ ಕಲ್ಪನೆ ನಮ್ಮ ಪ್ರಾಚೀನ ಕಾಲದಿಂದ ಹಿಂದಿನ ಕಾಲದವರೆಗೂ ನಡ್ಕೊಂಡು ಬಂದಿರುವಂಥದ್ದು ಏಳು ಅಂತ ಅನ್ನುವುದು ಕನ್ನಡದಲ್ಲಿರುವಷ್ಟು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಅದ್ಭುತ ಪದಪುಂಜ ಬೇರೆ ಭಾಷೆಯಲ್ಲಿ ಸಪ್ತ ಅನ್ನೋದರಲ್ಲಿ ಸಿಕ್ಕೋದಿಲ್ಲ ಏಳು ಅನ್ನೋದನ್ನು ನಿಜಗುಣ ಶಿವ್ಯಗಳು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಸುಪ್ರಭ ಇದನ್ನು ಸುಪ್ರಭಾತ ಬರೀತಾರೆ ಬಹಳ ಸ್ವಾರಸ್ಯವಾಗಿ ಅದರ ಮೊದಲನೇ ಇದು ಮೊದಲನೇ ಸಾಲು ಈ ರೀತಿ ಪ್ರಾರಂಭವಾಗ್ತದೆ ಪಲ್ಲವಿ ಏಳು ದಿನದ ಉದಯದಳು ನೆಡೆ ತಂದು ಅರಿವು ಮರವೆ ಪುಗದಭವ ನೀನೇಳೆನ್ನುತ್ತ ಉಪ್ಪಡಿಸುವ ಉಪಚಾರವನ್ನು ಮಾಡಿ ಏಳಿಸಿದ ರ ಅಂತ ಏಳು ಇಡೀ ಆ ಒಂದು ತತ್ವದ ಪದದಲ್ಲಿ ಏಳು ಅಂತ ಅನ್ನೋದರ ಅದ್ಭುತವಾಗಿರುವಂಥ ಚಾಮತ್ಕಾರಿಕವಾಗಿರುವಂಥ ಜೋಡಣೆ ಆ ಪದ್ಯದಲ್ಲಿ ಸೇರಿಕೊಂಡಿದೆ ಏನು ಆ ಏಳು ಅಂತ ಅನ್ನುವಂಥದ್ದು ಜೀವವೈವಿಧ್ಯವೂ ಹೌದು ಮತ್ತು ಅದರಿಂದ ನಾವು ಹೇಗೆ ಮೇಲೆ ತಮ್ಮ ಸ್ತರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯ ಮಾತು ಹೌದು ಅನ್ನುವಂಥದ್ದನ್ನು ನಿಜಗುಣ ಶಿವಗಳು ರೂಪಿಸಿದ್ದಾರೆ ನೋಡಿ ನಾನು ಅನ್ನುವುದಕ್ಕೆ ಏಳು ಬಣ್ಣ ಬಂದರೆ ನಾನು ನನ್ನದು ನಾನು ನನ್ನನ್ನು ನನ್ನಿಂದ ನನಗೋಸ್ಕರ ನನ್ನ ದೆಸೆಯಿಂದ ನನಗೆ ನನ್ನಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸ್ಬಿಟ್ರೆ ಇನ್ನು ಅದನ್ನು ಬಿಟ್ಟು ಈ ಜಗತ್ತಿನಲ್ಲಿ ಇನ್ನು ಬೇರೆ ಇನ್ನೊಂದೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಏಳು ಬಣ್ಣ ಬಂತು ಅಂತ ಹೇಳಿದ್ರೆ ನಾನು ಪರಿಪೂರ್ಣವಾಗಿ ವಿಜೃಂಭಿಸಿದ್ದೇನೆ ಅಹಂಕಾರದಲ್ಲಿ ಅಂತಲೇ ಏಳು ಅಂತನ್ನುವಂಥ ಬಣ್ಣ ಏನಾಯಿತು ನೀನು ಎಲ್ಲರೊಡನೆ ಒಂದಾಗಿದ್ದವನನ್ನು ನಿನ್ನನ್ನು ಪ್ರತ್ಯೇಕಗೊಳಿಸಿ ನಿನ್ನನ್ನು ಬೇರೆ ಮಾಡಿಟ್ಟ ಕಾರಣದಿಂದ ಇದು ವಿಭಕ್ತಿ ನಾನು ಪ್ರತ್ಯೇಕವಲ್ಲದೆ ಮತ್ತೆ ಭಗವಂತನಲ್ಲಿ ಸೇರಬೇಕು ಅಂತ ಹೇಳಿ ಮಾಡುವ ಪ್ರಯತ್ನ ಇದೆಯಲ್ಲ ಇದು ಭಕ್ತಿ ತನ್ನ ಸಾಧನೆ ಅದರಿಂದ ಬರ್ತಕ್ಕಂಥ ಫಲ ಪದ ಪ್ರಯೋಜನವನ್ನು ತನಗಾಗಿ ಇಟ್ಟುಕೊಳ್ಳೋದಿದೆಯಲ್ಲ ಇದು ವಿಭಕ್ತಿ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತ ಅನ್ನುವಂಥ ಎಚ್ಚರಿಕೆಯಿಂದ ತಾನೇನು ಮಾಡದ ಅದು ಸಮಷ್ಟಿಗಾಗಿ ಒಡೆಯರಿಗಾಗಿ ದಾಸೋಹಂಭಾವದಿಂದ ಮನೆಯಲ್ಲಿ ಒಬ್ಬ ಸೇವಕ ಯಜಮಾನನಿಗೆ ಹೇಗೆ ತನ್ನ ಕರ್ತವ್ಯವನ್ನು ಮಾಡಿ ಅದನ್ನು ನಿಸ್ವಾರ್ಥತೆಯಿಂದ ಸಂಪೂರ್ಣವಾಗಿ ಅರ್ಪಿಸ್ತಾನೆ ಹಾಗೆ ಸಮಾಜಕ್ಕೆ ಕೊಡುವಂಥದ್ದಿದೆಯೆಲ್ಲ ಇದು ಭಕ್ತಿ ಇಲ್ಲಿ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಸೇರಿರುವಂಥದ್ದು ಭಕ್ತಿರಸವೆಂಬ ತೈಲ ಯಾರ್ಯಾರ್ದು ಅನಂತ ಜನಗಳ ಅನಂತ ಸಾಧಕರ ಅನಂತ ಚಿಂತಕರ ಎಲ್ಲರ ಮನಸ್ಸು ಒಂದಾಗಿ ಲೋಕ ಕಲ್ಯಾಣವನ್ನು ಬಯಸಿ ತಮ್ಮ ಅನುಭವವನ್ನೆಲ್ಲ ದಾರೆಯದಂತಹ ಒಂದು ಜೀವಂತ ರಸ ಒಂದು ಉತ್ಸಾಹಕ್ಕೆ ಬೇಕಾಗ್ತಕ್ಕಂಥ ಸರ್ವಶಕ್ತವಾಗಿರ್ತಕ್ಕಂಥ ಒಂದು ಸಾರಭರಿತವಾಗಿರ್ತಕ್ಕಂಥ ಸತ್ವ ಅಲ್ಲಿ ನಿಂತಿದೆ ಅದನ್ನು ಭಕ್ತಿರಸ ಅಂತ ಹೇಳ್ತಾನೆ ಈ ಭಕ್ತಿ ರಸ ಬೆಳಕಾಗಬೇಕಾದರೆ ಕೇವಲ ಪ್ರಿಸರ್ವೇಷನ್ನಿಂದ ಆಗೋದಿಲ್ಲ ಅದಕ್ಕೊಂದು ಮಾರ್ಗ ಬೇಕು ಆ ಮಾರ್ಗ ಯಾವುದು ಅಂತಂದರೆ ಆಚಾರವೆಂಬ ಭಕ್ತಿ ನಮ್ಮ ವೇದಾಂತಗಳು ವಿಚಾರದಲ್ಲಿಯೇ ತಮ್ಮನ್ನು ತಾವು ಕಳ್ಕೊಳ್ತವೆ ಆಚಾರದ ನೆಲೆಯಲ್ಲಿ ನಿಂತು ಹೋಗ್ತವೆ ಇದೇ ಬಂದಿರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಆಚಾರ ನಾವು ಏನು ಕಲಿತೇವೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಹೌದು ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಪ್ರತಿ ವ್ಯವಸ್ಥೆಯಲ್ಲಿಯೂ ನಮ್ಮ ಆಧ್ಯಾತ್ಮ ಚಿಂತನೆಯ ಕ್ಲಾಸ್ಗಳು ನಡೀತಾ ಇರ್ತವೆ ನಾವು ಯೋಗ ತರಗತಿಗೆ ಹೋಗ್ತೇವೆ ಅಷ್ಟಾಂಗ ಯೋಗದ ಕ್ಲಾಸ್ಗೆ ಹೋಗ್ತೇವೆ ಪ್ರಾಣಾಯಾಮದ ಕ್ಲಾಸ್ಗೆ ಹೋಗ್ತೇವೆ ವೇದಾಂತದ ಕ್ಲಾಸ್ಗೆ ಹೋಗ್ತೇವೆ ತತ್ವಜ್ಞಾನದ ಕ್ಲಾಸ್ಗೆ ಹೋಗ್ತೇವೆ ಹೋಗ್ತೇವೆ ಬಹಳ ಚೆನ್ನಾಗಿ ಎಲ್ಲ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಪಂಡಿತರು ನಡೆಸಿಕೊಟ್ರು ನಾವು ಬಹಳ ಆತ್ಮೀಯತೆಯಿಂದ ಅವರ ಜೊತೆಯಲ್ಲಿ ನಾವು ಕಲ್ತ್ವಿ ಹೌದು ಬಹಳ ಸಂತೋಷ ಮನಸ್ಸು ತುಂಬ ತೃಪ್ತಿಯಾಯ್ತು ಮತ್ತೆ ಬೇಸಿಗೆ ಬಂತು ಮತ್ತೆ ವೇದಾಂತದ ಕ್ಲಾಸು ಮತ್ತೆ ನಾವು ಹೋಗ್ತೇವೆ ಮತ್ತೆ ಅಲ್ಲಿ ಕೂತೇವೆ ಮತ್ತೆ ನಮಗೆ ಸಂತೋಷ ಆಗ್ತದೆ ಮತ್ತೆ ಅಷ್ಟೇ ಆನಂದವಾಗ್ತದೆ ನಾವು ಯಾವ ಕ್ಲಾಸ್ನಲ್ಲಿ ಕೂತ್ವಿ ಅಂತ ನಾವು ಮತ್ತೆ ಯೋಚನೆ ಮಾಡೋದಿಲ್ಲ ಆದರೆ ಮನೆಗೆ ಬಂದು ನಾವು ಯೋಚನೆ ಮಾಡ್ತೇವೆ ನನ್ನ ಮೊಮ್ಮಗ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಮೂರನೇ ತರಗತಿ ಆಯಿತು ಪರೀಕ್ಷೆ ಆಯಿತು ಮತ್ತೆ ಪರೀಕ್ಷೆ ಮುಗಿಸಿದ ನಂತರ ಹೋಗಬೇಕಾದ ಯಾವ ತರಗತಿಗೆ ಹೋಗ್ಬೇಕು ಅವನು ನಾಲ್ಕನೇ ತರಗತಿಗೆ ಹೋಗಬೇಕು ಇಲ್ಲ ಇಲ್ಲ ನಾನು ಮತ್ತೆ ಮೂರನೇ ತರಗತಿಗೆ ಹೋಗ್ತೀನಿ ಅಂತಂದಾಗ ನಿಮಗೆ ಕಸವಿಸಿ ಆಗ್ತದೆ ಯಾತಕ್ಕೆ ಈ ಶಾಲೆ ಸರಿ ಇಲ್ಲ ಅನ್ನಿಸ್ತು ಆದರೆ ನಾವು ಮತ್ತೆ ಅದೇ ಪದ ಪ್ರಾರಂಭದ ಕ್ಲಾಸ್ಗೆ ಹೋಗ್ತೇವೆ ಅದೇ ತತ್ವಜ್ಞಾನದ ಕ್ಲಾಸ್ಗೆ ಹೋಗ್ತೇವೆ ಅದೇ ಪ್ರಾಣಾಯಾಮ ಅದೇ ಇದು ಮೂಲ ಅದೇ ಇದು ಯೋಗಾಸನಗಳು ಅದೇ ಪ ಸೂರ್ಯ ನಮಸ್ಕಾರ ಇದು ಇಷ್ಟರಲ್ಲೇ ನಿಂತ್ಕೊಳ್ತೇವಲ್ಲ ನಾವು ನಾವು ಮುಂದಿನ ತರಗತಿಗೆ ಹೋಗಬೇಕು ಅಂತ ನಮ್ಗೆ ಯಾಕೆ ಅನಿಸಲ್ಲ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಲೌಕಿಕಕ್ಕೊಂದು ಅನುಭವಕ್ಕೊಂದು ಒಂದು ಎರಡು ದಾರಿ ಮಾಡ್ಕೊಳ್ತೇವೆ ನಾವು ಪ್ರತಿನಿತ್ಯ ಅದನ್ನೇ ಮಾಡ್ತಾ ಇರ್ತೇವೆ ಅದನ್ನೇ ಮಾಡ್ತಾ ಇರ್ತೇವೆ ಅದನ್ನೇ ಮಾಡ್ತಾ ಇರ್ತೇವೆ ಅಲ್ಲಿಂದ ಮುಂದಕ್ಕೆ ಏನು ಅಂತ ಯೋಚನೆ ಮಾಡಬೇಕು ಅಂತ ಹೇಳಿ ಆಚಾರ್ಯ ಶಂಕರರು ಅಷ್ಟಕವನ್ನೇ ಬರೆದು ಹೇಳಿದ್ರು ತತಃ ಕಿಮ್ ತತಃ ಕಿಮ್ ತತಃ ಕಿಮ್ ತತಃ ಕಿಮ್ ಅದನ್ನು ಓದಿ ಆದರೂ ತಿಳ್ಕೊಳ್ರಪ್ಪ ನೀವು ಇಷ್ಟೆಲ್ಲ ಆದಮೇಲೆ ಮುಂದೇನು 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 ಅನ್ನುವಂಥ ಉತ್ಸಾಹದ ಚಿಲುಮೆ ಮನಸ್ಸಿನಲ್ಲಿ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದರಿಂದ ಮುಂದಕ್ಕೆ ಏನು ಅಂತ ಅಂತನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಮತ್ತು ಅನನ್ಯತೆಯಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಆಗ್ತದೆ ಅದನ್ನೇ ಬಿಟ್ಟುಬಿಟ್ರೆ ಗತಿ ಏನು ಮುಂದೇನು ಅಂತ ಹೋಗಬೇಕಾದರೆ ಅದಕ್ಕೆ ಒಂದು ಮಾರ್ಗ ಇರಬೇಕು ಅದೇನು ಅಂದರೆ ನಮ್ಮ ಜ್ಞಾನದ ಆಚರಣೆ ಏನಿದೆಯಲ್ಲ ಇದನ್ನು ನಾವು ಸಂಪೂರ್ಣವಾಗಿ ಆಚರಣೆ ತರುವಲ್ಲಿ ಹೋಗಬೇಕು ಆಚಾರವೆಂಬುದು ಆಗಬೇಕು ಈ ಬತ್ತಿ ಸಮಷ್ಟಿ ಶರಣರ ತಾತ್ವಿಕವಾದಂಥ ಅನುಭಾವದ ರಸವನ್ನು ಕೃತಿಗಿಳಿಸುವ ಕೆಲಸ ಆ ಬತ್ತಿ ಮಾಡಬೇಕು ಬತ್ತಿ ತಾನು ತನ್ನ ಸುತ್ತ ಇರುವ ಎಣ್ಣೆಯನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಸರಿದಾರಿಯಲ್ಲಿ ಅದನ್ನು ಉಪಯೋಗಿಸುವಂತಹ ಒಂದು ವ್ಯವಸ್ಥೆಗೆ ಅದು ನಾಂದಿಯನ್ನು ಹಾಡ್ತದೆ ಅಂತಹ ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯನ್ನು ಮುಟ್ಟಿಸಿದ್ದಾರೆ ಇಲ್ಲಿ ಬಸವಣ್ಣ ಬೆಳಕು ಆದರೆ ಬಸವಣ್ಣನ ಬೆಳಕಿನ ಹಿನ್ನೆಲೆಯನ್ನು ಯಾವ ರೀತಿ ಅದ್ಭುತವಾದ ರೀತಿಯಲ್ಲಿ ಚಿಂತಿಸ್ತಾರೆ ಅದಕ್ಕೆ ಬಟ್ಟಲಾದವರಿದ್ದಾರೆ ಅದಕ್ಕೆ ತೈಲವಾದವರಿದ್ದಾರೆ ಅದಕ್ಕೆ ಬತ್ತಿಯಾದವರಿದ್ದಾರೆ ಇವೆಲ್ಲ ಸೇರಿ ಬೆಳಕು ಬಸವಣ್ಣನಾಗಿ ಮೂಡಿಬಂದಿದೆ ಇಲ್ಲಿ ಸಮಷ್ಟಿಯ ಸಹಯೋಗದಿಂದ ಎಲ್ಲರ ಪ್ರಯತ್ನದಿಂದ ಒಂದು ಅದ್ಭುತವಾಗಿರುವಂಥ ಒಂದು ಲೋಕ ಸೃಷ್ಟಿಯಾಗ್ತದೆ ಈ ಮಾತು ಇಡೀ ವಚನಶಾಸ್ತ್ರಕ್ಕೆ ಅನ್ವಯಿಸುವಂಥ ಮಾತು ಆ ಬೆಳಗಿನಲ್ಲಿ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಶರಣಗಣಗಳು ಹೌದು ಇಷ್ಟೆಲ್ಲ ಕಣ್ಣು ಕಾಣುವಂಥದ್ದು ದೀಪ ಜ್ಯೋತಿ ಇವೆಷ್ಟೆಲ್ಲ ಆಯ್ತಲ್ಲ ಇಷ್ಟರ ಮಧ್ಯೆ ಆ ದೀಪ ಪರಿಪೂರ್ಣವಾಗಿ ಜಾಜ್ವಲ್ಯಮಾನವಾಗಿ ಉರಿಬೇಕಾದರೆ ವಾತಾವರಣದಲ್ಲಿ ಕೃತ್ರಿಮವಾದಂಥ ವಿರೋಧಿ ಗಾಳಿ ಇದ್ದರೆ ಏನಾಗ್ತದೆ ಹಾಗಾಗೋದಿಲ್ಲ ಗಾಳಿಯಲ್ಲಿ ಸಂಪೂರ್ಣವಾಗಿ ಪ್ರಾಣವಾಯು ಇರಬೇಕು ಈ ಸಾಧಕರು ಬೆಳಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿಕ್ಕೆ ಸಿದ್ಧವಾದಾಗ ಅದಕ್ಕೆ ಹಿನ್ನೆಲೆಯಿಂದ ಪರಿಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರವಾಗಿ ಅದಕ್ಕೆ ಜೀವ ತುಂಬುವಂತಹ ಪ್ರಾಣವಾಯುವಿನಂತಹ ಸಮಷ್ಟಿಯನ್ನು ನಿರ್ಮಾಣ ಮಾಡಬೇಕಾಗ್ತದೆ ಅದನ್ನೇ ಹೇಳಿದ್ರು ಆ ಬೆಳಗಿನಲ್ಲಿ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಗಣಗಳು ಈ ಕಾರಣದಿಂದಲೇ ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ವಿಂಗಡಿಸಿ ನೋಡಲಿಕ್ಕೆ ಯಾವುದೇ ಒಂದು ರೀತಿಯಾಗಿರುವಂಥ ನೆಲೆಯಿಲ್ಲ ಅಲ್ಲಿ ಇವೆಲ್ಲವೂ ಪರಸ್ಪರ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲವೂ ಒಂದು ಪರಿಪೂರ್ಣವಾಗಿರುವಂಥ ಒಂದು ಗುರಿಯತ್ತ ಸಂಚಲನಶೀಲವಾಗಿ ಸ್ಪಂದಿಸುವಂತಹ ಒಂದು ಬೆಳಕಿನ ಪುಂಜ ಅದು ಇಂತಹ ಬೆಳಕಿನ ಪುಂಜ ಈ ದೇಶದಲ್ಲಿ ಇದೆ ಅಂತ ಅನ್ನುವ ಕಾರಣಕ್ಕೋಸ್ಕರ ಈ ದೇಶ ಪಾವನ ದೇಶವಾಯಿತು ಈ ಪಾವನ ದೇಶ ಇಷ್ಟಾಗಬೇಕಾದ್ರೆ ಇಷ್ಟೆಲ್ಲದರ ತ್ಯಾಗದ ಪರಿಪೂರ್ಣವಾಗಿರುವಂಥ ಬೆಳಕು ಹಾಗಾದರೆ ಈ ಶರಣ ಸಮೂಹಕ್ಕೆ ನಾಯಕ ಯಾರು ಯಾರೂ ನಾಯಕರಿಲ್ಲ ಶರಣ ಸಮೂಹಕ್ಕೆ ನಾವು ಮನವೊಪ್ಪಿದವರನ್ನು ನಾಯಕರು ಅಂತ ನಾವು ಮಾಡಿಕೊಂಡ್ವಿ ಹದಿನೈದನೇ ಶತಮಾನದಲ್ಲಿ ಶೂನ್ಯ ಸಂಪಾದನೆಯನ್ನು ಬರೆಯುವ ಕಾಲಕ್ಕೆ ಪ್ರಭುದೇವರನ್ನು ನಾಯಕರ ಅಂತ ಚಿತ್ರಿಸಿದ್ರು ಆ ಪ್ರಭುದೇವ ತನ್ನ ವಚನದಲ್ಲಿ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂತ ಹೇಳಿ ಬಸವಣ್ಣನನ್ನು ಹೇಳ್ತಾನೆ ಅನುಭವ ಮಂಟಪದ ಪರೀಕ್ಷೆಯಲ್ಲಿ ಪರಿಪೂರ್ಣವಾಗಿರುವಂಥ ಅನುಭಾವಿಯಾಗಿ ಹೊರಹೊಮ್ಮಿದಂಥ ಅಕ್ಮಾದೇವಿಯನ್ನು ಕುರಿತು ಪ್ರಭುದೇವರು ಹೇಳ್ತಾನೆ ಮಹಾದೇವಿ ಅಕ್ಕಗಳ ಶ್ರೀಪಾದಗಳಿಗೆ ನಮೋ ನಮೋ ಎಂಬೆನಯ್ಯ ಇಲ್ಲಿ ಯಾರು ಮೇಲು ಯಾರು ಕೀಳು ಅಂತ ಅನ್ನುವಂಥದ್ದಿಲ್ಲ ಇಲ್ಲಿ ಎಲ್ಲರೂ ಮೇಲೆ ಪ್ರಭುದೇವರ ಒಂದು ವಚನದಲ್ಲಿಯೇ ಅದನ್ನು ಹೇಳೋದಾದರೆ ಹರಿವ ನದಿಗೆ ಮೈಯೆಲ್ಲ ಕಾಲು ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಗುಹೇಶ್ವರ ನಿಮ್ಮ ಶರಣ ಸರ್ವಾಂಗಲಿಂಗಿ ಈ ಮಾತನ್ನು ತೆಗೆದುಕೊಂಡಾಗ ಏನಾಗ್ತದೆ ಇಡೀ ಚೈತನ್ಯದ ಘಟಕಗಳು ಎಲ್ಲವೂ ಎಲ್ಲ ರೀತಿಯಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ಎಲ್ಲವೂ ಕಾಲಾಗಿ ಎಲ್ಲವೂ ಕೈಯಾಗಿ ಎಲ್ಲವೂ ನಾಲಿಗೆಯಾಗಿ ಎಲ್ಲವೂ ಬೆಳಕಾಗಿ ಹೋಗುವಂತಹ ಈ ಅದ್ಭುತವಾದಂಥ ಒಂದು ಸಂಯೋಜನೆಯನ್ನು ಬಸವಣ್ಣನ ಕಾಲದಲ್ಲಿ ಬಸವಣ್ಣ ಮಾಡಿದ ಅಂತ ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಶರಣರು ಬಸವಣ್ಣನನ್ನು ವಿಶೇಷವಾಗಿ ಗುರುತಿಸುವ ಕಾರಣದಿಂದ ಬಸವಣ್ಣನ ಎಳೆ ಹಿಡಿದು ಈ ಬೆಳಕಿನ ಪುಂಜದಲ್ಲಿ ನಾವು ಸೇರಿ ಹೋಗುವಂಥ ಕೆಲಸ ಮಾಡುವಂಥ ಲೆಕ್ಕದಲ್ಲಿ ಎಲ್ಲ ವಚನಕಾರರು ಅಲ್ಲಿ ಸುತ್ತು ನೆರೆದಂಥ ಒಂದು ವ್ಯವಸ್ಥೆ ಆಯಿತು ಸಮಷ್ಟಿಯ ಬೆಳಕನ್ನು ನಾವು ಸಾಕ್ಷಾತ್ಕಾರಗೊಳಿಸ್ಕೊಳ್ಬೇಕಾದ್ರೆ ಯಾವ ನೆಲೆಯಲ್ಲಿ ನಾವು ವ್ಯವಹಾರ ಮಾಡಬೇಕು ಸರಳವಾದಂಥ ಒಂದು ಲೆಕ್ಕ ಯೋಚನೆ ಮಾಡೋದಾದರೆ ಬಸವಣ್ಣನ ಒಂದು ವೈಶಿಷ್ಟ್ಯ ಏನು ಇಷ್ಟೆಲ್ಲ ಲೆಕ್ಕಾಚಾರದಲ್ಲಿ ಬಸವಣ್ಣ ಈ ದಿಸೆಯಲ್ಲಿ ಏನು ಅದ್ಭುತ ಒಂದು ಲೆಕ್ಕಾಚಾರಕ್ಕೆ ಬಂದ ಬಸವಣ್ಣನಿಷ್ಟೇ ಅತ್ಯಂತ ಸರಳವಾದಂಥ ಸೂತ್ರ ಬಸವಣ್ಣನದು ತಾನು ಎಷ್ಟು ಎತ್ತರ ಅಂತನೋದ್ರ ಬಗ್ಗೆ ಅವನಿಗೆ ಆಲೋಚನೆ ಇಲ್ಲ ಇಡೀ ಶರಣ ಸಮೂಹ ನನಗಿಂತ ದೊಡ್ಡದು ನಾನು ಎಲ್ಲರಿಗಿಂತ ಕಿರಿಯ ಈ ಮಾತನ್ನು ಬಸವಣ್ಣ ಅತ್ಯದ್ಭುತವಾದಂಥ ರೀತಿಯಲ್ಲಿ ಎರಡು ಕಡೆ ನಿರೂಪ ಮಾಡ್ತಾನೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಈ ಜಗತ್ತಿನಲ್ಲಿ ಶಿವಭಕ್ತರು ಜ್ಞಾನಿಗಳು ಅವರೇ ದೊಡ್ಡವರು ಇದಕ್ಕೇನು ಆಧಾರ ಅದಕ್ಕೆ ಆಧಾರ ಏನಿಲ್ಲ ಸಾಕ್ಷಿ ಬೇರೆ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಸಾಧಾರಣವಾಗಿ ನಮ್ಮಲ್ಲಿ ಒಂದು ಪರಿಕಲ್ಪನೆ ಮೂಡಿ ಬರ್ತಿತ್ತು ಏನು ಅಂತ ಹೇಳಿದರೆ ಏನಾದರೂ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಅದಕ್ಕೆ ಒಂದು ರೆಫರೆನ್ಸ್ ಕೊಡಬೇಕು ಒಂದು ಆಧಾರ ಕೊಡಬೇಕು ನಮ್ಮ ಎಲ್ಲ ವೇದಾಂತ ಗ್ರಂಥಗಳು ಬಂದಿರುವಂಥದ್ದು ಪ್ರಸ್ಥಾನತ್ರಯಗಳನ್ನು ಹಿಡದೆ ಇಲ್ಲ ಉಪನಿಷತ್ನಲ್ಲಿ ಹೀಗೆ ಹೇಳುತ್ತೆ ಅಂತ ಹೇಳಬೇಕು ಇಲ್ಲ ಬ್ರಹ್ಮಸೂತ್ರಗಳಲ್ಲಿ ಈ ರೀತಿ ಹೇಳುತ್ತದೆ ಅಂತ ಹೇಳಬೇಕು ಇಲ್ಲ ವೇದ ಪ್ರಾಮಾಣ್ಯವನ್ನು ಅಂಗೀಕರಿಸಬೇಕು ಪ್ರಮಾಣವಿಲ್ಲದೆ ಇದಕ್ಕೇನು ಪ್ರಮಾಣ ಅಂತ ಹೇಳಿದ್ರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಪ್ರಮಾಣವನ್ನು ಕೊಡಬೇಕು ಈ ಪ್ರಮಾಣಗಳ ಹಿಂದೆ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಪ್ರಮಾಣಗಳನ್ನು ಪರಿಚಯ ಮಾಡಿಕೊಳ್ಳುವುದರಲ್ಲಿಯೇ ಈತನ ಆಯಸ್ಸು ಮುಗಿದು ಹೋಗ್ತದೆ ಬಸವಣ್ಣ ಹೇಳ್ತಾನೆ ಬೆರಣಿಯ ನಾಯಲೊಲ್ಲದೆ ಅಟ್ಟುಣ್ಣ ತೆರೆಹಿಲ್ಲವೆನಗೆ ಬರೀ ಸೌದೆ ಪುಳ್ಳೆ ಆಯೋದರಲ್ಲೇ ಸಮಯ ಮುಗಿದು ಹೋಯಿತು ನನಗೆ ಅಡುಗೆ ಮಾಡಿ ಊಟ ಮಾಡಲಿಕ್ಕೆ ಆಗೋದೇ ಇಲ್ಲ ಇದು ಬೇಡ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ನನಗಿದೇ ದಿವ್ಯ ಕೂಡಲ ಸಂಗಮ ದೇವ ಮುಖ್ಯವಾಗಿ ಸಾಮಾನ್ಯವಾಗಿರುವಂಥ ವ್ಯಕ್ತಿ ಶಾಸ್ತ್ರ ಪಂಕ್ತಿಗಳ ಆಧಾರ ಪ್ರಮೇಯಗಳನ್ನು ಹಿಡಿದು ಹೋಗುವಂಥ ವ್ಯವಸ್ಥೆ ಎಲ್ಲರಿಗೆ ಆಗೋದಿಲ್ಲ ಆದರೆ ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಚೈತನ್ಯಕ್ಕೆ ಒಂದು ಒಂದು ಗಟ್ಟಿತನವನ್ನು ಕೊಡೋದಿದೆಯಲ್ಲ ಇದು ಬಹಳ ಮುಖ್ಯವಾಗಿರುವಂಥ ವ್ಯವಸ್ಥೆಯಾಗಿತ್ತು ಅವತ್ತಿನ ಕಾಲದಲ್ಲಿ ಹೀಗಾಗಿ ಬಸವಣ್ಣ ಹೇಳ್ದ ಪ್ರಮೇಯ ಪ್ರಮಾಣಗಳ ಲೆಕ್ಕದಲ್ಲಿ ಮನಸ್ಸಾಕ್ಷಿಯನ್ನ ಪ್ರಮಾಣವನ್ನಾಗಿ ಅಧಿಕೃತಗೊಳಿಸಿದ ಮತ್ತು ಭಗವಂತನ ಮೇಲೆ ನಾವಿಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ಅನನ್ಯತೆ ಇದೆಯಲ್ಲ ಇದನ್ನು ಪ್ರಮಾಣ ಮಾಡಿದೆ ಇವೆರಡಿದ್ದರೆ ಸಾಕು ಇನ್ನು ಬಾಕಿ ಯಾವುದೇ ಸಾಕ್ಷಿ ಪುರಾಣಗಳನ್ನು ನಾವು ಕೇಳಬೇಕಾದ್ದಿಲ್ಲ ಯಾಕೆ ಲೋಕದ ವ್ಯವಸ್ಥೆಯನ್ನು ನಾವು ಕುರಿತು ಹೋಗಬೇಕಾದ್ದಿಲ್ಲ ನಮ್ಮ ಆತ್ಮಸಾಕ್ಷಿಯ ಬೆಳಕಿನಲ್ಲಿ ನಾವು ಮುಂದೆ ಹೋಗುವಂಥ ವ್ಯವಸ್ಥೆಯಲ್ಲಿ ಮತ್ತೆ ಇನ್ನೊಂದು ಬೇಕಾಗಿಲ್ಲ ಹಾಗಾದರೆ ಇನ್ನೂ ಒಂದು ಬಸವಣ್ಣ ಈ ಜಗತ್ತೆಲ್ಲವೂ ಭಗವಂತನ ಸ್ವರೂಪ ಅಂತ ಅನ್ನುವಂಥ ಪರಿಕಲ್ಪನೆಯನ್ನು ಅತ್ಯದ್ಭುತವಾದಂಥ ಒಂದು ರೂಪಕದಲ್ಲಿ ಕೊಡ್ತಾನೆ ಬಸವಣ್ಣನಿಗೆ ಒಂದು ಕನಸು ಬೀಳುತ್ತೆ ಭಗವಂತ ಬಸವಣ್ಣ ಬಾರಪ್ಪ ಅಂತ ಕರೀತಾನೆ ಬೇಕಾದಷ್ಟು ಶರಣ ಸಮೂಹದಲ್ಲಿ ಬಸವಣ್ಣನನ್ನು ಬಸವ ಬಾರಯ್ಯ ಅಂತ ಹೇಳಿ ಕರೆದು ದೇವರು ಕೇಳ್ತಾನೆ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ ಬಸವಣ್ಣ ಹೇಗೆ ನಾರದ ಹೋಗಿ ಏನಪ್ಪ ಹೇಗಿದೆ ಅಂತ ಹೇಳಿದ್ರೆ ನಾರದ ಹೇಳ್ತಾ ಇದ್ನಂತೆ ಸ್ವಾಮಿ ಇಂತಿಂಥ ಕಡೆ ಬೇಕಾದಷ್ಟು ಅನಾಹುತಗಳಾಗಿವೆ ಇಷ್ಟೆಲ್ಲ ಅವ್ಯವಹಾರಗಳು ನಡೀತಾ ಇವೆ ಇದನ್ನು ನೀವು ಲೋಕೋದ್ಧಾರ ಮಾಡಬೇಕು ಅಂದಾಗ ತನ್ನ ಪಾರ್ಶ್ದನನ್ನು ಇನ್ನೊಬ್ಬರನ್ನೋ ಕರೆದು ಹೋಗಿ ನೀನು ಅದನ್ನು ಉದ್ಧಾರ ಮಾಡಿ ಬಾ ಇವೆಲ್ಲ ಪೌರಾಣಿಕವಾಗಿರುವಂಥ ಕಥೆಗಳು ಅದೇ ರೀತಿಯ ಕಥೆಯನ್ನು ಒಂದು ರೀತಿ ಇಲ್ಲಿ ಒಂದು ಇಲ್ಲಿ ವಿಡಂಬನೆ ಮಾಡ್ತಾನೆ ಬಸವಣ್ಣ ಬಸವಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ ಈ ಪ್ರಶ್ನೆ ಕೇಳಿದಾಗ ಬಸವಣ್ಣ ಉತ್ತರ ಕೊಡ್ತಾನೆ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಮತ್ತಾರೂ ಇಲ್ಲವಯ್ಯ ಮೂರು ಸಾರಿ ಹೇಳಿಬಿಡ್ತಾನೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಅಂದರೆ ಹಿಂದೆ ಇಲ್ಲ ಇವತ್ತಿಲ್ಲ ನಾಳೆನೂ ಇಲ್ಲ ಮತ್ತೆ ಯಾರೂ ಇಲ್ವ ಇಲ್ಲ ನಾನು ಓರ್ವನೇ ಭಕ್ತ ಈ ಮಾತನ್ನು ಕೇಳಿದಾಗ ಈ ಕೈಲಾಸದಲ್ಲಿದ್ದಂಥ ಎಲ್ಲ ಈ ಸಭಿಕರಿಗೆ ಶ್ ಗಾಬರಿ ಆಯಿತು ಶಾಕ್ ಆಯಿತು ಅಂತ ಏನು ಬಸವಣ್ಣ ಇಷ್ಟು ಅಹಂಕಾರಿ ನಾನು ನಾನೊಬ್ಬನೇ ಭಕ್ತ ಅಂತ ಹೇಳ್ತಾನಲ್ಲ ಅಂತ ಅಂತ ಹೇಳಿ ಆಗಲೇ ವಿರೋಧದ ಕಲರವ ಸೃಷ್ಟಿ ಆಗೋದ್ರೊಳಗೆ ಬಸವಣ್ಣ ಆ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ ನಾನೋರ್ವನೇ ಭಕ್ತ ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಈ ಜಗತ್ತಿನಲ್ಲಿ ನಾನೊಬ್ಬನೇ ಆರಾಧಕ ಇನ್ನೆಲ್ಲರೂ ಆರಾಧನೆಯನ್ನು ಸ್ವೀಕರಿಸುವ ನಿನ್ನ ಅನಂತ ರೂಪ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವ ಚೈತನ್ಯವನ್ನು ನಿನ್ನ ವಿಶ್ವರೂಪ ದರ್ಶನದಲ್ಲಿ ನಾನು ನೋಡ್ತಾ ಇದ್ದೇನೆ ಎಲ್ಲವೂ ನೀನೇ ಆಗಿರುವಾಗ ಆರಾಧನೆಗೆ ನಾನು ಅಷ್ಟೇ ಆರಾಧಕ ನಾನು ಆರಾಧ್ಯ ನೀನು ಅಷ್ಟೇ ಇನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಇನ್ನೊಂದು ಪಂಕ್ತಿಯೇ ಇಲ್ಲ ಅಂತನ್ನುವಂಥ ಮಾತನ್ನು ಹೇಳುವಂಥ ಮಾತಿದೆಯಲ್ಲ ಇದು ಬಸವಣ್ಣನವರ ಲೋಕದೃಷ್ಟಿ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ದೇವರನ್ನು ನೋಡುವಂತಹ ಅನನ್ಯತೆಯಿಂದ ಎನಗಿಂತ ಕಿರಿಯರಿಲ್ಲ ಅಂತ ಹೇಳಿದಂಥ ಬಸವಣ್ಣನವರು ಎಲ್ಲರಲ್ಲಿ ಎಂತಹ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಿದರೆ ಎಲ್ಲರೂ ಇದನ್ನು ಅನುಕರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರೂ ಎನಗಿಂತ ಕಿರಿಯರಿಲ್ಲ ಅಂತ ಹೆಜ್ಜೆ ಇಡುವಾಗ ಅಲ್ಲಿ ಸಮಸ್ಯೆಗಳಿಗೆ ಕಾರಣವೇ ಇರೋದಿಲ್ಲ ಸಮಸ್ಯೆ ಅಥವಾ ಭಿನ್ನಾಭಿಪ್ರಾಯ ಎಲ್ಲಿ ಬರ್ತದೆ ನಾನೇ ಸರಿ ನಾನು ಹೇಳಿದ್ದನ್ನು ನಿನ್ನ ಕೇಳಲೇಬೇಕು ಅಂತ ಅಂದಾಗ ಸಂಘರ್ಷ ಸೃಷ್ಟಿ ಆಗ್ತದೆ ಎಲ್ಲ ಕಡೆಯಲ್ಲಿಯೂ ನನಗಿಂತ ನೀವೇ ಹಿರಿಯರು ಅಂತನ್ನುವಂಥ ಭಾವನೆ ಇದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಕಾರಣವೇ ಇರೋದಿಲ್ಲ ಹೀಗಾಗಿ ಕಲ್ಯಾಣದ ಅಂಗಳದಲ್ಲಿ ಸೇರಿದ್ದಂಥ ಎಲ್ಲ ಜನಗಳು ಸಹ ಪರಸ್ಪರರಲ್ಲಿ ಪರಿಪೂರ್ಣವಾಗಿರುವಂಥ ದೇವತ್ವವನ್ನು ನೋಡುವ ಭಾವನೆಯುಳ್ಳವರಾಗಿ ಅಲ್ಲಿ ಎಲ್ಲಿಯೂ ಘರ್ಷಣೆಯ ಅಥವಾ ಅನುಮಾನದ ಕಿಡಿಗಳೇ ಬರದ ಕಾರಣದಿಂದ ಉತ್ತಮ ಚಿಂತನೆಗಳು ಪರಸ್ಪರ ಮಿಳಿತವಾಗಿ ಬೆಳೆಯಲಿಕ್ಕೆ ಕಾರಣವಾಯಿತು ಅದನ್ನು ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾನೆ ಬೆಳಗು ಬೆಳಗು ಹಳಚುವಲ್ಲಿ ಕತ್ತಲೆಗೆ ಇಂಬಿಲ್ಲವಯ್ಯ ಅಂತ ಎರಡು ಉತ್ತಮ ಭಾವನೆಗಳು ಪರಸ್ಪರ ಸೇರುವಾಗ ಮದ್ಯದಲ್ಲಿ ಅನುಮಾನಗಳಿಗೆ ಅವಕಾಶವೇ ಇರೋದಿಲ್ಲ ಎಲ್ಲಿ ಬೆಳಕು ಬೆಳಕು ಒಂದರಲ್ಲಿ ಒಂದು ಸೇರಿದಾಗ ಸೇರುವಾಗ ಮತ್ತೆ ಅದರ ಮಧ್ಯದಲ್ಲಿ ಕತ್ತಲೆಗೆ ಅವಿತುಕೊಳ್ಳುವ ಯಾವುದೇ ಸ್ಥಳ ಇರೋದಿಲ್ಲ ಹೀಗೆ ಬೆಳಕಿನ ಮೂಲವನ್ನೇ ಪರಿಪೂರ್ಣವಾಗಿ ಪರಿಶುದ್ಧೀಕರಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಬಸವಣ್ಣ ಲೋಕಲ್ಲಿಗೆ ಲೋಕದ ವ್ಯವಸ್ಥೆಗೆ ಕೆಲವು ಸಾಮಾನ್ಯವಾಗಿರುವಂಥ ಮಾರ್ಗದರ್ಶನವನ್ನು ಹಾಕಿಕೊಟ್ಟ ಸಾಮಾನ್ಯವಾಗಿ ಅನುಭಾವದ ಮತ್ತು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಆಲೋಚನೆಗಳು ಚಿಂತನೆಗಳನ್ನು ಹಂಚಿಕೊಂಡಂಥ ವಚನಗಳು ಏನೇ ಇದ್ದರೂ ಬಸವಣ್ಣನ ವಚನಗಳಲ್ಲಿ ಅವುಗಳ ಪರಿಪೂರ್ಣತೆಯನ್ನೂ ಕಾಣಬಹುದು ಮತ್ತು ಸಾಮಾನ್ಯವಾಗಿರುವಂಥ ಜನರನ್ನು ಈ ಮಾರ್ಗಕ್ಕೆ ತರ್ತಕ್ಕಂಥ ಚೌಕಟ್ಟನ್ನು ಕಾಣಬಹುದು ಹೀಗಾಗಿ ಬಸವಣ್ಣನ ವಚನಗಳು ಅತ್ಯದ್ಭುತವಾಗಿರುವಂಥ ಪರಿಣಾಮವನ್ನು ಮಾಡುತ್ತವೆ ಮೊಟ್ಟ ಮೊದಲನೇದಾಗಿ ಬಸವಣ್ಣ ಹೇಳುತ್ತಾನೆ ಮೊಟ್ಟ ಮೊದಲು ನಾವು ನಮ್ಮನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು ಶುದ್ಧೀಕರಣದ ವ್ಯವಸ್ಥೆ ಇದೆಯಲ್ಲ ಇದು ಬಹಳ ಮುಖ್ಯ ಭಕ್ತಿ ಸುಭಾಷೆಯ ನುಡಿವೆ ಭಕ್ತಿಯಿಂದ ಶುಭಾಷೆ ಉತ್ತಮವಾದ ಮಾತುಗಳನ್ನು ಆಡ್ತೇನೆ ಎರಡನೇ ಮಾತು ನುಡಿದಂತೆ ನಡೆವೆ ನಾನು ಏನನ್ನು ಹೇಳುತ್ತೇನೆ ಅದನ್ನು ನನ್ನ ಆಚರಣೆಯಲ್ಲಿ ನಾನು ತರ್ತೇನೆ ಅಷ್ಟೇ ಅಲ್ಲ ನೆಡೆಯಲ್ಲಿ ನುಡಿಯ ಪೂರೈಸುವೆ ನನ್ನ ಮಾತಿಗೆ ನನ್ನ ನೆಡತೆ ಬೆನ್ ಬೆಂಗಾವಲಾಗಿ ಇರುವಂತೆ ನಾನು ನೋಡಿಕೊಳ್ತೇನೆ ಇದು ಅವರ ಪ್ರತಿಜ್ಞಾವಚನಗಳಲ್ಲಿ ಅತ್ಯಂತ ಅದ್ಭುತ ಶ್ರೇಷ್ಠವಾದಂಥ ಪ್ರತಿಜ್ಞಾವಚನ ಇಷ್ಟು ಮಾಡಿ ಭಗವಂತ ನನ್ನ ಕುರಿತು ಹೇಳ್ತಾರೆ ತ್ರಾಸು ಕಟ್ಟಲೆ ನಿನ್ನ ಕೈಯಲ್ಲಿ ತಕ್ಕಡಿ ನೀಟ್ಟುಕೋ ಜವೆ ಕೊರತೆಯಾದರೆ ಕೂದಲೆಳೆಯಷ್ಟೇನಾದರೂ ನೆಡೆ ನುಡಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೆ ಎನ್ನ ನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ನನ್ನನ್ನು ಈ ಭವಪ್ರಪಂಚದಲ್ಲಿ ಹಾಕಿ ನಿನ್ನ ಎದ್ದು ಹೋಗು ನಾನು ನಿನ್ನ ಮರ್ಸಿಯನ್ನು ಕೇಳೋದಿಲ್ಲ ನಿನ್ನ ದಯೆಯನ್ನು ಕೇಳೋದಿಲ್ಲ ಇಷ್ಟು ಕಠಿಣವಾಗಿರ್ತಕ್ಕಂಥ ಪರಿಪೂರ್ಣ ಆತ್ಮವಿಶ್ವಾಸದ ಬಸವಣ್ಣ ಮುಂದೆ ಇನ್ನೊಂದು ಅಂಥ ಪ್ರತಿಜ್ಞೆಯನ್ನು ಹೇಳ್ತಾನೆ ಭಗವಂತ ಮತ್ತು ಭಕ್ತರ ನಡುವೆ ಸಂಘರ್ಷ ನಡೀತಾ ಇರ್ತದಂತೆ ಶರಣರು ಯಾವತ್ತೂ ಭಗವಂತನನ್ನು ಸೋಲಿಸಿಯೇ ನಿಂತವರು ಭಗವಂತನನ್ನು ಸೋಲಿಸಿದಂತಹ ಮಾತುಗಳು ಶರಣರಲ್ಲಿ ಬಹಳ ಅದ್ಭುತವಾಗಿ ಬರ್ತವೆ ದೇವರ ದಾಸಿಮೆಯನ್ನುವರು ಒಂದು ಕಡೆ ಹೇಳ್ತಾರೆ ಒಡಲುಗೊಂಡವ ಹುಸಿವ ಒಡಲುಗೊಂಡವ ಹಸಿವ ಈ ಶರೀರವನ್ನು ಧರಿಸಿದವನು ಒಂದು ಸುಳ್ಳು ಹೇಳಬೇಕಾಗ್ತದೆ ಯಾಕೆ ಅಂದರೆ ಅವನಿಗೆ ಹಸಿವಿದೆ ಹಸಿವನ್ನು ತುಂಬಿಕೊಳ್ಳಿಕ್ಕಾದರೂ ಒಂದು ಸುಳ್ಳು ಹೇಳಬೇಕಾದಂಥ ಅನಿವಾರ್ಯತೆ ಅವನಿಗೆ ಬರ್ತದೆ ಒಡಲುಗೊಂಡವನೆಂದು ನೀನೊಮ್ಮೆ ಜಡಿದು ನುಡಿಯದಿರ ನನ್ನನ್ನು ಸಾಮಾನ್ಯವಾಗಿ ಏನೋ ಒಂದು ರೀತಿ ಕೆಲಸಕ್ಕೆ ಬಾರ್ದವನು ಅಂತ ಹೇಳಿ ನೀನು ನನ್ನನ್ನು ಉದಾಸೀನ ಮಾಡಬೇಡ ನಿಂದಿಸ್ಬೇಡ ಒಡಲಿನ ಪ್ರಯೋಜನ ಏನೋ ಇದರ ತೊಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ನೀನು ಸ್ವಲ್ಪ ಶರೀರ ಧರಿಸಿ ಪಾಪ ಶರೀರ ಧರಿಸಿ ಬಂದಾಗ ಏನಾಯಿತು ಪಾಪ ರಾಮನು ಸಹ ವನವಾಸ ಮಾಡಬೇಕಾಗಿ ಬಂತು ಕಣ್ಣೀರು ಸುರಿಸ್ಬೇಕಾಗಿ ಬಂತು ಬೇಕಾದಷ್ಟು ನೋವು ನಿಂದನೆಗಳನ್ನು ಅನುಸ ಅನುಭವಿಸ್ಬೇಕಾಗಿ ಬಂತು ಕೃಷ್ಣಾವತಾರದಲ್ಲಿ ಅಂತೂ ಅದರ ವೈವಿಧ್ಯಮಯವಾಗಿರ್ತಕ್ಕಂಥ ನೋವುಗಳನ್ನು ಹೇಗೆ ತನ್ನ ಜಾಗೃತವಾಗಿ ಜಾಗೃತವಾಗಿಟ್ಟುಕೊಂಡು ಎಂಥ ಸನ್ನಿವೇಶದಲ್ಲಿಯೂ ತನ್ನ ಸಮತೆಯನ್ನು ಕಳ್ಕೊಳ್ಳದೆ ಹೇಗೆ ಭಗವಂತ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ ಅನ್ನೋದನ್ನೆಲ್ಲ ನಾವು ನೋಡ್ತೇವೆ ಇಷ್ಟೆಲ್ಲ ಆದರೂ ಇಡೀ ಜಗತ್ತಿನಲ್ಲಿ ಭಗವಂತನನ್ನು ಕೃಷ್ಣನನ್ನ ದೇವರು ಅಂತ ಆರಾಧಿಸುವಂಥ ಕಾಲ ಇದ್ದಾಗಲೂ ಅವನ ಮಕ್ಕಳು ಮೊಮ್ಮಕ್ಕಳು ನಮ್ಮ ತಾತ ಕೆಲಸಕ್ಕೆ ಬಾರ್ದವನು ಅಂತ ಹೇಳಿ ಭಿನ್ನಾಭಿಪ್ರಾಯ ಮನೆಯಲ್ಲಿಯೇ ಸ್ಫೋಟವಾದದ್ದನ್ನು ನಾವು ನೋಡ್ತೇವೆ ಯಾಕೆ ಈ ಸಾಂಬ ಮೊದಲಾದವರು ಯೋಚನೆ ಮಾಡಿದ್ರು ಅವತ್ತಿನ ಕಾನೂನು ಏನಿತ್ತು ಗೆದ್ದವನದು ರಾಜ್ಯ ಕಂಸನನ್ನು ಸೋಲಿಸಿ ಗೆದ್ದವರು ಯಾರು ನಮ್ಮ ತಾತ ಅವನು ನೇರವಾಗಿ ಹೋಗಿ ಕಿರೀಟ ತಲೆ ಮೇಲೆ ಇಟ್ಟುಕೊಂಡಿದ್ದರೆ ನಾವೆಲ್ಲ ಏನಾಗ್ತಿದ್ವು ರಾಜ್ಯದ ಹಕ್ಕುದಾರರಾಗ್ತಿದ್ವು ಇವನು ಮತ್ತೆ ಯಾಕನ್ನು ತಂದು ಕುಂಡಿಸ್ದ ಇವನು ನಮ್ಮ ದಾರಿಗೆ ಮುಳ್ಳಾದ ಅದಕ್ಕೋಸ್ಕರ ಇವನು ಜಗತ್ತೇನಾದರೂ ಕರೀಲಿ ನಮಗೆ ದ್ರೋಹ ಮಾಡಿದ್ದಾನೆ ನಮ್ಮ ತಾತ ಅಂತ ಇಂಥ ಒಂದು ಭಿನ್ನಾಭಿಪ್ರಾಯ ಮನೆಯಲ್ಲಿ ಸೃಷ್ಟಿಯಾದ ಕಾರಣ ಸಾಂಬನಿಗೆ ಸೀರೆ ಉಡಿಸಿ ಬಂದ ಋಷಿಗಳನ್ನು ಗೇಲಿ ಮಾಡಲಿಕ್ಕೆ ಹೋಗಿ ಇಡೀ ಕುಲಕ್ಷಯಕ್ಕೆ ಕಾರಣವಾಗ್ತಕ್ಕಂಥ ವ್ಯವಸ್ಥೆ ನಡೆದುಹೋಯಿತು ಯೋಚನೆ ಮಾಡಬೇಕು ಅಂಥ ಪ್ರಸಂಗದಲ್ಲಿಯೂ ಅಂಥ ವ್ಯವಸ್ಥೆಯಲ್ಲಿ ಇಡೀ ಜಗತ್ತಿನಲ್ಲಿ ಪೂರ್ಣಾವತಾರಿ ಅಂತ ಹೇಳಿ ಎಲ್ಲರೂ ಭಗವಂತನನ್ನು ಆರಾಧನೆ ಮಾಡುವಂಥ ಕಾಲದಲ್ಲಿಯೂ ಅವನ ಹತ್ತು ದೀಪದ ಬುಡದಲ್ಲಿ ಕತ್ತಲೆ ಇದ್ದ ಹಾಗೆ ಈ ಜನ ಹೇಗಿದ್ರು ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇಂತಹ ಒಂದು ನೆಲೆಗಟ್ಟು ಯಾವತ್ತೂ ವ್ಯಕ್ತಿ ವ್ಯಕ್ತಿಗಳ ನಡುವೆ ಬರಬಾರದು ಇಂತಹ ಒಂದು ಸಾಧನೆಯ ವ್ಯವಸ್ಥೆಯಲ್ಲಿ ಅನ್ನುವಂಥ ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಿದ್ರು ಇದು ಬಹಳ ಮುಖ್ಯವಾದದ್ದು ಈ ಕಾರಣಕ್ಕೋಸ್ಕರನೇ ಯಾವುದೇ ಸನ್ನಿವೇಶದಲ್ಲಿಯೂ ತನ್ನ ವ್ಯವಸ್ಥೆಯಲ್ಲಿ ತಾವು ಭಗವಂತನ ಜೊತೆಯಲ್ಲಿ ಮಾಡುವಂಥ ವ್ಯವಸ್ಥೆ ವ್ಯಾಪಾರ ವ್ಯವಹಾರ ಹೇಗಿರಬೇಕು ಅಂದರೆ ಅತ್ಯಂತ ಖಚಿತವಾಗಿರಬೇಕು ಭಗವಂತನು ಅಷ್ಟೇ ವ್ಯಾಪಾರದಲ್ಲಿ ಸ್ವಲ್ಪವೂ ದಯ ದಾಕ್ಷಿಣ್ಯ ಇಲ್ಲ ನಾವು ಹೋಗಿ ಭಗವಂತ ನಾವು ಕಷ್ಟದಲ್ಲಿದ್ದೇವೆ ಪಾರು ಮಾಡಪ್ಪ ನೀನು ದಯಾಮಯ ಕರುಣಾಮೂರ್ತಿ ಅಂತ ಹೇಳಿ ನಾವು ಹೇಳಿ ತೃಪ್ತಿ ಪಡೋದಷ್ಟೇ ಅವನು ಕಾಣಿಯ ಗೆಲ್ಲ ಅರ್ಧ ಕಾಣಿಯ ಸೋಲ ಅಂತ ಅನ್ನುವ ವಾಸ್ತವ ಸತ್ಯವನ್ನು ನಾವು ತಿಳ್ಕೊಂಡಿರಬೇಕು ಜಗತ್ತಿನ ಅಂಗಡಿಯಲ್ಲಿ ವ್ಯಾಪಾರ ಮಾಡುವ ಭಗವಂತ ಒಮ್ಮನವಾದರೆ ನುಡಿವ ನನ್ನ ಮನಸ್ಸು ನಿನ್ನ ಮನಸ್ಸು ಸಮಾಧಾನವಾಗಿದ್ದರೆ ಏಕಶ್ರುತಿ ಇದ್ದರೆ ಮಾತ್ರ ತಂತಿಯಲ್ಲಿ ಸಂಗೀತ ನಮ್ಮ ಮನಸ್ಸು ಲೌಕಿಕವಾಗಿ ಭಗವಂತನ ಕಡೆ ಗಮನ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಪಶ್ರುತಿಗೆ ಭಗವಂತ ಖಂಡಿತ ಆಡೋದಿಲ್ಲ ಇಮ್ಮನವಾದರೆ ನುಡಿಯ ಒಮ್ಮನವಾದರೆ ಒಡನೆ ನುಡಿವ ಅಷ್ಟೇ ಅಲ್ಲ ಕಾಣಿಯ ಸೋಲ ಗೆಲ್ಲ ಒಂದು ಒಂದು ಕಾಸಿನ ಲಾಭ ಜಾಸ್ತಿ ಬೇಡ ಅರ್ಧ ಕಾಸನ್ನು ಬಿಟ್ಟುಕೊಡ್ಲಿಕ್ಕೆ ಅವನು ಸಿದ್ಧ ಇಲ್ಲ ಭಗವಂತನ ಲೆಕ್ಕದಲ್ಲಿ ನೂರಕ್ಕೆ ನೂರು ಪ್ರತಿಶತ ಪರಿಪೂರ್ಣತೆ ಇರಲೇಬೇಕು ಒಂದು ಪೈಸ ಕಡಿಮೆ ಆದರೆ ಅದು ರೂಪಾಯಿ ಎನಿಸ್ಕೊಳೋದಿಲ್ಲ ಹಾಗೆ ಭಗವಂತನ ಖಚಿತವಾಗಿರುವಂಥ ನಿರ್ದಾಕ್ಷಿಣ್ಯವಾದಂಥ ವ್ಯವಸ್ಥೆಯಲ್ಲಿ ಒಂದು ಕಾಣಿಯನ್ನು ಅವನು ಬಿಡಲಿಕ್ಕೆ ಅರ್ಧ ಕಾಣಿಯನ್ನು ಬಿಡಲಿಕ್ಕೆ ಅವನು ಸಿದ್ಧವಿಲ್ಲ ಹೀಗಿರಬೇಕಾದರೆ ನಾವು ಅವನ ಜೊತೆಯಲ್ಲಿ ವ್ಯಾಪಾರವನ್ನು ಖಚಿತವಾಗಿಯೇ ಮಾಡಬೇಕು ಕೊಲ್ಲುವೆನೆಂಬ ಭಾಷೆ ದೇವನದು ಗೆಲ್ಲುವೆನೆಂಬ ಭಾಷೆ ಭಕ್ತನದು ಈ ಸಂಘರ್ಷ ನಿರಂತರವಾಗಿ ನಡೀತಾ ಇರ್ತದೆ ಲೋಕದಲ್ಲಿ ಅಂತ ಬಸವಣ್ಣ ಹೇಳುತ್ತಾರೆ ಒಂದು ಕಡೆ ಮನುಷ್ಯನನ್ನು ಸೃಷ್ಟಿ ಮಾಡಿ ಅವನ ಸುತ್ತ ಹತ್ತು ಹಲವು ಕೋಟಲೆಗಳನ್ನು ಆಕಾಂಕ್ಷೆಗಳನ್ನು ಆಸಕ್ತಿಗಳನ್ನು ಮಾಹಕಿ ಬಸವ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿರ್ಮಮಕಾರದಿಂದ ಹಳ್ಳಕ್ಕೆ ತಳ್ಳಲಿಕ್ಕೆ ಭಗವಂತನೇ ಸಿದ್ಧವಾಗಿರ್ತಾನೆ ಬಸವಣ್ಣನೇ ಒಂದು ಕಡೆ ಹೇಳ್ತಾರೆ ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸದಿರಯ್ಯ ಪಶುವೇನ ಬಲ್ಲುದು ಹಸುರೆಂದೇಳಿಸುವುದು ಪ್ರತಿಯೊಬ್ಬನ ಮುಂದೆ ಬೇಕಾದಷ್ಟು ಕೀರ್ತಿ ಕಾಮನೆಗಳು ಆಕಾಂಕ್ಷೆಗಳು ವ್ಯವಸ್ಥೆಗಳು ಅಭಿಪ್ಸೆಗಳು ಇವನ್ನೆಲ್ಲ ತಂದು ಲೋಕದಲ್ಲಿ ಹರಡಿಬಿಟ್ಟು ನೀನು ಓ ಇವನು ತಪ್ಪಿದ ಇವನು ದಾರಿ ತಪ್ಪಿದ ಅಂತನ್ನುವಂಥ ವ್ಯವಸ್ಥೆ ಯಾಕೆ ಮಾಡ್ತೀಯ ನೀನು ನಾನು ನಿನ್ನನ್ನು ಯಜಮಾನ ಅಂತ ಒಪ್ಪಿದ್ದೇನೆ ಲೋಕದಲ್ಲಿ ಒಂದು ಕಾನೂನಿದೆ ಭೃತ್ಯಾಪರಾಧಿ ಸ್ವಾಮಿನೋ ದಂಡ ಅಂತ ನಮ್ಮ ಕಾರ್ ಡ್ರೈವರು ಲೈನ್ ಮಾರ್ಕ್ ಕ್ರ್ಯಾಶ್ ಮಾಡಿದ್ರೆ ನೋಟಿಸ್ ಬರೋದು ಕಾರಿನ ಮಾಲೀಕನಿಗೆ ಹಾಗೆ ನಾವು ಮಾಡುವಂಥ ವ್ಯವಸ್ಥೆಯಿಂದ ನಿನಗೆ ಕೆಟ್ಟ ಹೆಸರು ಬರ್ತದೆ ನೀನು ನನಗೇನು ಒಳಿತು ಮಾಡಬೇಡ ನಿನ್ನ ನಿನ್ನ ನೀನು ದೊಡ್ಡವನ್ನಿಸ್ಕೊಳ್ಬೇಕಾದ್ರೆ ದಿನ ಎಚ್ಚರದಿಂದ ನಮ್ಮನ್ನು ಕಾಪಾಡುವಂತೆ ಹೇಳಿ ಮಾಡುವ ವಚನಗಳು ಉಂಟು ಆದರೆ ಇಲ್ಲಿ ಹೇಳ್ತಾನೆ ಬಸವಣ್ಣ ಕೊಲುವೆನೆಂಬ ಭಾಷೆ ದೇವನದು ಈ ಲೋಕದಲ್ಲಿ ನಾನು ಕಟ್ಟಿದಂಥ ಈ ಸೃಷ್ಟಿ ನಿರಂತರವಾಗಿ ನಡೀಬೇಕು ನಿರಂತರವಾಗಿ ನಡೀಬೇಕಾದ್ರೆ ಜನ ಹುಟ್ತಾ ಇರಬೇಕು ಸಾಯ್ತಾ ಇರಬೇಕು ಹುಟ್ತಾ ಇರಬೇಕು ಸಾಯ್ತಾ ಇರಬೇಕು ಈ ಜನನ ಮರಣ ಚಕ್ರದಲ್ಲಿ ಸುತ್ತುತ್ತಾ ಇರಬೇಕು ಹಾಗಿರಬೇಕಾದ್ರೆ ಅವನು ತಪ್ಪು ಮಾಡಿದರೆ ಅವನು ಮತ್ತೆ ಹುಟ್ಟೋದಲ್ವಾ ಅದಕ್ಕಾಗಿ ತಪ್ಪುಗಳನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಕೊಡ್ತೇನೆ ನಾನು ಈ ರೀತಿ ಕೊಲುವೆನೆಂಬ ಭಾಷೆ ದೇವನದಾದರೆ ಭಕ್ತ ಯೋಚನೆ ಮಾಡ್ತಾನೆ ನಿನ್ನ ಈ ಷಡ್ಯಂತ್ರದಿಂದ ಹೊರ ನಿಂತು ಗೆಲ್ಲುವೆನೆಂಬ ಭಾಷೆ ನನ್ನದು ನಾನು ಮತ್ತೆ ಈ ಚಕ್ರಕ್ಕೆ ಸಿಗದೆ ಬದುಕುವ ಭಾಷೆ ನನ್ನದಿದೆಯಪ್ಪ ಹಾಗಾದರೆ ಈ ಭಕ್ತ ಭಗವಂತರ ನಡುವಿನ ಈ ನಿರಂತರ ಸಂಘರ್ಷದಲ್ಲಿ ಲೋಕದಲ್ಲಿ ಇತಿಹಾಸದಲ್ಲಿ ಗೆದ್ದವರು ಭಕ್ತರೇ ಹೊರತು ಶಿವ ಅಲ್ಲ ಅಂತ ಬಸವಣ್ಣ ಡಿಕ್ಲೇರ್ ಮಾಡ್ತಾನೆ ಸತ್ಯ ಸದಾಚಾರವೆಂಬ ಕೂರಲಗ ಹಿಡಿದು ನಿಮ್ಮ ಸದ್ಭಕ್ತರು ಗೆದ್ದರು ಕಣ ಕೂಡಲ ಸಂಗಮ ದೇವ ಭಗವಂತನನ್ನು ಗೆಲ್ಲಲಿಕ್ಕೆ ಎರಡು ಕೂರಲಗುಗಳು ಬೇಕು ಯಾವುದು ಅಂದರೆ ಒಂದು ಸತ್ಯ ಒಂದು ಸದಾಚರಣೆ ಈ ಸತ್ಯ ಸದಾಚರಣೆಯ ಕೂರಲಗು ಹಿಡಿದು ಸಾಧನೆ ಮಾಡ್ತಕ್ಕಂಥ ನಿರಂತರ ಎಚ್ಚರದಿಂದ ಬದುಕು ಮಾಡ್ತಕ್ಕಂಥ ವ್ಯಕ್ತಿ ಮಾತ್ರ ಭಗವಂತನಿಗೆ ಚಾಲೆಂಜ್ ಹಾಕಬಲ್ಲ ಜವೆ ಕೊರತೆಯಾದರೆ ಎನ್ನ ನೆದ್ದಿ ನೀ ನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳಿ ನಿನ್ನ ಕರುಣೆ ಬೇಕಾಗಿಲ್ಲ ನನಗೆ ಅಂತನ್ನುವಂಥ ಪರಿಪೂರ್ಣವಾಗಿರುವಂಥ ದಾರ್ಢ್ಯತೆ ಯಾವಾಗ ಬರ್ತದೆ ಅಂತ ಹೇಳಿದರೆ ಸತ್ಯ ಸದಾಚಾರದ ಕೂರಲಗನ್ನ ಹಿಡಿದು ನಿತ್ಯ ನಿರಂತರವಾಗಿ ಎಚ್ಚರಿಕೆಯ ಬದುಕು ಮಾಡುವಂಥ ವ್ಯವಸ್ಥೆಯಲ್ಲಿ ಇದು ವಾಸ್ತವವಾದಂಥ ಒಂದು ವ್ಯವಸ್ಥೆಯಲ್ಲಿ ಇದು ಸಾಮಾನ್ಯವಾದ ಮಾತಾದರೂ ಸಹ ನಮ್ಮ ನಿಮ್ಮೆಲ್ಲರಿಗೆ ಜೀವನ ಶ್ರದ್ಧೆಯ ಜೊತೆಗೆ ಆತ್ಮವಿಶ್ವಾಸವನ್ನು ತಂದುಕೊಡುವಂತಹ ಒಂದು ಧ್ವನಿ ಆಗ್ತದಿದು ಒಂದು ಮಾರ್ಗದರ್ಶನವಾಗ್ತದೆ ಬಸವಣ್ಣ ಕೊಟ್ಟ ಈ ಮಾರ್ಗದರ್ಶನವನ್ನು ಹಿಡಿದು ಹೇಗೆ ಹತ್ತು ಹಲವು ಶರಣರು ಈ ದಾರಿಯಲ್ಲಿ ಅತ್ಯದ್ಭುತವಾದಂಥ ಸಾಧನೆಯನ್ನು ಮಾಡಿದ್ರು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಆದರೆ ಈ ವಚನದ ವ್ಯವಸ್ಥೆ ಇದೆಯಲ್ಲ ಇವುಗಳ ಮಧ್ಯದಲ್ಲಿ ಇನ್ನೂ ಒಂದು ನಾವು ಗಮನಿಸಬೇಕು ಈ ವಚನಗಳ ಸ್ವರೂಪ ಅಂತನ್ನುವಂಥದ್ದು ನಾವು ಸಾಹಿತ್ಯ ಪ್ರಕಾರಗಳಲ್ಲಿ ವಚನವನ್ನು ಸಾಮಾನ್ಯವಾಗಿ ನಾವು ಜೋಡಿಸ್ತೇವೆ ಆದರೆ ಎಮ್ ಆರ್ ಮೂರ್ತಿಗಳು ಹೇಳಿದ್ರು ಇವು ಕನ್ನಡದ ಉಪನಿಷತ್ತುಗಳು ಅಂತ ಇವು ಬೇರೆ ಕಡೆಯಿಂದ ಎರವಲು ತಂದ ಸಾಹಿತ್ಯವಲ್ಲ ಇದು ಅಚ್ಚ ಕನ್ನಡದ ಬೇಸಾಯಗಾರರು ಸೃಷ್ಟಿದ ಸೃಷ್ಟಿಸಿದಂತಹ ಉಪನಿಷತ್ತುಗಳು ಅವರು ಇನ್ನೂ ಅಭಿಮಾನದಿಂದ ಮುಂದೆ ಒಂದು ಮಾತು ಹೇಳ್ತಾರೆ ಉಪನಿಷತ್ತಿನಲ್ಲಿ ಇರುವುದೆಲ್ಲವೂ ವಚನಗಳಲ್ಲಿ ಇವೆ ವಚನಗಳಲ್ಲಿ ಇರುವುದೆಲ್ಲವೂ ಉಪನಿಷತ್ತಿನಲ್ಲಿ ನಮಗೆ ಸಿಕ್ಕಿಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಮಾತಿನ ಅರ್ಥ ಇಷ್ಟೇ ಪರಿಪೂರ್ಣವಾಗಿರುವಂತಹ ನಮ್ಮ ಅಭಿವ್ಯಕ್ತಿಯನ್ನು ಹಂಚಿಕೊಳ್ಳುವಂಥ ಈ ವ್ಯವಸ್ಥೆಯಲ್ಲಿ ಈ ನುಡಿ ಬೆಳಕುಗಳು ಇದರ ಅಸ್ತಿತ್ವವನ್ನು ಹೇಗೆ ಪರಿಪೂರ್ಣತೆಯ ಕಡೆಯಲ್ಲಿ ಉಳಿಸ್ಕೊಂಡು ಹೋಗ್ತವೆ ಒಂದು ಮಾತಿನ ಎಳೆಯನ್ನು ಹಿಡಿದು ಹೋದಾಗ ಇನ್ನೊಂದು ಮಾತು ಅದರ ಜೊತೆಯಲ್ಲಿ ಹೇಗೆ ಒಂದು ಹೊಸ ಸ್ಫುರಣೆಯನ್ನು ಕೊಡ್ತದೆ ಅನ್ನೋದಿದೆಯಲ್ಲ ಇದು ಬಹಳ ಅದ್ಭುತ ಇದು ಇದು ಕನ್ನಡದ್ದೇ ಆದಂಥ ವೈಶಿಷ್ಟ್ಯ ಇದು ವೈಶಿಷ್ಟ್ಯ ಇದನ್ನು ಭಾಷಾಂತರದಲ್ಲಿ ಆಗೋದಿಲ್ಲ ನೋಡಿ ಒಂದು ಸಾಮಾನ್ಯ ವಚನ ಇದೆ ವಚನಗಳನ್ನು ಚಿಂತನೆ ಮಾಡುವ ರೀತಿಯಲ್ಲಿ ಹೇಗೆ ವಚನಗಳು ಸಾಮಾನ್ಯತೆಯಿಂದ ಅಸಾಮಾನ್ಯತೆ ಕಡೆಗೆ ಹೇಗೆ ಹೋಗ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಬಹಳ ಸುಲಭವಾದಂಥ ಬಸವಣ್ಣನವರ ಒಂದು ವಚನ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ ಸದು ವಿನಯವೇ ಸದಾಶಿವನ ಒಲುಮೆಯ ಸಾಮಾನ್ಯವಾಗಿರುವಂಥ ಮಾತು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಯಾರಾದರೂ ಸಂತರು ಎದುರುಗಿ ಬಂದಾಗ ಇವನು ಕೈ ಮುಗಿಬೇಕು ವಿನಯಾವನತನಾಗಬೇಕು ಅಹಂಕಾರಿಯಾಗಬಾರ್ದು ಉಪೇಕ್ಷೆ ಇರಬಾರ್ದು ಇದು ಲೋಕನೀತಿ ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮೂಡಿ ಮೂಡಿಬಂದಿರತಕ್ಕಂಥ ಅನನ್ಯತೆ ಇದು ಎಂಥ ಸನ್ನಿವೇಶದಲ್ಲಿಯೂ ಸಹ ಸಂತರ ಸಂತರ ಸಮಾಗಮ ಬೆಳಕು ಬೆಳಕನ್ನು ಕೂಡಿದಂತೆ ಅಂತನ್ನುವಂಥ ವ್ಯವಸ್ಥೆಗೆ ನಮ್ಮ ಇತಿಹಾಸದ ಆದಿಯಿಂದ ಅಂತ್ಯದವರೆಗೂ ನಾವು ಅದನ್ನು ನೋಡಿಕೊಂಡು ಬರ್ತೇವೆ ಇದು ಸಹಜವಾಗಿರುವಂಥ ಮಾತು ಇದರಲ್ಲಿ ಅಂಥ ವೈಶಿಷ್ಟ್ಯ ಏನಿದೆ ಕಂಡ ಭಕ್ತ ಎದುರಿಗೂ ಬಂದಂಥ ಒಬ್ಬ ಭಕ್ತ ಇವನು ಭಕ್ತ ಇಬ್ಬರೂ ಪರಸ್ಪರ ಕೈ ಮುಗಿದುಬಿಟ್ರು ಇಷ್ಟು ಸರಳವಾಗಿ ಇಷ್ಟು ವಚನ ಯಾರು ಬೇಕಾದರೂ ಮಾಡ್ಬೋದಲ್ಲ ಬಸವಣ್ಣನೇ ಬರೀಬೇಕು ಅಂತೇನಿಲ್ವಲ್ಲ ಹಾಗಾದ್ರೆ ಇನ್ನೂ ಇದರಲ್ಲಿ ಏನಾದರೂ ಒಂದು ವೈಶಿಷ್ಟ್ಯ ಇದೆಯಾ ಅಥವಾ ಇಂಥ ವಚನವನ್ನು ಬಸವಣ್ಣ ಯಾವಾಗ ಅವನ ಮನಸ್ಸಿನಲ್ಲಿ ಉದ್ಗಾರ ಬಂದಿರಬೇಕು ಯಾಕೆ ಅಂತ ಹೇಳಿದ್ರೆ ಇದು ಬೌದ್ಧಿಕ ಚಮತ್ಕಾರ ಅಲ್ಲ ಕಂಡು ಉಂಡ ಬೆಳಕನ್ನ ವಚನಗಳಲ್ಲಿ ಸಹಜವಾಗಿ ಅಂತಃಕರಣ ತೆರೆದು ಬಂದಂತಹ ಈ ಬೆಳಕಿನ ಪುಂಜ ಯಾವಾಗ ಬಂದಿರಬೇಕು ಹೀಗೆ ಅದರ ಬಗ್ಗೆ ಯೋಚನೆ ಮಾಡುವಾಗ ನನಗನ್ನಿಸ್ತು ಇಲ್ಲ ಇದಕ್ಕೊಂದು ಹಿನ್ನೆಲೆ ಬೇಕಲ್ಲ ಹಿನ್ನೆಲೆಯನ್ನು ಹುಡುಕೋಣ ಹಿನ್ನೆಲೆ ಹುಡುಕುವಾಗ ಒಂದು ಪ್ರಸಂಗ ನನ್ನ ಕಣ್ಣೆದುರುಗು ಬಂತು ನಾನು ಆಗಲೇ ಹೇಳಿದೆ ಸಿದ್ಧರಾಮಯ್ಯನನ್ನು ಕರಕೊಂಡು ಪ್ರಭುದೇವರು ಬಂದರು ಎಲ್ಲಿಗೆ ಬಸವಣ್ಣನ ಮನೆಗೆ ಬಸವಣ್ಣನ ಮಹಾಮನೆಗೆ ಪ್ರಭುದೇವರು ಬಂದರು ಪ್ರಭುದೇವರು ಬಂದಾಗ ಪ್ರಭುದೇವರು ಕಲ್ಯಾಣಕ್ಕೆ ಮೊದಲ ಪ್ರವೇಶ ಪ್ರಭುದೇವರ ಅತ್ಯದ್ಭುತವಾಗಿರುವಂಥ ಅವರ ವ್ಯಕ್ತಿತ್ವದ ಬಗ್ಗೆ ಇಡೀ ಕಲ್ಯಾಣದ ಅಷ್ಟೇ ಏಕೆ ಇಡೀ ಅಂದಿನ ಎಲ್ಲ ಅನುಭಾವಿಗಳ ಗುಂಪಿನಲ್ಲಿ ಪ್ರಭುದೇವರ ವ್ಯಕ್ತಿತ್ವ ಅದು ಒಂದು ರೀತಿ ಸೂರ್ಯನ ಬೆಳಕಿನಂತೆ ಎಲ್ಲರ ವಿಸ್ಮಯಕ್ಕೆ ಕಾರಣವಾದಂಥ ವ್ಯವಹಾರ ಅದು ಹೀಗಾಗಿ ಪ್ರಭುದೇವರು ಬಂದಿದ್ದಾರೆ ಅಂದ ತಕ್ಷಣ ಬಸವಣ್ಣನ ಮನೆಯಲ್ಲಿದ್ದಂಥ ಎಲ್ಲ ಶರಣಗಣಗಳಿಗೂ ಕುತೂಹಲ ಪ್ರಭುದೇವರನ್ನು ನೋಡಬೇಕು ಪ್ರಭುದೇವರನ್ನು ನೋಡಬೇಕು ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ಮನೆಯಲ್ಲಿದ್ದವರೆಲ್ಲರೂ ಸಹ ಗುಂಪು ಗುಂಪಾಗಿ ಒಳಗಡೆ ಸೇರಿದ್ದಾರೆ ಸೇರಿದಂಥ ಸನ್ನಿವೇಶದಲ್ಲಿ ಬಸವಣ್ಣ ಪ್ರಭುದೇವರನ್ನು ಕರಕೊಂಡು ಮನೆ ಒಳಗಡೆ ಬರ್ತಾ ಇದ್ದಾನೆ ಊಟದ ಮನೆ ಬಾಗಿಲಿನಲ್ಲಿ ಮರುಳಶಂಕರ ದೇವ ನಿಂತಿದ್ದ ಮರುಳು ಶಂಕರ ದೇವ ಮಹಾಮನೆಯಲ್ಲಿ ಅಡಿಗೆ ಮನೆಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಅಡಿಗೆ ಮನೆಯನ್ನು ಪ್ರಸಾದ ಕುಂಡ ಅಂತ ಕರೀತಾರೆ ಆದರೆ ಈ ಆಧ್ಯಾತ್ಮಿಕ ಅನುಭವದ ನೆಲೆ ಗೊತ್ತಿಲ್ಲದೆ ಇರೋವಂಥ ಜನ ಅದನ್ನು ಹೇಗೆ ವ್ಯಾಖ್ಯಾನ ಮಾಡಿಬಿಡ್ತಾರೆ ಅದನ್ನು ಹೇಗೆ ಅದನ್ನು ಹಾದಿ ತಪ್ಪು ಹೋಗುತ್ತೆ ಬುದ್ಧಿ ಅಂತ ಅನ್ನೋದಕ್ಕೆ ಈ ವಚ ಇದು ಒಂದು ಇದು ಇಲ್ಲೂ ಪ್ರಾಸಂಗಿಕವಾಗಿ ಹೇಳ್ಬೋದು ಇದನ್ನು ವ್ಯಾಖ್ಯಾನ ಮಾಡುವಾಗ ಒಂದು ಚಿತ್ರ ಬರೆದಿಟ್ಬಿಟ್ರು ಆ ಕಥೆ ಬರೆಯುವಾಗ ಪ್ರಭುದೇವರು ಇವರೆಲ್ಲ ಸುತ್ತ ನಿಂತಿದ್ದಾರೆ ಪ್ರಸಾದ ಕುಂಡ ಅಂತ ಹೇಳಿದ್ರೆ ಏನು ಯೋಚನೆ ಮಾಡಿದ್ರು ನಮ್ಮ ಜನ ಅಂತ ಹೇಳಿದ್ರೆ ಉಂಡು ಬಾಳೆ ಎಲೆ ಬಿಸಾಕುವಂಥ ಜಾಗ ಅಂತ ಯೋಚನೆ ಮಾಡಿಬಿಟ್ರು ಆ ಬಾಳೆ ಎಲೆಯಲ್ಲಿ ಎಂಜಲಾಯಿತಾ ತಿಂತಿದ್ದಂಥ ಅರೆಹುಚ್ಚನನ್ನಾಗಿ ಈ ಶರಣನನ್ನು ಬರೆದು ಅವನು ಅವನ ಆ ಕುಂಡದಿಂದ ಎದ್ದು ನಿಂತು ಪ್ರಭುದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಮೈಗೆಲ್ಲ ಬಾಳೆ ಎಲೆಗಳು ಮೆತ್ಕೊಂಡಿವೆ ಅಂತ ಹೇಳಿ ಚಿತ್ರಕಾರರು ಮತ್ತು ವಿದ್ವಾಂಸರು ಸೇರಿ ಇಂಥ ಒಂದು ಅನರ್ಥವನ್ನು ಮಾಡಿಟ್ಬಿಟ್ರು ವಾಸ್ತವವಾಗಿ ನಾವು ಹೇಳ್ತೇವೆ ಹೂವಿನ ಕುಂಡ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ತರಗೆಲೆ ಮತ್ತು ಹೂವನ್ನು ಬಿಸಾಕುವಂಥ ಜಾಗನ ಅದು ಕುಂಡ ಅಂದ್ರೇನು ಅಂದರೆ ಸಂರಕ್ಷಣೆಯ ಸ್ಥಳ ಇದು ಶುದ್ಧ ಕನ್ನಡದ ಮಾತು ಹೂವಿನ ಕುಂಡ ಹಾಗೆ ಸಸಿ ಮಡಿ ಅಂತ ಹೇಳ್ತೇವೆ ಸಸಿಯ ಕುಂಡ ಅಂತ ಹೇಳ್ತೇವೆ ಗಿಡಗಳನ್ನು ಬೆಳೆಸುವಂತಹ ಮಾತೃರಕ್ಷೆಯಲ್ಲಿ ಅದನ್ನು ಪೋಷಣೆ ಮಾಡುವಂಥ ಒಂದು ಸ್ಥಳ ಪ್ರಸಾದ ಕುಂಡ ಅಂದ್ರೇನು ಎಚ್ಚರಿಕೆಯಿಂದ ಶರಣರು ಊಟ ಮಾಡುವಂಥ ಆಹಾರವನ್ನು ಸಿದ್ಧಪಡಿಸುವಂತಹ ಪಾಕಶಾಲೆ ಇದು ಕನ್ನಡದ ಮಾತು ಪ್ರಸಾದ ಕುಂಡ ಪ್ರಸಾದ ಕುಂಡದಲ್ಲಿ ಇದ್ದ ಮರುಳುಶಂಕರ ದೇವ ಅಂದರೆ ಮೈಗೆ ಎಂಜಲಲ್ಲೇ ಹೊತ್ಕೊಂಡು ಸೋಮಾರಿಯಾಗಿ ಭಿಕ್ಷುಕರ ಹಾಗೆ ತಿಂತಿದ್ದ ತಿಂತಿದ್ದಂತಲ್ಲ ಅಲ್ಲಿ ಪ್ರಸಾದ ನಿರ್ವಹಣೆಯಲ್ಲಿ ಅದನ್ನು ಸಿದ್ಧಪಡಿಸುವಲ್ಲಿ ತಾನು ಕಾರ್ಯಸನ್ನದ್ಧನಾಗಿದ್ದಂಥ ವ್ಯಕ್ತಿ ಅಡಿಗೆ ಮನೆ ಬಾಗಿಲಿನಲ್ಲಿ ಅವನು ಹಾಗೆಯೇ ಪ್ರಭುದೇವರು ಮೆಟ್ಟಿ ನಿಂತರು ಎರಡೇ ಹಿಂದಕ್ಕೆ ಹೋಗಿ ನಿಂತರು ಏನು ಆಶ್ಚರ್ಯ ಅಂದರು ಎಲ್ಲರಿಗೂ ಗಾಬರಿ ನಾವು ಈ ಆಶ್ಚರ್ಯವನ್ನು ನೋಡಲಿಕ್ಕೆ ಬಂದರೆ ಈ ವ್ಯಕ್ತಿ ಇನ್ನೊಂದು ಆಶ್ಚರ್ಯದ ಉದ್ಗಾರ ತೆಗೀತಾ ಇದ್ದಾನಲ್ಲ ಅಂತ ಪ್ರಭುದೇವರು ಮೂರು ವಚನಗಳನ್ನೇ ಹೇಳಿದ್ರು ನೆಲದ ಮರೆಯ ನಿಧಾನವನ್ನು ಕಂಡೆ ಮರುಜೇವಣಿಗೆಯನ್ನು ಕಂಡೆ ಮರುಳುಶಂಕರ ದೇವರನ್ನು ಕಂಡು ನನ್ನ ಬುದ್ಧಿ ಪಾವನವಾಯಿತು ಕಣ್ಣು ಪಾವನವಾಯಿತು ಅವರ ಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಂತ ಅದುವರೆಗೆ ಇಂತಹ ಅದ್ಭುತ ಅನುಭಾವಿಯ ವ್ಯಕ್ತಿ ಇದು ಅಂತ ಹೇಳಿ ಅಲ್ಲಿದ್ದವರು ಯಾರಿಗೂ ಪರಿಚಯ ಇಲ್ಲ ಬಸವಣ್ಣನ ಗಾದಿಯಾಗಿ ಅಷ್ಟು ಮುಗ್ಧವಾಗಿ ಇದ್ದಂತಹ ಒಂದು ಅದ್ಭುತ ವ್ಯಕ್ತಿತ್ವ ನಾಗಮಹಾಶಯ ಇದ್ದ ಹಾಗೆ ಅವರನ್ನು ಕಂಡಾಗ ಪ್ರಭುದೇವರ ಈ ಉದ್ಗಾರ ತೆಗೆದದ್ದನ್ನು ನೋಡಿ ಬಸವಣ್ಣ ಆಶ್ಚರ್ಯದಿಂದ ಹೇಳಿದ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಭಕ್ತ ಅಂದರೆ ಆಕಾರದಿಂದ ಅಲ್ಲ ಕಂಡ ಅನ್ನುವಂಥ ಶಬ್ದವನ್ನು ಕ್ರಿಯಾಪದ ಮಾಡದೆ ಕ್ರಿಯಾ ವಿಶೇಷಣ ಮಾಡಿಬಿಡಿ ಅರ್ಥ ಚೇಂಜ್ ಆಗಿಬಿಡುತ್ತೆ ಕಂಡ ಭಕ್ತ ಕಣ್ಣಿನಿಂದ ನೋಡಿದ ಭಕ್ತ ಅಲ್ಲ ಭಕ್ತನಾದವನು ಭಕ್ತನಾಗಬೇಕಾದರೆ ಕಂಡವನು ಭಕ್ತನಾಗ್ತಾನೆ ಆ ಅನುಭವದ ಅತ್ಯಂತಿಕ ಎತ್ತರದ ಕಾಣಿಕೆಯನ್ನು ಅನುಭವಿಸಿದವನು ಭಕ್ತನಾಗ್ತಾನೆ ವೇಷದಿಂದ ಭಕ್ತ ಅಲ್ಲ ಅಂತಃಸತ್ವದಿಂದ ಭಕ್ತ ಆ ಸತ್ವವನ್ನು ಕಂಡವನು ಉಂಡವನು ಭಕ್ತನಾಗ್ತಾನೆ ಇವನು ಕಂಡ ಭಕ್ತ ಅವನನ್ನು ಗುರುತಿಸ್ಲಿಕ್ಕೆ ನಮಗಾಗಿರಲಿಲ್ಲ ಅವನಿಗೆ ಕೈ ಮುಗಿದ ಯಾಕೆ ಅಂತ ಹೇಳಿದ್ರೆ ಅಂತಃಸತ್ವವನ್ನು ನೋಡುವ ಒಳಗಣ್ಣು ಇವನಿಗೂ ಇದೆ ಕಂಡವನೂ ಭಕ್ತ ಅವನಿಗೆ ಕೈ ಮುಗಿವಾತನೂ ಭಕ್ತ ಕಂಡವನು ಭಕ್ತ ಅಷ್ಟೇ ಅಲ್ಲ ಅವನನ್ನು ಗುರುತಿಸುವವನು ಭಕ್ತ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಈ ಮಾತು ಬಂದಾಗ ಭಕ್ತ ಅಂತನ್ನುವಂಥದ್ದು ಅಂತಃಸತ್ವದ ಬೆಳಕಿನ ಅತ್ಯದ್ಭುತವಾಗಿರುವಂಥ ಅಭಿವ್ಯಕ್ತಿಯಾಗಿ ರೂಪಿತವಾದಾಗ ಅದನ್ನು ಗುರುತಿಸುವ ಅಂದರೆ ಸಮಶ್ರುತಿಯಲ್ಲಿ ಶ್ರುತಿಗೊಂಡ ಈತನ ಹೃದಯ ಆತನ ಹೃದಯ ಎರಡೂ ಸಮಶ್ರುತಿಯಲ್ಲಿ ಮಿಡಿದಾಗ ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ ಅಂತಂದಾಗ ಕೇವಲ ಹೊರಮುಖದ ಆಲೋಚನೆ ಅಂತರಂಗದ ಹೊಳಪನ್ನು ಕಾಣುವ ಒಳಗಣ್ಣು ತೆರೆಯುವಲ್ಲಿ ಅದು ಪರಿಪೂರ್ಣತೆಯನ್ನು ಹೊಂದುತ್ತದೆ ವಚನಗಳ ಪ್ರತಿಯೊಂದು ಮಾತು ಸಹ ಅಷ್ಟೇ ನಾವು ಅಕ್ಷರಗಳನ್ನು ಬರಿತೇವೆ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ ಅಕ್ಷರವ ಹಿಡಿದು ವಿದ್ಯೆಯೇ ನರಿತಂತೆ ಅಂತ ಒಂದು ಕಡೆ ಉದಾಹರಣೆ ಕೊಡ್ತಾರೆ ಈ ಅಕ್ಷರ ಇದೆಯಲ್ಲ ಬಹಳ ಅದ್ಭುತವಾಗಿರುವಂಥ ಪರಿಕಲ್ಪನೆ ಇದು ನಮ್ಮ ಹಿರಿಯರು ಅದಕ್ಕೆ ಇಟ್ಟಿರೋ ಹೆಸರು ನೋಡಿ ಇಂಗ್ಲೀಷ್ನಲ್ಲಿ ಆಲ್ಪ ಬೆಟ್ ಅಂತಾರೆ ಅಥವಾ ನಾವು ವರ್ಣಮಾಲೆ ಅಂತೇವೆ ನೀವೇನೇ ಅನ್ನಿ ಅಕ್ಷರ ಅನ್ನುವ ಶ ಅದಕ್ಕಿಂತಲೂ ಉನ್ನತವಾಗಿರುವಂಥ ಒಂದು ಶಬ್ದ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಕ್ಷರ ನಾಶವಿಲ್ಲದ್ದು ಹಾಗಾದರೆ ಅದಕ್ಕೆ ನಾಶವೇ ಇಲ್ವಾ ಸ್ವಲ್ಪ ನೀವೇ ಯೋಚನೆ ಮಾಡಿ ನಾವು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಗುರುಗಳು ಹೇಳಿಕೊಟ್ಟದ್ದು ಅಕ್ಷರ ಅದು ಯಾವುದೇ ಭಾಷೆಯಲ್ಲಿರಲಿ ನೀವು ಕಲ್ತ್ರಿ ಮುಂದಿನ ತರಗತಿಗೆ ಹೋದಾಗ ಅದೇ ಅಕ್ಷರಗಳು ಎರಡನ್ನ ಸೇರಿಸಿ ಒಂದು ಪದ ಸೃಷ್ಟಿ ಮಾಡಿದ್ವಿ ಅಲ್ಲಿಂದ ಮುಂದಕ್ಕೆ ಹೋದಾಗ ಈ ಪದಗಳ ಸಂಘಟನ ಸಂಘಟನೆಯಿಂದ ಒಂದು ವಾಕ್ಯ ಮಾಡಿದ್ವಿ ಆ ವಾಕ್ಯದಿಂದ ಒಂದು ವಿಚಾರದ ಅಭಿವ್ಯಕ್ತಿಗೆ ಬೇಕಾಗ್ತಕ್ಕಂಥ ಅನೇಕ ಶಬ್ದಪುಂಜಗಳನ್ನು ಸೃಷ್ಟಿ ಮಾಡಿದ್ವಿ ಹಾಗೆ ಮುಂದಕ್ಕೆ ಹೋಗ್ತಾ ಅದೇ ಅಕ್ಷರ ಹಿಡಿದು ನಾವು ಸಮಾಜ ವಿಜ್ಞಾನ ಭಾಷಾವಿಜ್ಞಾನ ವಿಜ್ಞಾನ ಇತ್ಯಾದಿ ಇತ್ಯಾದಿ ಎಲ್ಲ ಪ್ರಭೇದಗಳನ್ನು ನಾವು ಅರ್ಥಕೊಂಡ್ವಿ ಇಷ್ಟೆಲ್ಲ ನಾವು ತಿಳಿದುಕೊಂಡು ನಾವು ಮಹಾಮಹೋಪಾಧ್ಯಾಯರಾದ್ವಿ ದೊಡ್ಡ ವಿದ್ವಾಂಸರಾಗಿಬಿಟ್ವಿ ಇಷ್ಟೆಲ್ಲ ಆದಮೇಲೆ ನೀವೆಲ್ಲ ಜ್ಞಾನಿಗಳಿದ್ದೀರಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇನೆ ನೀವೆಲ್ಲ ಪದವೀಧರರೇ ನಿಮ್ಮನ್ನು ನಾನು ಕೇಳ್ತೇನೆ ನೀವು ಎಸ್ ಎಲ್ ಸಿ ಪಾಸ್ ಮಾಡೇ ಇರ್ತೀರಿ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ನಿಮ್ಮ ಭಾಷಾ ಅಥವಾ ವಿಜ್ಞಾನದ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆಗೆ ಏನು ಉತ್ತರ ಬರೆದಿದ್ರಿ ನಿಮಗೆ ಜ್ಞಾಪಕ ಇದೆಯಾ ಅಷ್ಟು ಬೇಡ ನಿಮಗೆ ಅತ್ಯಂತ ಮೆಚ್ಚಿನ ಮರೆಯಲಾಗದ ಮಹಾನುಭಾವರು ನಿಮ್ಮ ಹೃದಯದಲ್ಲಿ ಮನೆ ಮಾಡಿಕೊಂಡಂಥ ಒಬ್ಬ ಉಪಾಧ್ಯಾಯರು ಒಂದು ಪಿರಿಯಡ್ ಏನು ಪಾಠ ಹೇಳಿದ್ರು ಅನ್ನೋದು ನಿಮಗೆ ಜ್ಞಾಪಕ ಇದೆಯಾ ನೀವು ಓದಿದ ಟೆಕ್ಸ್ಟ್ ಬುಕ್ ಜ್ಞಾಪಕ ಇದೆಯಾ ನಿಮಗೆ ನೀವು ಓದಿದ ಟೆಕ್ಸ್ಟ್ ಬುಕ್ ಜ್ಞಾಪಕ ಇಲ್ಲ ಬರೆದ ಉತ್ತರ ಜ್ಞಾಪಕ ಇಲ್ಲ ಕೇಳಿದ ಪ್ರಶ್ನೆ ಜ್ಞಾಪಕ ಇಲ್ಲ ಗುರುಗಳು ಏನು ಹೇಳಿದ್ರು ಆ ಮೊದಲನೇ ಪಂಕ್ತಿ ನಮಗೆ ಜ್ಞಾಪಕ ಇಲ್ಲ ಹಾಗಾದರೆ ಅದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ ಅಕ್ಷರ ಮರ್ತಿದ್ದೀರಾ ಪ್ರಾಥಮಿಕ ಶಾಲೆಯಲ್ಲಿ ಮೊದಲು ಕಲಿತ ಅಕ್ಷರವನ್ನು ನೀವು ಮರಿತೇ ಇಲ್ಲ ಆದರೆ ಅಕ್ಷರವನ್ನು ಹಿಡಿದು ಏನೇನು ಕಲ್ತಿದ್ದೀರಲ್ಲ ಅದೆಲ್ಲ ಮರೆತೋಗಿದೆ ಏನಾದರೂ ಅರ್ಥ ಅಕ್ಷರವ ಹಿಡಿದು ವಿದ್ಯೆಯೇ ನರಿತಂತೆ ಆ ಅಕ್ಷರ ನಮ್ಮ ಎಲ್ಲ ಕಲಿಯುವಿಕೆಗೆ ಅದು ತಾಯಿಯಾಯಿತು ನಾವು ಕಲಿತಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಪಾಠಗಳನ್ನು ಸಾಲುಗಳನ್ನು ಪದ್ಯಗಳನ್ನು ಗುರುಬೋಧನೆಯನ್ನು ಉತ್ತರವನ್ನು ಪ್ರಶ್ನೆಯನ್ನು ಎಲ್ಲವನ್ನೂ ಜೀರ್ಣಿಸಿಕೊಂಡು ನಮ್ಮಲ್ಲಿ ಒಂದು ವಿದ್ಯಾ ಸಂಸ್ಕಾರವನ್ನಾಗಿ ಮಾರ್ಪಡಿಸ್ಕೊಂಡು ಬಿಟ್ಟಿದ್ದೇವೆ ಹೀಗಾಗಿ ಅದು ನಮಗೆ ಹಾಗೆ ಸಿಕ್ಕೋದಿಲ್ಲ ಆದರೆ ಅದಕ್ಕೆ ಪ್ರೇರಣೆ ಪೋಷಣೆಯನ್ನಿಟ್ಟು ನಾವು ಬೆಳೆದ ಹಾಗೆ ನಮ್ಮ ಎತ್ತರಕ್ಕೆ ತಾನೂ ಬೆಳೆದು ಮಗು ಆ ಅಂದಾಗ ಅದೇ ವ್ಯಕ್ತಿ ಒಂದು ದೊಡ್ಡ ಮಹಾಪ್ರೌಢ ಪ್ರಬಂಧವನ್ನು ಬರೆದು ಮಹಾ ಮಹೋಪಾಧ್ಯಾಯಿಸಿಕೊಂಡಾಗ ಈ ಅಕ್ಷರ ಅವನ ಜೊತೆಯಲ್ಲಿ ಸದಾ ಇದ್ದೇ ಇರುತ್ತೆ ಚಿಕ್ಕವನಾಗಿದ್ದಾಗ ಅಕ್ಷರ ಅಷ್ಟೇ ಎತ್ತರದಲ್ಲಿ ಅವನು ಎಷ್ಟು ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ ಅಕ್ಷರವು ಅಷ್ಟೇ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ ಅವನನ್ನು ಕೈ ಹಿಡಿದು ನಡೆಸಿ ಬೆಳಕಿನಲ್ಲಿ ಸೇರಿಸುವವರೆಗೆ ಅಕ್ಷರ ನಮ್ಮ ಜೊತೆ ಇರುತ್ತೆ ಆ ಅಕ್ಷರ ಹೇಗೆ ನಮ್ಮ ಆದ್ಯಂತವನ್ನು ಆವರಿಸಿಕೊಂಡು ಬೆಳೀತದೋ ಅದರಿಂದ ನಾವು ವಿದ್ಯೆಯನ್ನು ಕಲಿತೇವೆಯೋ ಈ ವಚನಗಳು ಹಾಗೇ ನೀವು ಏನೂ ಪರಿಚಯ ಇಲ್ಲದೆ ವಚನವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ತನ್ನ ಗಹನತೆ ಗಂಭೀರತೆಯಿಂದ ನಿಮ್ಮನ್ನು ಭಯಪಡಿಸುವಂತಹ ಶಾಸ್ತ್ರಗ್ರಂಥಗಳ ಹಾಗೆ ನಿಮ್ಮನ್ನು ದೂರ ಇಡೋದಿಲ್ಲ ಅದು ಅದು ನಿಮ್ಮನ್ನು ಹತ್ತಿರಕ್ಕೆ ಕರ್ಕೊಳ್ಳುತ್ತೆ ಹತ್ತಿರ ಕರ್ಕೊಳ್ಳುತ್ತಷ್ಟೇ ಅಲ್ಲ ನೀವು ಹೇಗೆ ಹೇಗೆ ನಿಮ್ಮ ಬುದ್ಧಿ ವಿಕಾಸವಾಗ್ತಾ ಹೋಗ್ತದೆ ಭಾವ ವಿಕಾಸವಾಗ್ತಾ ಹೋಗ್ತದೆ ನೀವು ಎಷ್ಟು ಎತ್ತರ ಎತ್ತರಕ್ಕೆ ವಿಕಾಸ ಗತಿಯಲ್ಲಿ ಬೆಳೀತಾ ಹೋಗ್ತೀರಿ ಆ ವಚನ ಅಷ್ಟೇ ನೆಲೆಯಲ್ಲಿ ಅಷ್ಟೇ ನೆಲೆಯಲ್ಲಿ ಅಷ್ಟೇ ನೆಲೆಯಲ್ಲಿ ನಿಮ್ಮನ್ನು ಬೆಳೆಸುವತ್ತ ಮತ್ತು ನಿಮ್ಮ ಜೊತೆಗೆ ಸಂಗ ಸಂಗಾತಿಯಾಗಿ ಬರುವತ್ತ ಅದು ಯಾವತ್ತೂ ತನ್ನತನವನ್ನು ಬಿಟ್ಟುಕೊಡೋದಿಲ್ಲ ಹೀಗಾಗಿ ವಚನ ಅಂತನ್ನುವಂಥದ್ದು ಒಂದು ಸ್ಥಾವರ ರಚನೆಯಲ್ಲ ಅದು ಒಂದು ಜಂಗಮ ಪರಿಕಲ್ಪನೆ ಇದು ಬಹಳ ಅದ್ಭುತವಾಗಿರುವಂಥ ವ್ಯವಸ್ಥೆ ಈ ಕಾರಣದಿಂದಾಗಿಯೇ ವಚನ ಸಾಮಾನ್ಯ ರಚನೆಗಳ ಜೊತೆಯಲ್ಲಿ ಅದನ್ನು ಹೋಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಹೇಳಿದೆ ಕಂಡ ಭಕ್ತರಿಗೆ ಕೈ ಮುಗಿಯುವ ಭಕ್ತ ಒಬ್ಬ ಸಾಮಾನ್ಯವಾಗಿರುವಂಥ ಹುಡುಗನಿಗೆ ನೀವು ಹೇಳಿದ್ರೆ ನೋಡಪ್ಪ ದೇವಸ್ಥಾನಕ್ಕೆ ಹೋಗುವಾಗ ಬರುವಾಗ ಎದುರುಗು ಬರುವಂಥ ಭಕ್ತರು ಹೌದು ಮಡಿ ಉಟ್ಕೊಂಡಿದ್ದಾರೆ ಮತ್ತು ದೇವಲ ಅಂಚನವನ್ನು ಕೈಯಲ್ಲಿ ಪ್ರಸಾದ ಇಟ್ಕೊಂಡಿದ್ದಾರೆ ಇವರೆಲ್ಲರೂ ಭಕ್ತರು ಹಿರಿಯರು ಅವರಿಗೆ ಕೈ ಮುಗಿಬೇಕು ಇಷ್ಟೇ ಲೆಕ್ಕಾಚಾರದಲ್ಲಿ ನಾವು ಮೊದಲು ಪಾಠ ಹೇಳ್ತೇವೆ ಆದರೆ ಅದೇ ಮಗು ಬೆಳೆದು 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 ತನ್ನ ಜ್ಞಾನದ ಅನಂತತೆಯ ವಿಸ್ತಾರವನ್ನು ತಲುಪಿದಂಥ ಸನ್ನಿವೇಶದಲ್ಲಿ ಆ ಭಕ್ತ ಮತ್ತು ಕಂಡ ಭಕ್ತ ಅಂತನ್ನುವ ಅದೇ ಎರಡು ಶಬ್ದಗಳು ಆ ಅತ್ಯಂತಿಕ ಎತ್ತರದ ಭಗವಂತನನ್ನು ಕಂಡು ಅನುಭವಿಸಿದ ಆನಂದದ ಬೆಡಗನ್ನು ಉಂಡ ಒಂದು ಮಹಾನುಭಾವಿಯ ಜೊತೆಯಲ್ಲಿ ಹೋಲಿಕೊಡುವಂಥ ವ್ಯವಸ್ಥೆಗೂ ಈ ಎರಡು ಸಾಲುಗಳು ನಮ್ಮನ್ನು ಕೈ ಹಿಡಿದು ನಡೆಸ್ತವೆ ಇಲ್ಲಿಂದ ಅಲ್ಲಿಯವರೆಗೆ ನಮ್ಮನ್ನು ಎಲ್ಲಿಯೂ ಎಡವದ ಹಾಗೆ ಕೈ ಹಿಡಿದು ನಡೆಸುವಲ್ಲಿ ಅದು ನಮಗೆ ಆಧಾರವಾಗಿ ನಮ್ಮ ಜೊತೆಯಲ್ಲಿಯೇ ಬರ್ತದೆ ಈ ಕಾರಣಕ್ಕೋಸ್ಕರ ಈ ವಚನಗಳಲ್ಲಿ ಒಂದು ಜೀವಂತಿಕೆಯ ಒಂದು ಸ್ರೋತ ಉಂಟು ಸಾಮಾನ್ಯವಾದಂಥ ಎಲ್ಲ ರಚನೆಗಳಿಗೆ ಇದು ಬರೋದಿಲ್ಲ ಆ ರಚನೆಗಳ ಹಿನ್ನೆಲೆಯಲ್ಲಿ ಒಂದು ಅದ್ಭುತತೆ ಇದ್ದರೆ ಅನನ್ಯತೆ ಇದ್ದರೆ ಮಾತ್ರ ಅಂತಹ ಒಂದು ಸೊಗಡು ಮತ್ತು ಅಂತಹ ಒಂದು ಜೀವನ ಪ್ರಜ್ಞೆ ವಚನಗಳಲ್ಲಿ ಸೇರಲಿಕ್ಕೆ ಅವಕಾಶವಾಗ್ತದೆ ಇಂತಹ ಒಂದು ಅದ್ಭುತವಾಗಿರುವಂಥ ಪರಿಕಲ್ಪನೆ ಈ ವಚನಗಳ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಅದು ಸಾಮಾನ್ಯವಾದಂಥ ರೀತಿಯಲ್ಲಿ ಮೊಟ್ಟ ಮೊದಲು ನಮ್ಮ ಮನಸ್ಸನ್ನು ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿಕೊಳ್ತದೆ ನಂತರ ನಮ್ಮ ಮನಸ್ಸನ್ನು ಯಾವ ರೀತಿ ವಿಕಾಸದ ಕಡೆಗೆ ತೆಗೆದುಕೊಂಡು ಹೋಗ್ತದೆ ಅಂತನ್ನುವಂಥ ವ್ಯವಸ್ಥೆ ಇದೆಯಲ್ಲ ಅದು ವಚನದ ಅಧ್ಯಯನದಲ್ಲಿ ನಾವು ಮಾಡಿಕೊಳ್ಬೇಕಾದಂಥ ಅಥವಾ ನಾವು ಮುಂದುವರಿಸಬಹುದಾದಂಥ ನಿರಂತರತೆ ಅಂತ ಅನ್ನುವಂಥದ್ದು ಮೊನ್ನೆ ಒಂದು ಸೆಮಿನಾರ್ ಆಯಿತು ವಚನಗಳ ಅಧ್ಯಯನದ ರೀತಿ ನೀತಿಗಳು ಅಂತ ವಚನಗಳನ್ನು ಹೇಗೆ ನಾವು ಅಧ್ಯಯನ ಮಾಡಬೇಕು ಹೇಗೆ ಕಲಿಬೇಕು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಸೇರಿ ಈ ರೀತಿಯಾದಂಥ ಚಿಂತನೆಗೆ ಒಂದು ಹೊಸ ಆಯಾಮವನ್ನು ಕೊಟ್ಟರು ಯಾಕೆ ಅಂತ ಹೇಳಿದರೆ ಸಾಮಾನ್ಯವಾದಂಥ ಒಂದು ಲೆಕ್ಕ ಅಲ್ಲ ಇದು ನೋಡಿ ಅಂತಹ ಒಂದು ಅನನ್ಯತೆಯ ವೈಶಿಷ್ಟ್ಯಪೂರ್ಣವಾದಂಥ ಹೊಳಹು ನಮಗೆ ಸಿಗುವಂಥದ್ದು ಉಪನಿಷತ್ತು ಮತ್ತು ವೇದ ಮಂತ್ರಗಳ ಸರಣಿಯಲ್ಲಿ ಅಂತ ಅನ್ನೋದನ್ನು ನಾವು ಗಮನಿಸಬೇಕು ಅದು ಅಷ್ಟೇ ನೀವು ಯಾವ ಎತ್ತರಕ್ಕೆ ನೀವು ಬೆಳೀತಾ ಹೋಗ್ತೀರಿ ಆ ಎತ್ತರಕ್ಕೆ ನಿಮಗೆ ಬೆಳಕನ್ನು ಕೊಡ್ತಾ ಹೋಗುವಂತಹ ಒಂದು ಜೀವಂತ ರಚನೆ ಅಂತ ಅನ್ನೋದು ಇದೆಯಲ್ಲ ಇದು ವೇದಕಾಲೀನ ಉಪನಿಷತ್ಕಾಲೀನ ವ್ಯವಸ್ಥೆಯನ್ನು ಪಕ್ಕಕ್ಕಿಟ್ಟರೆ ಬೇರೆ ಯಾವುದೇ ಭಾಷೆಯಲ್ಲಿ ಕಂಡು ಬರದೇ ಇರತಕ್ಕಂಥ ಒಂದು ಅದ್ಭುತ ಅಂತ ಅನ್ನುವಂಥದ್ದನ್ನು ವಿದ್ವಾಂಸರು ವಚನಗಳನ್ನು ಗುರುತಿಸಿದ್ದಾರೆ ಈ ಕಾರಣದಿಂದಲೇ ವಚನವನ್ನು ಬಿಟ್ಟರೆ ಕನ್ನಡದ ಆತ್ಮ ಸತ್ವವನ್ನು ಪಕ್ಕಕ್ಕಿಟ್ಟ ಹಾಗೆ ಅಂತ ಅನ್ನುವಂಥ ಮಾತು ಪ್ರಾಸಂಗಿಕವಾಗಿ ಅವರು ಹೇಳಿದ ಇದೇ ಉದ್ದೇಶದ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದಂಥ ಮಾತು ಈ ಒಂದು ವ್ಯವಸ್ಥೆಯಲ್ಲಿ ವಚನದ ಸಮಗ್ರ ಚಿತ್ರಣವನ್ನು ನಾವು ನೋಡುವಾಗ ನಾವು ಒಂದು ಕೆಲವು ಭಾಗಗಳನ್ನು ನಾವು ಮಾಡಿಕೊಳ್ಳೋಣ ವಚನ ರಚನೆಯಲ್ಲಿ ಪಾಲ್ಗೊಂಡಂಥ ವ್ಯಕ್ತಿಗಳ ವೈಶಿಷ್ಟ್ಯಪೂರ್ಣವಾದಂಥ ಜೀವನದ ವ್ಯವಸ್ಥೆಗಳು ಮತ್ತು ಅದರಲ್ಲಿ ಬಂದಂಥ ಅತ್ಯಂತ ಸೂಕ್ಷ್ಮವಾದಂಥ ಒಳ ವಿಚಾರಗಳು ಒಳನೋಟಗಳು ಮತ್ತು ಬೆಳವಣಿಗೆಯಲ್ಲಿ ಪರಸ್ಪರ ಹಂಚಿಕೊಂಡಂಥ ವಿಚಾರಗಳು ಇದು ಒಂದು ಇನ್ನೊಂದು ಲೋಕ ಶಿಕ್ಷಣಕ್ಕೋಸ್ಕರ ಲೋಕದ ವ್ಯವಸ್ಥೆಗೋಸ್ಕರ ಲೋಕಕ್ಕಾಗಿ ಮೀಸಲಿಟ್ಟಂಥ ಲೋಕ ಬದುಕ ಸಕಲ ಜೀವಾವಳಿಗೆ ಲೇಸ ಬಯಸುವಂತಹ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಆತ್ಮಾನುಭವದ ಬೆಳಕನ್ನು ಹೇಗೆ ಜಗತ್ತಿಗೆ ಹಂಚಿಕೊಟ್ಟು ಬೇರೆಯವರ ಬಾಳಿಗೆ ಬೆಳಕಾದರು ಅಂತನ್ನುವಂಥ ವ್ಯವಸ್ಥೆ ಇದೆಯಲ್ಲ ಇದೊಂದು ಮತ್ತು ಆ ಸಾಧನೆಯಲ್ಲಿ ಬೆಳೆದು ಬೆಳಕಾದಂಥ ವ್ಯಕ್ತಿಗಳಿದಾರಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಜೊತೆಯಲ್ಲಿಯೇ ಇದ್ದಂಥ ವ್ಯಕ್ತಿಗಳಿದಾರಲ್ಲ ಸಾಮಾನ್ಯ ಕುಟುಂಬಗಳಿಂದ ಬಂದು ಪರಿಪೂರ್ಣವಾಗಿ ಅನುಭವ ಮಂಟಪದ ಪ್ರಭುದೇವರ ಸಮಾನವಾಗಿ ನಿಂತು ಮಾತನಾಡುವಂತಹ ವ್ಯಕ್ತಿತ್ವವನ್ನು ಅರಳಿಸ್ಕೊಂಡಂಥ ಶರಣರು ಮತ್ತು ಶರಣೆಯರ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಮುನ್ನೋಟಗಳು ಇವುಗಳನ್ನು ನಾವು ಬಹಳ ಮುಖ್ಯವಾದಂಥ ರೀತಿಯಲ್ಲಿ ಗಮನಿಸಬೇಕು ಇದರ ಜೊತೆಗೆ ಅಂತ ಈ ಮಾತಿಗೆ ಮಂತ್ರದ ಶಕ್ತಿಯನ್ನು ತುಂಬಿದಂತಹ ಆಧ್ಯಾತ್ಮಿಕ ಅನುಭವಗಳನ್ನು ಬಿತ್ತರಿಸುವಲ್ಲಿ ಯಾವ ಭಾಷೆಯೂ ಸಹ ಏರಲಾರದ ಮಟ್ಟಕ್ಕೆ ಈ ಕನ್ನಡ ಭಾಷೆಯನ್ನು ಈ ವಚನಕಾರರು ಏರಿಸಿದಂತಹ ಒಂದು ಅದ್ಭುತ ಇದೆಯಲ್ಲ ಇದನ್ನು ನಾವು ಕುರಿತು ಚಿಂತನೆ ಮಾಡೋಣ ಒಟ್ಟಾರೆ ಈ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಒಂದು ಕಾಮನಬಿಲ್ಲಿನ ಹಾಗೆ ಹತ್ತು ಹಲವು ಬಣ್ಣಗಳ ವಚನಗಳಿಂದ ಏನು ಹೊರಹೊಮ್ತದೆ ಅಂತ ಅಂಥದ್ದು ಇದೆಯಲ್ಲ ಇದನ್ನು ನಾವು ಒಂದು ಮುನ್ನೋಟ ಒಂದು ಸಮ ಸಮಗ್ರವಾಗಿರ್ತಕ್ಕಂಥ ಒಂದು ಸ್ಥೂಲ ಚಿತ್ರಣವನ್ನು ನಾವು ಮಾಡಿಕೊಳ್ಳಿಕ್ಕೆ ಇದು ಒಂದು ಈ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದವರು ಅಂಥ ಒಂದು ವಿಚಾರವನ್ನು ಜೋಡಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿ ಈ ವಚನಗಳ ಚಿಂತನೆಯಲ್ಲಿ ಈ ರೀತಿ ಈ ಒಂದೊಂದು ಭಾಗವನ್ನು ನಾನು ಮಾಡಿಕೊಂಡು ಆ ಭಾಗದ ಕೇಂದ್ರದ ಮೇಲೆ ಒತ್ತು ಕೊಟ್ಟು ಸಹಜವಾಗಿಯೇ ಆ ವಿಚಾರವನ್ನು ಯಾವುದೇ ಒಂದು ಈ ಶಾಸ್ತ್ರೀಯ ಪದ್ಧತಿಯನ್ನು ಅಂತ ಅಂದುಕೊಳ್ಳದ ಹಾಗೆ ಆದರೆ ಆ ವಿಚಾರದ ಕೇಂದ್ರಿತವಾದಂಥ ರೀತಿಯಲ್ಲಿ ಈ ಉಪನ್ಯಾಸಮಾಲೆಯ ಮುಂದಿನ ಉಪನ್ಯಾಸಗಳನ್ನು ನಡೆಸಬೇಕು ಅಂತನ್ನುವಂಥದ್ದು ನನ್ನ ಆಲೋಚನೆ ಇದೆ ಇದು ಪ್ರಾಸಂಗಿಕವಾಗಿ ನಾಡಿನ ಉಪನ್ಯಾಸಗಳ ಬಗ್ಗೆ ನಿಮಗೆ ಕೊಡ್ತಕ್ಕಂತಹ ಒಂದು ಸೂಕ್ಷ್ಮವಾದ ಸಂವೇದನೆ ಈ ವಚನಗಳ ರಚನೆಯಲ್ಲಿ ಒಂದು ಮಾತು ಹೇಳಿದೆ ನಾನು ಕಂಡ ಭಕ್ತರಿಗೆ ಕೈಮುಗಿವಾತನೇ ಭಕ್ತ ಅಂತ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಇನ್ನೊಂದು ಪ್ರಶ್ನೆ ಭಕ್ತಿ ಶುಭಾಶಯ ನುಡಿವೆ ಅಂತ ಬಸವಣ್ಣ ಹೇಳಿದಾನೆ ಯಾವತ್ತೂ ಬಸವಣ್ಣ ಕೆಟ್ಟ ಮಾತನ್ನು ಹೇಳಿಲ್ಲ ಅಂತ ಅನ್ನುವಂಥದ್ದು ಯಾಕೆ ಅಂದರೆ ಅಷ್ಟು ಎಚ್ಚರದಿಂದ ಮಾತನ್ನು ಪ್ರಯೋಗ ಮಾಡಿದವರು ಕಾಳಿದಾಸ ಹೇಳಿದ ಹಾಗೆ ಸತ್ಯಾಯ ಮಿತಭಾಷಿಣ ಮಾತಿನ ಅರ್ಥ ಅನರ್ಥಗಳನ್ನು ಬಹಳ ಎತ್ತರದಿಂದ ಗಮನಿಸಿದಂಥವನು ಬಸವಣ್ಣ ಆದರೆ ಈ ಪರಂಪರೆಯ ವ್ಯವಸ್ಥೆಯಲ್ಲಿ ಸಾಹಿತ್ಯವನ್ನು ಕೃಷಿ ಮಾಡುವಾಗ ಲಿಪಿ ಮಾಡುವಾಗ ಬರವಣಿಗೆಯಲ್ಲಿ ವಿದ್ವಾಂಸರು ಎಷ್ಟೇ ಎಚ್ಚರದಿಂದ ಮಾಡಿದರೂ ಕೆಲವು ತಪ್ಪುಗಳನ್ನು ಸುಳಿಬಿಡ್ತಾರೆ ಅಂಥ ಒಂದು ತಪ್ಪು ಇಡೀ ಸಾರಸ್ವತ ಪ್ರಪಂಚದಲ್ಲಿ ಬಹಳ ಎತ್ತರವಾಗಿ ಬಹಳ ದೊಡ್ಡ ದೊಡ್ಡ ಮೀಮಾಂಸೆ ವ್ಯಾ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ ಬಸವಣ್ಣನ ಜ ಚರಿತ್ರೆಯಲ್ಲಿ ಬರುವಂಥ ಒಂದು ಪ್ರಸಂಗ ಬಸವಣ್ಣನ ಮನೆಗೆ ಒಬ್ಬ ಕಳ್ಳ ಬಂದ ಕಳ್ಳ ಬಂದವನು ಏನು ಮಾಡ್ದ ಬಸವಣ್ಣನ ಧರ್ಮಪತ್ನಿಯ ಮಿವಿಯೋಲೆಯನ್ನು ಕಳಚಲಿಕ್ಕೆ ಪ್ರಾರಂಭ ಮಾಡ್ದ ಆಗ ಆ ತಾಯಿ ಎದ್ದು ಕಳ್ಳ ಅಂತ ಹೇಳಿ ಕೂಗಿದ್ಲು ಎಚ್ಚರ ಆಯಿತು ಕೂಗಿದ್ಲು ಬಸವಣ್ಣನವರು ಎದ್ರು ಎದ್ದು ಏನು ಮಾಡಿದ್ರು ಅದು ಈ ವಚನ ಬರುತ್ತೆ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಮತ್ತುಂಟೆ ತೆಗೆದುಕೊಡ ಎಲೆ ಚಂಡಾಲಗಿತ್ತಿ ಎಂ ಮಯ್ಯನ ಕೈನೊಂದೀತು ಅಂತ ವಚನ ಬಂದುಬಿಡ್ತು ಬಸವಣ್ಣ ಭಕ್ತಿ ಸುಭಾಷಿಯ ನುಡಿವೆ ಅಂತ ಹೇಳಿದ ಆದರೆ ಬಸವಣ್ಣ ಇಲ್ಲಿ ಹೆಣ್ತಿನ ಬೈದ್ನಲ್ಲ ಈ ಮಾತಿನ ಬಗ್ಗೆ ಬಹಳಷ್ಟು ಸಾಕಷ್ಟು ಚರ್ಚೆಗಳು ವಿಚಾರಗಳು ಬೇಕಾದಷ್ಟು ನಡೆದು ಬಿಟ್ಟಿವೆ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ನಾವು ವಚನ ಸಂಪಾದನೆ ಮಾಡಬೇಕಾದ್ರೆ ಒಂದು ದೃಷ್ಟಿಯನ್ನು ಇಟ್ಟುಕೊಳ್ಬೇಕಾಗ್ತದೆ ಏನು ಅಂತ ಹೇಳಿದರೆ ಅವರ ಮೂಲ ಉದ್ದೇಶದ ವ್ಯಾಪ್ತಿ ಏನಿದೆ ಅಂತ ಅನ್ನೋದನ್ನು ನಾವು ನೋಡಿ ವ್ಯವಹಾರ ಮಾಡಬೇಕು ಕಳ್ಳ ಬಂದ ನಿಜ ಕಳ್ಳ ಬಂದಾಗ ಆ ತಾಯಿ ಎಚ್ಚರಗೊಂಡು ಕೂಗಿದ್ಲು ನಿಜ ಬಸವಣ್ಣ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅಂತ ಹೇಳಿದ ಮಾತು ನಿಜ ಎಮ್ಮಯ್ಯನ ಕೈನೊಂದೀತು ಅಂತಂದಿದ ಅಂದ ಮಾತು ನಿಜ ಈ ಎಲ್ಲ ಮಾತುಗಳ ಮಧ್ಯದಲ್ಲಿ ಈ ಚಂಡಾಲಗಿತ್ತಿ ಹೇಗೆ ಬಂತು ಅಂತ ಒಂದು ಪ್ರಶ್ನೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ವ್ಯವಸ್ಥೆಗಳು ಬಂದು ವಿದ್ವಾಂಸರು ಅದಕ್ಕೆ ಕೆಲವ್ರು ಏನು ಮಾಡಿದ್ರು ಬಸವಣ್ಣ ಆ ರೀತಿ ಬೈಲಿ ಬೈದಿರಲಿಕ್ಕಿಲ್ಲ ಅದನ್ನು ಬದಲಾಗಿ ಸ್ವಲ್ಪ ಬದಲಾವಣೆ ಮಾಡಿಬಿಡೋಣ ತೆಗೆದುಕೊಡ ಎಲೆ ಗರತಿ ಅಂತ ಅಂದ್ಬಿಟ್ಟು ಒಬ್ಬ ಬರದ ಒಬ್ಬ ವಿದ್ವಾಂಸ ಬರದು ಆಯಿತು ಅದು ಬಸವಣ್ಣನ ಬಸವಣ್ಣ ಬೈದಿಲ್ಲ ಅಂತ ನೀವು ಒಪ್ಪಿದ್ದೀರಿ ಅದು ಸರಿ ಆದರೆ ಅದೇ ಶಬ್ದ ಯಾಕೆ ಬಂತು ಅಥವಾ ಅದನ್ನು ಪ್ರತಿ ಮಾಡುವಂಥ ಸನ್ನಿವೇಶದಲ್ಲಿ ಅಂಥ ಲೋಪವಾಗಲಿಕ್ಕೆ ಕಾರಣ ಆಯಿತು ಇದರ ಬಗ್ಗೆ ಚಿಂತನೆ ಮಾಡುವಾಗ ನನಗೆ ಅನ್ನಿಸ್ತು ಒಂದು ನಾನು ಇದನ್ನು ಬಸವಪಥದಲ್ಲಿ ಉಲ್ಲೇಖನೂ ಮಾಡಿದ್ದೀನಿ ಏನು ಅಂತ ಹೇಳಿದ್ರೆ ಚಂಡಾಲಗಿತ್ತಿ ಅಂತ ಬರೀರಿ ಈ ಹಳೆಗನ್ನಡದ ಮೋಡಿ ಲಿಪಿಯಲ್ಲಿ ಬರೀಬೇಕಾದ್ರೆ ಈ ಚ ಮತ್ತು ಬಾ ಎರಡೂ ಬಹಳ ಸಮೀಪದ ಅಕ್ಷರಗಳಾಗ್ತವೆ ಬಸವಣ್ಣ ಏನು ಹೇಳಿರಬಹುದು ನನಗನ್ನಿಸ್ತು ಅವನು ಬಿಚ್ಚಲಿಕ್ಕೆ ಪ್ರಯತ್ನ ಮಾಡಿದ ಕಳ್ಳ ಓಲೆಯನ್ನು ಆದರೆ ಈ ತಾಯಿ ಕೂಗಿದ್ಲು ಅದನ್ನು ತೆಗೆದುಕೊಡ ಅಂತ ಹೇಳ್ದ ಬಸವಣ್ಣ ನೀನೇ ಕೊಡು ಅಂತ ಅದನ್ನು ಬಿಚ್ಚುವವರೆಗೆ ಕಾಯಬೇಡ ಅಂದ ಕೊಡ ಎಲೆ ಬೆಂಡೋಲೆ ಕಿತ್ತಿ ಅಂತ ಹೇಳ್ದ ಬೆಂಡೋಲೆ ಕಿತ್ತು ಕೊಟ್ಟುಬಿಡು ನಿನ್ನ ಕಿವಿ ಹರಿದ್ರೂ ಚಿಂತೆ ಇಲ್ಲ ಅದನ್ನು ಬಿಚ್ಚಾ ಕೂತ್ಕೊಳ್ಬೇಡ ಬೆಂಡೋಲೆ ಕಿತ್ತಿ ಅಂತ ಅನ್ನುವಂಥ ಬರೆದ ಸ ವ್ಯವಸ್ಥೆ ಏನಾಯಿತು ಅಂತ ಹೇಳಿದ್ರೆ ಬೆಂಡೋಲೆ ಹೋಗಿ ಚಂಡೋಲೆ ಆಯಿತು ಈ ಕಿತ್ತಿ ಅಂತ ಅನ್ನುವಂಥ ಶಬ್ದ ಗಿತ್ತಿ ಆಯಿತು ಚಂಡೋಲೆ ಗಿತ್ತಿ ಅಂತ ಸರಿ ಹೋಗಲ್ವಲ್ಲ ಅಂತ ಹೇಳಿ ಒಬ್ಬ ಹೆಂಡ್ತಿ ಜೊತೆಯಲ್ಲಿ ಜಗಳ ಕಾಯ್ಕೊಂಡು ಬಂದು ಬರೆದ ಬರೀಲಿ ಕೂತ್ಕೊಂಡು ಒಂದು ಏನು ಮಾಡ್ದು ಆ ಗಿತ್ತಿ ಅಂತ ಬರ್ದಿಟ್ಟು ಬೆಂಡೋಲೆ ಕಿತ್ತಿ ಅಂತ ಅನ್ನುವಂಥದ್ದು ಚಂಡಾಲ ಗಿತ್ತಿ ಅನ್ನುವಂಥ ಅರ್ಥಕ್ಕೆ ಕಾರಣ ಆಗೋಯಿತು ಲಿಪಿಯಲ್ಲಿ ವ್ಯವಸ್ಥೆಗಳಲ್ಲಿ ಇಂತಹ ಅನೇಕ ವ್ಯತ್ಯಾಸಗಳು ಅನೇಕ ವ್ಯವಹಾರಗಳು ಇವುಗಳಲ್ಲಿ ಈ ಇವುಗಳನ್ನು ಸೇರಿಸುವಾಗ ನೆಲದಲ್ಲಿ ಬಿದ್ದ ಕಾಳುಗಳನ್ನು ಆಯ್ದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಇಂತಹ ಅನೇಕ ತಪ್ಪುಗಳು ಸಹ ಆಗಿರ್ತವೆ ಆದರೆ ಲಿಪಿಕಾರರು ಮತ್ತು ಸಂಪಾದಕರು ಗಮನಿಸಬೇಕಾದ ಮೂಲ ಉದ್ದೇಶ ಇಷ್ಟೆಲ್ಲ ಆದರೂ ಸಹ ಚಂಡಾಲಗಿತ್ತಿ ಅನ್ನುವಂಥ ಶಬ್ದ ಅಧಿಕೃತವಾಗಿ ನಮ್ಮ ಎಲ್ಲ ಯೂನಿವರ್ಸಿಟಿ ಪ್ರಕಟಣೆಗಳಲ್ಲೂ ಉಳ್ಕೊಂಡೇ ಬಂತು ಯಾಕೆ ಅಂತ ಹೇಳಿದ್ರೆ ಸಮಸ್ಯೆಯನ್ನು ಬಗೆಹರಿಸೋದು ಯೂನಿವರ್ಸಿಟಿ ವಿದ್ವಾಂಸರ ಕರ್ತವ್ಯ ಅಲ್ಲ ಸಮಸ್ಯೆಯನ್ನು ಉಳಿಸೋದು ಅವರ ಕರ್ತವ್ಯ ಅದಕ್ಕೆ ನಾನು ಹೇಳಿದ್ದು ಸಂಘರ್ಷದ ಬೆಳಕು ಯೂನಿವರ್ಸಿಟಿಗಳು ಹಂಚುವಂಥದ್ದು ಅಂತ ನಾನು ಹೇಳಿದ ಮಾತಿನ ಅರ್ಥ ಅದು ಯಾವುದೇ ಒಂದು ಉತ್ತಮವಾದಂಥ ವಿವೇಚನೆ ಮೂಡಿ ಬಂದರೂ ಅದನ್ನು ಪಕ್ಕಕ್ಕಿಟ್ಟು ಮತ್ತೆ ಅದನ್ನೇ ಬಳಸುವಂಥ ವ್ಯವಸ್ಥೆಗಳು ಅನೇಕ ಶಾಸ್ತ್ರ ಗ್ರಂಥಗಳ ವ್ಯಾಖ್ಯಾನದಲ್ಲಿಯೂ ಇಂತಹ ಅನೇಕ ತಪ್ಪುಗಳನ್ನು ಮಾಡಿ ಮಾಡಿ ಅದನ್ನೇ ಗಟ್ಟಿಯಾಗಿ ಹೇಳಿ ಹೇಳಿ ಅದನ್ನೇ ಉಳಿಸುವಂಥ ಪ್ರಯತ್ನ ಅವರು ಮಾಡ್ತಾಯಿರ್ತಾರೆ ಯಾಕೆಂದರೆ ಅವರು ದೈವಾಂಶ ಸಂಭೂತರಾದ್ದರಿಂದ ಕೊಲವೆನೆಂಬುದು ದೇವನ ಭಾಷೆ ಆದ್ದರಿಂದ ಕೆಡಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿ ಉಳಿಸ್ಕೊಂಡು ಬರ್ತಾರೆ ಅಂತನ್ನುವಂಥದ್ದಕ್ಕೆ ದಾರಿ ಉಂಟು ಇನ್ನೂ ಅಷ್ಟೇ ಅಲ್ಲ ನಾಳೆ ಇನ್ನೂ ಒಂದು ಕೆಲವು ವಚನಗಳು ಈ ರೀತಿ ಎಲ್ಲಿ ನಮ್ಮ ವಿದ್ವಾಂಸರು ತಪ್ಪು ಮಾಡಿದ್ದಾರೆ ಅಂತ ಅನ್ನುವಂಥದ್ದನ್ನು ಅಕ್ಷರಶಃ ಸರಿಯಾಗಿ ಹೇಳಿದ್ರು ಸಹ ಮತ್ತೆಯೂ ನಾಳೆ ಅದನ್ನೇ ಹೇಳುವಂಥ ಪ್ರಸಂಗ ಇದೆಯಲ್ಲ ಇದು ನಮ್ಮ ನಾನು ಎರಡು ಹೇಳಿದೆ ಇವತ್ತು ಪ್ರಸಾದ ಕುಂಡ ಅನ್ನುವಂಥದ್ದರ ವ್ಯಾಖ್ಯಾನ ಒಂದು ಹೇಳಿದೆ ಇದು ಒಂದು ಹೇಳಿದೆ ನಾಳೆ ಇನ್ನೂ ಒಂದು ಎರಡು ಹೇಳ್ತೇನೆ ಯಾಕೆ ಅಂತಂದರೆ ಎಲ್ಲಿ ವಿದ್ವಾಂಸರು ಸ್ವಲ್ಪ ತಪ್ಪಿ ಹೋಗುವಂಥ ವ್ಯವಸ್ಥೆಗಳಲ್ಲಿ ಅಂದರೆ ಬೌದ್ಧಿಕವಾದಂಥ ಜ್ಞಾನವನ್ನು ಅಷ್ಟೇ ಉಪಯೋಗಿಸಿದ್ರೆ ತತ್ವಜ್ಞಾನಿಗಳು ಅರ್ಥವಾಗೋದಿಲ್ಲ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪುರೇಂದ್ರ ದಾಸರು ತಮ್ಮ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತಾರೆ ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರೆಲ್ಲ ಅಂತ ಆತ್ಮಾನುಭವಕ್ಕೂ ಪಾಂಡಿತ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತನ್ನುವಂಥದ್ದನ್ನು ದಾಸರು ಸಂತರು ಶರಣರು ಮಾತ್ರ ಅದನ್ನು ಗಮನಿಸಬಲ್ಲರೆ ಹೊರ್ತು ಶಾಸ್ತ್ರ ಪಂಕ್ತಿಗಳನ್ನು ಹಿಡಿದು ಕಿತ್ತಾಡುವಂತಹ ವಿದ್ವಾಂಸರು ಶಾಸ್ತ್ರಿಗಳು ಪಂಡಿತರು ಪ್ರಕಾಂಡ ಪಂಡಿತರು ಇಲ್ಲಿ ಎಡುತ್ತಾರೆ ಅನ್ನುವಂಥ ವ್ಯವಸ್ಥೆ ಇದೆಯಲ್ಲ ಈ ಕಾರಣದಿಂದಲೇ ಕನ್ನಡದಲ್ಲಿ ಅನುಭಾವ ಸಾಹಿತ್ಯ ತನ್ನದೇ ಆದಂಥ ರೀತಿಯಲ್ಲಿ ಶಾಸ್ತ್ರ ಸಾಹಿತ್ಯವನ್ನು ಹಿಂದಿಟ್ಟು ಬೆಳೆದು ನಿಂತ ಸ್ಥಿತಿಯನ್ನು ನಾವು ನೋಡ್ತೇವೆ ಬಹಳ ಅದ್ಭುತವಾಗಿರುವಂಥದ್ದು ಅನುಭಾವ ಸಾಹಿತ್ಯ ಸಾಮಾನ್ಯವಾದದ್ದಲ್ಲ ಆ ಅನುಭವ ಸಾಹಿತ್ಯ ಅಂತನ್ನುವಂಥದ್ದಕ್ಕೆ ಯಾವುದೇ ಶಾಸ್ತ್ರದ ಚೌಕಟ್ಟಿನಿಂದ ಅದನ್ನು ಹಿಡಿದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಚೆನ್ನಾದಂಥ ರೀತಿಯಲ್ಲಿ ಶರಣರು ಹೇಳ್ತಾರೆ ಅಂತ ಹೇಳಿದ್ರೆ ಹೂವ ಮುಡಿಯಬಹುದಲ್ಲದೆ ಗಂಧವ ಮುಡಿಯಬಹುದೇ ಅಂತ ಪ್ರಶ್ನೆ ಮಾಡ್ತಾರೆ ಎಂಥ ಅದ್ಭುತವಾದಂಥ ವಿವೇಚನೆ ನೋಡಿ ನೀವು ಹೂವನ್ನು ಮುಡ್ಕೊಳ್ಬಹುದು ಗಂಧವನ್ನು ಮುಡಿಲಿಕ್ಕಾಗ್ತದೇನು ಸಾಧ್ಯ ಇಲ್ಲ ಹೂವಿಗೆ ಚೌಕಟ್ಟುಂಟು ಹೂವಿನ ಮೇಲೆ ನಮ್ಮ ಅಧಿಕಾರ ಉಂಟು ಆದರೆ ಹೂವಿನ ಗಂಧ ಇದೆಯಲ್ಲ ಈ ಗಂಧವನ್ನು ನಾನು ದುಡ್ಡು ಕೊಟ್ಟು ಈ ಹೂವನ್ನು ಕೊಂಡುಕೊಂಡಿದ್ದೇನೆ ಆದ್ದರಿಂದ ಎಲೆಯ ಸುವಾಸನೆಯೇ ನೀನು ಇನ್ನೊಬ್ಬರ ಮೂಗು ತಲುಪಬೇಡ ಅಂತ ತಡೀಲಿಕ್ಕಾಗತ್ತಾ ನಮ್ಮ ಕೈಯಲ್ಲಿ ಹಾಗೇ ನಾವು ಅನುಭವದ ನೆಲೆಯಲ್ಲಿ ನಾವು ಯಾವುದೇ ಒಂದು ಚೌಕಟ್ಟನ್ನು ಹಾಕ್ಲಿಕ್ಕಾಗೋದಿಲ್ಲ ಶಾಸ್ತ್ರದ ನೆಲೆಯಲ್ಲಿ ಹಾಕಬಹುದು ಇದನ್ನು ದ್ವೈತ ಇದು ಅದ್ವೈತ ಇದು ವಿಶಿಷ್ಟ ಅದ್ವೈತ ಇದು ಕೇವಲ ಕೇವಲಾದ್ವೈತ ಇದು ಹಾಗೆ ಹೀಗೆ ಅಂತ ಹೇಳಿ ಶಾಸ್ತ್ರ ಪಂಕ್ತಿಗಳನ್ನು ನಾವು ಚೌಕಟ್ಟಿಗೆ ಸಿಗಿಸುವ ಪ್ರಯತ್ನ ನಮ್ಮ ಶಾಸ್ತ್ರಗಳು ಮಾಡಿಕೊಂಡೇ ಬಂದಿದ್ದರೂ ಸಹ ಆ ಶಾಸ್ತ್ರಾನುಭವದ ಸೊಗಡಿದೆಯಲ್ಲ ಅದರ ಸುವಾಸನೆ ಇದೆಯಲ್ಲ ಇದು ಎಲ್ಲವನ್ನೂ ದಾಟಿ ಮುಂದಕ್ಕೆ ಹೋದದ್ದರ ಪರಿಣಾಮವನ್ನು ನಾವು ನೋಡ್ತೇವೆ ಆಚಾರ್ಯ ಭಗವತ್ಪಾದರು ವಿಶ್ವನಾಥನ ದರ್ಶನಕ್ಕಾಗಿ ಹೋಗುವಂಥ ಸನ್ನಿವೇಶದಲ್ಲಿ ಒಂದು ಚಂಡಾಲ ಪ್ರಸಂಗ ನಡೀತು ಸುತ್ತ ಇದ್ದಂಥ ಪಂಡಿತರು ಎಲ್ಲ ಜನ ಛೇ 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 ಗುರುಗಳು ಬರ್ತಾ ಇದ್ದಾರೆ ಏ ಚಂಡಾಲ ಅಪಸರ ಪಕ್ಕಕ್ಕೆ ಹೋಗು ಅಂತ ಅನ್ನುವಂಥ ಮಾತು ಆ ಮಾತಿಗೆ ಅವನು ತಕ್ಷಣ ಹೇಳ್ದ ಯಾಕೆ ಅಂತ ಹೇಳಿದ್ರೆ ವೇದಾಂತ ಶಾಸ್ತ್ರ ಕುಸುಮದಿಂದ ಹೊರಹೊಮ್ಮಿದಂತಹ ಸುವಾಸನೆಯನ್ನು ಆಘ್ರಾಣಿಸಿದಂತಹ ವ್ಯಕ್ತಿ ಅವನಾಗಿದ್ದ ಕಾರಣ ಅವನು ಒಂದು ಮಾತು ಕೇಳಿದ ಯಾರು ಪಕ್ಕಕ್ಕೆ ಹೋಗಬೇಕು ಎಲ್ಲ ಕಡೆಯಲ್ಲಿಯೂ ಭಗವಂತನ ಬೆಳಕು ತುಂಬಿದೆ ಅಂತ ಅಂದಾಗ ಅದಕ್ಕೆ ಹೋಗಲಿಕ್ಕೆ ಇನ್ನೊಂದು ಪಕ್ಕದ ದಾರಿ ಇಲ್ಲ ಅಥವಾ ಈ ಶರೀರ ಪಕ್ಕಕ್ಕೆ ಹೋಗಬೇಕು ಅಂತ ಅನ್ನೋದಾದರೆ ಈ ಶರೀರವನ್ನು ಆವರಿಸಿರ್ತಕ್ಕಂಥ ಪಂಚಭೂತಗಳೇ ಎಲ್ಲರ ಶರೀರವನ್ನು ಆವರಿಸಿಕೊಂಡಿವೆ ಶರೀರಗತವಾದ ಚೈತನ್ಯ ಪಕ್ಕಕ್ಕೆ ಹೋಗಲಿಕ್ಕೆ ಬೇರೆ ಎಡೆನೇ ಇಲ್ಲ ಈ ಶರೀರ ಪಕ್ಕಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಪಂಚಭೂತಮಯವಾಗಿರ್ತಕ್ಕಂಥ ವ್ಯವಸ್ಥೆ ನೀವು ಯಾರಿಗೆ ಹೇಳ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಪಕ್ಕಕ್ಕೆ ಹೋಗುವಂತಹ ಶಿಷ್ಯರ ಬಾಯಿ ಹೋಯಿತು ಎಲ್ಲಿ ಶಾಸ್ತ್ರ ಪಂಕ್ತಿಗಳು ಬಿದ್ದು ಹೋಗ್ತವೆ ಅಂತ ಹೇಳಿದರೆ ಈ ನೆಲೆಯಲ್ಲಿ ಹೂವು ಮುಡಿಯಬಹುದಲ್ಲದೆ ಗಂಧವ ಮುಡಿಯಬಹುದೇ ಅಂತನ್ನುವಂಥ ಪ್ರಶ್ನೆ ಇದೆಯಲ್ಲ ಈ ಪ್ರಶ್ನೆಗೆ ಉತ್ತರ ಸಿಕ್ಕೋದಿಲ್ಲ ಇಲ್ಲಿ ಹೂವು ಬೇರೆ ಅದು ಸೀಮೆ ಅದಕ್ಕೆ ಸೀಮೆ ಇದೆ ಸೀಮಿತವಾದದ್ದು ಆದರೆ ಗಂಧ ಇದೆಯಲ್ಲ ಅದಕ್ಕೆ ಸೀಮಾತೀತವಾಗಿರ್ತಕ್ಕಂಥದ್ದು ಈ ಸೀಮೆಯಿಂದ ಸೀಮಾತೀತಕ್ಕೆ ಹಾರುವಂಥ ಪ್ರಯತ್ನ ಇದೆಯಲ್ಲ ನಾವು ವ್ಯಕ್ತಿಯಿಂದ ಪರಿಪೂರ್ಣತೆ ಕಡೆಗೆ ಸಮಷ್ಟಿ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ಹೋಗ್ತಕ್ಕಂಥ ಈ ವಿಧಾನ ಇದೆಯಲ್ಲ ಈ ವಿಧಾನವನ್ನು ನಾವು ರೂಪಿಸಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ನಾವು ಒಂದು ನೆಲೆಯನ್ನು ನಾವು ಗಮನಿಸಲೇಬೇಕಾಗ್ತದೆ ನಾವು ರಾಕೆಟ್ ಹಾರಿಸ್ತೇವೆ ರಾಕೆಟ್ ಹಾರಿಸ್ಬೇಕಾದ್ರೆ ಕೌಂಟ್ ಡೌನ್ ನಡೆಯುತ್ತೆ ಆದರೆ ಅದು ಸೊನ್ನೆ ಆಗಿ ರಾಕೆಟ್ ಹಾರದ ಮೇಲೆ ಯಾರೂ ಎಣಿಕೆ ಮಾಡೋದಿಲ್ಲ ರಾಕೆಟ್ ತನ್ನ ಗುರಿಯತ್ತ ಸಾಗ್ತಾ ಇರ್ತದೆ ಈ ಎಲ್ಲ ಪೂರ್ವ ಪಕ್ಷ ಸಿದ್ಧಾಂತ ಸಾಹಿತ್ಯ ಪೂಜೆ ವ್ಯಂಜನ ಪರಿಕರ ಪರಿಪೂರ್ಣತೆ ಯಾತ್ರೆ ನಿತ್ಯೋತ್ಸವ ಮಾಸೋತ್ಸವ ಪಕ್ಷೋತ್ಸವಗಳೆಲ್ಲವೂ ಸಹ ಪೂರ್ವಾಂಗ ಅಷ್ಟೇ ಇಲ್ಲಿಂದ ಮುಂದಕ್ಕೆ ನಾವು ಅನಂತತೆಯ ಕಡೆಗೆ ಆಧ್ಯಾತ್ಮಿಕ ಪ್ರಯಾಣದ ಕಡೆಗೆ ನಾವು ಮುಂದೆ ಹೋಗುವಾಗ ಇವೆಲ್ಲ ಹಿಂದೆ ನಿಂತು ನಮಗೆ ಬೀಳ್ಕೊಡ್ತವೆ ಅಷ್ಟೇ ಅಂತ ಅನ್ನುವಂಥ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಇದನ್ನು ಇದರಿಂದ ಅದನ್ನು ಸಾಧನೆ ಮಾಡುವಂಥ ವಿಧಾನವನ್ನು ಕುರಿತು ಚಿಂತನೆ ಮಾಡಬೇಕಾಗ್ತದೆ ಇಂಥ ಚಿಂತನೆಯ ಒಂದು ಲಹರಿ ಇಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಮಾತನಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಒಂದು ಭಾವನೆಯನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತೇನೆ ಏನು ಅಂತ ಹೇಳಿದರೆ ಇಲ್ಲಿ ನಾನು ಯಾವ ಮಾತನ್ನು ಆಡೋದಿಲ್ಲ ಇಲ್ಲಿ ಮಾತಾಡೋರು ಯಾರು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಭಾವನೆಗಳು ಒಟ್ಟುಗೂಡಿ ನನ್ನ ಬಾಯಿಯಿಂದ ಈ ಮಾತುಗಳನ್ನು ಆಡಿಸ್ತವೆ ಇಲ್ಲಿ ಉಪನ್ಯಾಸ ನಾನು ಮಾಡೋದಿಲ್ಲ ನೀವು ಮಾಡುವವರು ಇದನ್ನೇ ಬಸವಣ್ಣ ಹೇಳ್ತಾನೆ ಮಾಡುವಾತ ನಾನಲ್ಲ ನೀಡುವಾತ ನಾನಲ್ಲ ಬೇಡುವಾತ ನಾನಲ್ಲ ಮನೆಯ ತೊತ್ತಲಸಿದಡೆ ಮನೆಯೊಡತಿ ತಾ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ ಓಂ ತತ್ಸತ್